ಎಲ್ಲಾ ಧ್ಯಾನ ಬಂಧುಗಳಿಗೂ ನಮಸ್ಕಾರಗಳು. ಎಂದಿನಂತೆ ಇಂದು ನಾವು ಎರಡನೇ ದಿನದ ಸಮಗ್ರ ಸ್ವಾಸ್ಥ್ಯ ಕಾರ್ಯಕ್ರಮವನ್ನು ಪ್ರಾರಂಭಿಸುತ್ತಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಮೊದಲಿಗೆ ಆಧ್ಯಾತ್ಮಿಕ ಜ್ಞಾನ ಮತ್ತು ಆಳವಾದ ಜ್ಞಾನವಿರುತ್ತದೆ. ಈ ಎಲ್ಲ ಕಾರ್ಯಕ್ರಮಕ್ಕೆ ನಿಮಗೆಲ್ಲರೂ ಆತ್ಮೀಯವಾದ ಸ್ವಾಗತ. ಈ ಕಾರ್ಯಕ್ರಮವನ್ನು ಪ್ರಾರಂಭಿಸುವ ಮೊದಲು ನಮ್ಮೆಲ್ಲರ ಆತ್ಮ ಗುರುಗಳಾದ ಪತ್ರಿಜಿಯವರಿಗೆ, ಮಹಾವತಾರ್ ಬಾಬಾಜಿಯವರಿಗೆ ಹಾಗೂ ಪ್ರಕೃತಿ ಮಾತೆಗೆ ಹಾಗೂ ಮಹಾವತಾರ್ ಫೌಂಡೇಶನ್ ರಂಗನಾಥ್ ಗುರುಗಳಿಗೆ ಅನಂತ ಅನಂತ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಎಲ್ಲ ಹೊಸ ಮಾಸ್ಟರ್ಸ್ ಎಲ್ಲ ವಿಡಿಯೋ ಆನ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಕಾರ್ಯಕ್ರಮ ಲೇಟ್ ಆಗುತ್ತೆ ಸ್ಟಾರ್ಟ್ ಆಗೋದು. ಆತ್ಮೀಯರೇ, ಸ್ನೇಹಿತರೆ, ಇಂದು ನಾವು ಮೊದಲಿಗೆ ಆಧ್ಯಾತ್ಮಿಕ ಜ್ಞಾನವನ್ನು ಹಂಚೋಣ. ಈ ಆಧ್ಯಾತ್ಮಿಕ ಜ್ಞಾನವನ್ನು ನಮ್ಗೆ ಹೇಳ್ಕೊಳ್ಳಿಕ್ಕೆ ನಮ್ಮವರೇ ಆದ ಶ್ರೀಮತಿ ಶಶಿಕಲಾ ಮೇಡಮ್ ಅವರು ಆಗಮಿಸಿದ್ದಾರೆ. ಅವರು ಇಂದು ನಮ್ಗೆ ಧ್ಯಾನದಿಂದ ಏನು ಲಾಭ ಮತ್ತು ಏನು ಉಪಯೋಗ ಇದೆ ಅನ್ನೋದ್ರ ಬಗ್ಗೆ ನಮ್ಗೆ ತಿಳಿಸ್ಕೊಡ್ತಾರೆ. ಅವರನ್ನು ನಾವು ಈಗ ವೆಲ್ಕಮ್ ಮಾಡೋಣ. ಮೇಡಮ್, ನಿಮ್ಗೆ ಸ್ವಾಗತ. ಓಕೆ ಮೇಡಮ್, ಇವಾಗ ಹಾಗೆ ಎಲ್ಲ ವಿಡಿಯೋ ಆನ್ ಮಾಡ್ಕೊಳ್ಳಿ. ಫಸ್ಟ್ ಧ್ಯಾನ ಮಾಡ್ಸೋದ ಕ್ಲಾಸ್ ಹೇಳೋದ ಮೇಡಮ್? ಕ್ಲಾಸ್ ಮೇಡಮ್, ಆಧ್ಯಾತ್ಮಿಕ ಜ್ಞಾನ ಒಂದು 30-35 ಮಿನಿಟ್ಸ್ ಇರುತ್ತೆ ಮೇಡಮ್. ಫಸ್ಟ್ ಆಮೇಲೆ ಧ್ಯಾನ. ಹಾಂ, ಫಸ್ಟ್ ಧ್ಯಾನ ಇವತ್ತಿನ ಎಲ್ಲ ಸರಿ ಅಂದ್ರೆ ನಿನ್ನೆ ಎಲ್ಲ ಮಹಾತಾರ ಟಿವಿಯಲ್ಲಿ ನೀವು ಚಾನೆಲ್ ನಲ್ಲಿ ನೋಡಿರ್ಬೋದು, ಎಲ್ಲ ಸಬ್ಸ್ಕ್ರೈಬ್ ಆಗಿದ್ದೀರಾ ಅನ್ಕೊಂಡಿದೀನಿ. ನಿನ್ನೆದು ಧ್ಯಾನ ಅಂದ್ರೆ ಏನು ಅಂತ ಇತ್ತು, ಇವತ್ತೆರಡನೇ ದಿನ ಆಗಿದೆ, ಇದಕ್ಕೆ ಧ್ಯಾನದಿಂದ ಲಾಭ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದಾರೆ, ಏನ್ ಪ್ರಯೋಜನ ಆಗುತ್ತೆ ಅಂತ. ನೀವು ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ನಿನ್ನೆದ ಒಂದು ವಿಡಿಯೋ ಇರುತ್ತೆ ಅದೆಲ್ಲ ನೋಡ್ಕೊಂಡು ಬಂದ್ರೆ ನಿಮ್ಗೆ ಧ್ಯಾನದ ಬಗ್ಗೆ ಚೆನ್ನಾಗಿ ಅನುಭವ ಆಗುತ್ತೆ, ಮತ್ತೆ ಅದರಿಂದ ಏನ್ ಪ್ರಯೋಜನ ಆಯ್ತು ಅಂತ ಗೊತ್ತಾಗುತ್ತೆ. ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮವರಿಗೆಲ್ಲರಿಗೂ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡೋಣ. ನಮಸ್ತೆ ಮೇಡಮ್, ಇನ್ನೊಮ್ಮೆ. ಓಕೆ ಮೇಡಮ್, ಮೊದಲನೇದಾಗಿ ಬ್ರಹ್ಮರ್ಷಿ ಸುಭಾಷ್ ಪತ್ರಿಜಿ ಗುರುಗಳಕ್ಕೆ ನನ್ನ ನಮಸ್ಕಾರಗಳು. ಸ್ವರ್ಣಮಾಲ ಅಮ್ಮನವರಿಗೆ ನನ್ನ ನಮಸ್ಕಾರಗಳು. ತಟವರ್ತಿ ರಾಘವರಾವ್ ಸರ್ ರಾಜಲಕ್ಷ್ಮಿ ಮೇಡಮ್ನವರಿಗೆ ನನ್ನ ನಮಸ್ಕಾರಗಳು. ಈ ಮಹಾವತಾರ್ ಬಾಬಾಜಿ ಅವರಿಗೆ ನನ್ನ ನಮಸ್ಕಾರಗಳು. ರಂಗನಾಥ ಸರ್ ಅವರಿಗೆ ನಮಸ್ಕಾರಗಳು. ನನ್ನ ಹೆಸರು ಶಶಿಕಲಾ, ನಾನು ಬೆಂಗಳೂರಿಂದ ಮಾತಾಡ್ತಾ ಇದ್ದೀನಿ. ನಾನು ಧ್ಯಾನದಿಂದ ಪ್ರಯೋಜನಗಳು ಅನ್ನೋ ಟಾಪಿಕ್ನ ಇವಾಗ ನನಗೆ ಎಷ್ಟು ಅರ್ಥ ಆಗಿದೆಯೋ ಅಷ್ಟೊಂದು ನಾನು ನಿಮಗೂ ತಿಳಿಸೋಕೆ ಪ್ರಯತ್ನ ಪಡ್ತೀನಿ. ಆನಾಪಾನಸತಿ ಅನ್ನೋದು ಗೌತಮ ಬುದ್ಧ ಅವರು ಪಾಲಿ ಭಾಷೆಯಿಂದ ತಗೊಂಡಿದ್ದಾರೆ. ಆನ ಅಂದರೆ ಉಚ್ಛ್ವಾಸ, ಅಪಾನ ಅಂದರೆ ನಿಶ್ವಾಸ, ಸತಿ ಅಂದರೆ ಒಟ್ಟಾಗಿ ಇರೋದು. ಇದನ್ನ ಅವರು 5.5 ವರ್ಷ ಆಚೆ ಹೋಗ್ಬಿಟ್ಟು ಮನೆಯಿಂದ ಹೆಂಡತಿನೂ ಮಗನೂ ಬಿಟ್ಬಿಟ್ಟು ಆಚೆ ಹೋದ್ಬಿಟ್ಟು ಎಲ್ಲಾರ ಹತ್ರನೂ ಗುರುಗಳ ಹತ್ರ ಅವ್ರು ಏನೇನೋ ಹೇಳಿದಾರಂತ ಅದೆಲ್ಲನೂ ಮಾಡಿಬಿಟ್ಟು ಅವರೇ ಪರಿಶೋಧನೆ ಮಾಡಿ ಮಾಡಿ ಲಾಸ್ಟ್ಗು ಅವ್ರಿಗೆ ತಿಳ್ಕೊಂಡಿರೋ ಜ್ಞಾನ ಆನಾಪಾನ ಸತಿ ಅಂತ. ಅಂದರೆ ಇವಾಗ ಅದನ್ನೇ ನಮ್ಮ ಪತ್ರಿಸಿ ಗುರುಗಳು ಶ್ವಾಸದ ಮೇಲೆ ಧ್ಯಾಸ ಅಂತ ಹೇಳಿದ್ದಾರೆ ನಮಗೆ, ಈ ಥರ ಮಾಡಬೇಕು ಧ್ಯಾನ ಅಂತ. ಮುಂಚೆ ಇದನ್ನ ತಿಳ್ಕೊಂಡಿರೋರು ಬುದ್ಧ ಭಗವಾನ್ ಅವರು, ಆನಾಪಾನ ಸತಿ ಅಂತ ಅದನ್ನ ಅವರೇ ಕಂಡಿಡಿದ್ದಾರೆ. 11 ವರ್ಷ ಅವರೆಲ್ಲ ಅವರು ಏನೇನೋ ಯೋಗ ಮಾಡಿ ಆಮೇಲೆ ಉಪವಾಸ ಇರಬೇಕು, ಅದು ಮಾಡಬೇಕು ಇದು ಮಾಡಬೇಕಂತ ಏನೇನೋ ಎಷ್ಟೊಂದು ಕಷ್ಟಪಟ್ಟು ಶರೀರ ಎಲ್ಲ ಫುಲ್ಲು ಶುಷ್ಕಿಂಪ ಮಾಡಿಕೊಂಡು, ಅಂದರೆ ಏನು ಊಟ ಮಾಡಿಲ್ಲ ಏನು ಮಾಡಿಲ್ಲ, ಜುಟ್ಟ ಕೂದಲೆಲ್ಲ ತೆಗೆಸ್ಕೊಂಡು ಎಲ್ಲ ಬೋರ್ಡ್ ಮಾಡಿಸ್ಕೊಂಡು ಏನೇನೋ ಈಗ ಯಾವ ಗುರುಗಳು ಏನು ಹೇಳಿದರೆ ಅದನ್ನೆಲ್ಲ ಮಾಡ್ತಾ ಇದ್ದಾರೆ, ಆದರೂ ಅವ್ರಿಗೇನು ಫಲ ಸಿಗಲಿಲ್ಲ. ಲಾಸ್ಟ್ಗೆ ಅವರು ಈ ಬೋಧಿ ವೃಕ್ಷ ಕೆಳಗಡೆ ಕೂತ್ಕೊಂಡು ಅವಾಗ ಅವ್ರಿಗೆ ಈ ಜ್ಞಾನೋದಯ ಆಗಿದೆ. ಅವಾಗ ಅವರು ಈ ಶ್ವಾಸದ ಮೇಲೆ ಧ್ಯಾಸ ಮಾಡ್ತಾ ಇದ್ರೇ ಅವ್ರಿಗೆ ಜ್ಞಾನೋದಯ ಆಗಿದೆ. ಅವಾಗ ಅರ್ಥ ಆಯ್ತು, ಓಹೋ ಇದನ್ನೇ ಕರೆಕ್ಟು ಅಂತ. ನಾನು ತಿಳ್ಕೊಂಡಿರೋ ಜ್ಞಾನವನ್ನು ಎಲ್ಲರಿಗೂ ಹಂಚಬೇಕು ಅಂತ ಉದ್ದೇಶದಿಂದ ಅವರು ಊರೂರು ತಿರುಗ್ತಾ ಎಲ್ಲರಿಗೂ ಇದನ್ನ ಹಂಚಿದ್ದಾರೆ. ಅದನ್ನೇ ನಮ್ಮ ಗುರುಗಳು ಪತ್ರಿಜಿ ಗುರುಗಳು ಶ್ವಾಸದ ಮೇಲೆ ಧ್ಯಾಸ ಇಟ್ಟು ಧ್ಯಾನ ಮಾಡೋದು ಅಂತ ಹೊಸ ಹೆಸರಿಟ್ಟು ಅದಕ್ಕೆ ಆನಾಪಾನ ಸತಿ ಅನ್ನೋದು ಪಾಲಿ ಭಾಷೆದಲ್ಲಿ ಇರೋದು. ಇವಾಗ ನಮ್ಮ ಭಾಷೆದಲ್ಲಿ ಇವರು ಶ್ವಾಸದ ಮೇಲೆ ಧ್ಯಾಸ ಅಂತ ಹೇಳಿದ್ದಾರೆ ಗುರುಗಳು. ಅಂದ್ರೆ ನಾವು ಧ್ಯಾನ ಯಾವ ಜಾಗದಲ್ಲಾದ್ರೂ ಕೂತ್ಕೊಂಡು ಮಾಡ್ಬೋದು. ಇದೇ ತರ ಇಲ್ಲೇ ಪಿರಮಿಡ್ ಅಲ್ಲೇ ಕೂತ್ಕೊಂಡು ಮಾಡಬೇಕು ಅಂತ ಏನು ರೂಲ್ಸ್ ಇಲ್ಲ. ಪಿರಮಿಡ್ ಅಲ್ಲಿ ಮಾಡಿದರೆ 3 ಟೈಮ್ಸ್ ಇನ್ನೂ ಜಾಸ್ತಿ ನಮಗೆ ಎನರ್ಜಿ ಸಿಗುತ್ತೆ. ಮನೆಯಲ್ಲಿ ಮಾಡ್ಕೋಬಹುದು, ಆಮೇಲೆ ಬೆಟ್ಟದಲ್ಲಿ ಮಾಡ್ಕೋಬಹುದು, ನೇಚರಲ್ಲಿ ಎಲ್ಲಿ ಕೂತ್ಕೊಂಡು ಮಾಡಿದ್ರು ಓಕೆ. ಆದರೆ ನೀವು ಧ್ಯಾನ ಸ್ಥಿತಿಗೆ ಹೋಗ್ಬೇಕು ಅಂದರೆ ನೀವು ಮನೆಯಲ್ಲಿಕ್ಕಿಂತ ನಾವು ಪಿರಮಿಡಲ್ಲಿ ಮಾಡಿದರೆ ಜಾಸ್ತಿ ಎನರ್ಜಿ ಸಿಗುತ್ತೆ ಅಂತ. ಹುಣ್ಣಿಮೆ ದಿನ 3 ಟೈಮ್ಸ್ ಜಾಸ್ತಿ ಸಿಗುತ್ತೆ, ಆಮೇಲೆ
ಪಿರಮಿಡ್ ಅಲ್ಲಿ ಮಾಡಿದ್ರೇನು 3 ಟೈಮ್ಸ್ ಎನರ್ಜಿ ಸಿಗುತ್ತೆ. ನೇಚರ್ ಅಲ್ಲಿ ಮಾಡಿದರೆ ಅಂದ್ರೆ ಬೆಟ್ಟದ ಮೇಲೆ, ಅಲ್ಲಿ ಯಾರು ಸೌಂಡ್ ಮಾಡೋರು ಯಾರು ಇರಲ್ವಲ್ಲ, ಡಿಸ್ಟರ್ಬ್ ಮಾಡೋರು ಯಾರು ಇರಲ್ಲ. ಮನೆಯಲ್ಲಾದ್ರೆ ಏನೋ ಒಂದು ಡಿಸ್ಟರ್ಬೆನ್ಸ್ ಇದ್ದೇ ಇರುತ್ತೆ ನಮಗೆ, ಅದಕ್ಕೋಸ್ಕರ ನಾವು ಡಿಸ್ಟರ್ಬ್ ಆಗ್ತೀವಿ. ಅದೇ ಬೆಟ್ಟದ ಮೇಲೆ ಯಾರು ಇರಲ್ಲ, ಅಲ್ಲಿ ನೇಚರ್ ಅಲ್ಲಿ ಕುತ್ಕೊಂಡು ಮಾಡಿದ್ರೆ ಬೇಗ ಕನೆಕ್ಟ್ ಆಗ್ತೀವಿ. ಅದಕ್ಕೋಸ್ಕರ ಅಲ್ಲಿ ಹೋಗಿ ಪತ್ರಿ ಸರ್ ಯಾವಾಗಲೂ ಎಲ್ಲರನ್ನು ಕರ್ಕೊಂಡು ಇದು ಟ್ರೆಕ್ಕಿಂಗ್ ಮಾಡೋಕ್ಕೆ ಕರ್ಕೊಂಡು ಹೋಗೋರು, ಅಲ್ಲಿ ಧ್ಯಾನ ಮಾಡಿಸೋರು. ಆ ಥರ ಮಾಡಿದರೆ ಬೇಗ ನಾವು ಯೂನಿವರ್ಸ್ಗೆ ಕನೆಕ್ಟ್ ಆಗ್ತೀವಿ ಅಂತ. ನಾವು ಈ ಥರ ಧ್ಯಾನ ಮಾಡ್ತಾ ಇದ್ದರೆ ನೀವು ಮನೇಲಿ ಮಾಡೋ ಟೈಮಲ್ಲಿ ನೀವು ಗೋಡೆಗೆ ಒರ್ಕೊಂಡು ಕೂತ್ಕೋಬೋದು, ಸೋಫಾದಲ್ಲಿ ಕೂತ್ಕೋಬೋದು, ಮಂಚದ ಮೇಲೆ ಕೂತ್ಕೋಬೋದು, ಇಲ್ಲಾಂದ್ರೆ ಕೆಳಗಡೆ ಕೂತ್ಕೋಬೋದು, ಅದು ನಿಮ್ಮ ಇಷ್ಟ. ಇದೇ ಥರ ಬೆನ್ನು ನಿಟಾರ್ಗ ಇಟ್ಕೊಂಡು ಅಂದರೆ ಸ್ಟ್ರೈಟ್ ಆಗಿ ಇಟ್ಕೊಂಡು ಕೂತ್ಕೋಬೇಕು ಅಂತ ರೂಲ್ಸ್ ಏನೂ ಇಲ್ಲ ಇದರಲ್ಲಿ. ಎಲ್ಲ ನಿಮ್ಮ ಇಷ್ಟ ಪ್ರಕಾರ, ಅಂದರೆ ನೀವು ಹೆಂಗೆ ನಿಮ್ಮ ಬಾಡಿ ಅಡ್ಜಸ್ಟ್ ಆಗಿ ಕೂತ್ಕೊಳ್ಳೋಕ್ಕೆ, 1 ಅವರ್ ಕೂತ್ಕೊಳ್ಳೋಕ್ಕೆ ನಿಮ್ಗೆ ಸಹಕಾರ ಕೊಡುತ್ತೋ ಆ ಇದರಲ್ಲಿ ನೀವು ಕೂತ್ಕೋಬೋದು. ಒಂದು ಕಾಲ್ ಮೇಲೆ ಒಂದು ಕಾಲ್ ಹಾಕೋಬೇಕು, ಕೈ ಈ ಥರ ಕ್ಲೋಸ್ ಮಾಡ್ಕೋಬೇಕು, ಕಣ್ಣು ಮುಚ್ಚಬೇಕು, ಬಾಯಿ ಮುಚ್ಚಬೇಕು, ನಿಮ್ಮ ಶ್ವಾಸನೂ ನೀವು ಗಮನಿಸ್ತಾ ಇರಬೇಕು. ಆವಾಗ ಆ ಥರ ಗಮನಿಸಿದಾಗ ಆಲೋಚನೆಗಳು ಬರ್ತಾನೆ ಇರುತ್ತವೆ. ಏನಕ್ಕೆ ಅಂದರೆ ನಮ್ಮ ಮನಸ್ಸು ಮಾಡೋ ಕೆಲಸ ಏನಪ್ಪ ಅಂದರೆ ಆಲೋಚನೆಗಳನ್ನು ಮಾಡ್ತಾ ಇರುತ್ತೆ, ಅದು ಬರ್ತಾನೆ ಇರುತ್ತವೆ. ಅದನ್ನು ನಾವೇನು ಮಾಡಬೇಕು, ಕಟ್ ಮಾಡ್ತಾ ತಿರ್ಗಾ ನಮ್ಮ ಇದ್ರ ಮೇಲೇ, ಶ್ವಾಸದ ಮೇಲೇ ಗಮನ ತರಬೇಕು. ಅದಕ್ಕೂ ತುಂಬಾ ಫೈಟಿಂಗ್ ಮಾಡಬೇಕು. ಸುಮ್ಮನೆ ಒಂದು ಗಂಟೆ ಕಾಲ ನಾವು ಕೂತ್ಕೊಂಡ್ರೆ ಗಂಟೆ ಕಾಲನು ನಮ್ಗೇನು ಧ್ಯಾನ ಸ್ಥಿತಿ ಬರಲ್ಲ. 1 ಅವರ್ ಕೂತ್ಕೊಂಡ್ರೆ 1 ಅವರಲ್ಲಿ ಒಂದು 100 ಥಾಟ್ಸ್ ಬಂದರೆ ಆ ಥಾಟ್ಸ್ ನಾವು ಕಡಿಮೆ ಮಾಡೋಕ್ಕೆ ಫೈಟಿಂಗ್ ಮಾಡ್ತಾ 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 ಅದು 0 ಸ್ಥಿತಿಗೆ ಬರಬೇಕಂದ್ರೆ ಒಂದು ದಿನನೂ ಆಗಲ್ಲ, 1 ವರ್ಷನೂ ಆಗಲ್ಲ. ನಾವು 14 ವರ್ಷದಿಂದ ಮಾಡ್ತಾ ಇದ್ವಿ, ನನಗೆ ಇವತ್ತಿಗೂ ಕೂತ್ಕೊಂಡ್ರೆ ಥಾಟ್ಸ್ ಇಲ್ಲ ಅನ್ನೋ ಸ್ಟೇಜ್ ಯಾವತ್ತೂ ಬರಲ್ಲ. ಅಂದರೆ ಥಾಟ್ಸ್ ಬರ್ತಾನೆ ಇರುತ್ತವೆ, ಯಾವುದೋ ಒಂದು ಟೈಮಲ್ಲಿ ಥಾಟ್ಲೆಸ್ ಸ್ಟೇಜ್ ಬರುತ್ತೆ, ಧ್ಯಾನ ಸ್ಥಿತಿ ಬರುತ್ತೆ. ಅದು ಎಷ್ಟು ಒಂದು ನಿಮಿಷ ಇರುತ್ತೋ ಗೊತ್ತಿಲ್ಲ. ಆ ಥರ ಅದಕ್ಕೆ ನಾವು ಫೈಟಿಂಗ್ ಮಾಡ್ತಾ ಮಾಡ್ತಾ ಇರಬೇಕು. ನಾವು 2010ನಲ್ಲಿ ಈ ಧ್ಯಾನ ಮಾರ್ಗದಲ್ಲಿ ಬಂದಿದ್ದೀನಿ, ಅವತ್ತಿಂದ ಇವತ್ತಿನವರೆಗೂ ಮಾಡ್ತಾ ಇದ್ದೀವಿ. ಆದ್ರೂ ಇನ್ನೂ ನಮ್ಗೆ ಆ ಥರ ಅಷ್ಟೊಂದು ಇದು ಸಿಗಲಿಲ್ಲ ಅಂದರೆ ಅರ್ಥ ಮಾಡ್ಕೊಳ್ಳಿ, ಇದು ಧ್ಯಾನ ಮಾಡೋದು ಅಷ್ಟು ಈಸಿ ಅಲ್ಲ. ಏನು ಕಣ್ಣು ಮುಚ್ಕೊಂಡು ಕೂತ್ಕೊಂಡ್ರೆ ಆಗುತ್ತಲ್ವಾ, ಅದೇನು ಕಷ್ಟ ಅಂತಾರೆ. ನೋಡೋರಿಗೆ ಏನು ಕಷ್ಟ ಅನ್ಸಲ್ಲ, ಮಾಡೋರಿಗೆ ಕಷ್ಟ ಏನಂತ ಗೊತ್ತಾಗುತ್ತೆ. ಮಾಡಿದ ತಕ್ಷಣ ನಮಗೇನು ಧ್ಯಾನ ಸ್ಥಿತಿ ಬರಲ್ವಲ್ಲ, ಅದನ್ನ ಅಭ್ಯಾಸ ಮಾಡಿ 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 ಆ ಸ್ಥಿತಿಗೆ ಬರಬೇಕು. ಧ್ಯಾನ ಸ್ಥಿತಿ ಬರೀ 1 ನಿಮಿಷ 2 ನಿಮಿಷ ಇಲ್ಲಾಂದ್ರೆ 1 5 ನಿಮಿಷ ಆ ಥರ ಇರುತ್ತೆ. ಆ ನಿಮಿಷ ನೀವು 1 ನಿಮಿಷ ಧ್ಯಾನ ಸ್ಥಿತಿ ಇಲ್ಲದ್ರೆ ನೀವು 1 ಕೋಟಿ ಕೃತಗಳು ಮಾಡಿದರೆ ನಿಮ್ಗೆ ಎಷ್ಟು ಫಲ ಸಿಗುತ್ತೋ ಅಷ್ಟು ಫಲ ಸಿಗುತ್ತೆ ಅಂತ ಪತ್ರಿಜಿ ಗುರುಗಳು ಹೇಳಿದ್ದಾರೆ. ಅಂದರೆ ನೀವು ಪ್ರಾಪಂಚಿಕದಲ್ಲಿ ಏನೇನೋ ಯಜ್ಞಗಳು ವ್ರತಗಳು ನೋಮುಗಳು ಅದು ಇದು ಜಪಗಳು ಅಂದೆಲ್ಲ ಮಾಡಿರ್ತಿರಲ್ವಾ, ಇಷ್ಟು ವರ್ಷ ಅಂದರೆ ನಾವು ಅದೆಲ್ಲ ಮಾಡಿದ್ವಿ. ಯಾವಾಗ ಪತ್ರಿ ಸರ್ ಸಿಕ್ಕಿದ್ರೋ ಅವಾಗಿಂದ ಅದೆಲ್ಲ ಬಿಟ್ಟಿದ್ವಿ, ಬೇಡ ಅದೆಲ್ಲ. ಅದಕ್ಕಿಂತ ನಾವು ಉನ್ನತ ಸ್ಥಿತಿಗೆ ಬಂದಿದ್ವಿ. ಅಂದರೆ ಅದನ್ನು LKG ಥರ ನಾವು ಪೂಜೆ ಮಾಡೋದು ಅಂದರೆ LKG. ನಾವು ಇವಾಗ ಧ್ಯಾನ ಮಾಡ್ತಾ ಇದ್ದೀವಿ ಅಂದರೆ ಇದು PG. ನಾವು PG ಕ್ಲಾಸಲ್ಲಿ ಇದ್ದೀವಿ ಇವಾಗ. ತಿರ್ಗಾ ನಾವು ಏನಕ್ಕೆ LKG ಹೋಗ್ತೀವಿ, LKG ಇಂದ PG ಬಂದಿದ್ವಿ, KG ಇಂದ PG ಬಂದಿದ್ವಿ, ತಿರ್ಗಾ ನಾವು ವಾಪಸ್ ಏನಕ್ಕೆ ಹಿಂದಕ್ಕೆ ಹೋಗಲ್ವಲ್ಲ. ಸೊ ಆ ಥರ ನಾವು ಇವಾಗ ಧ್ಯಾನ ಮಾಡ್ತಾ ಇದ್ದೀವಿ ಅಂದರೆ ಈ ಇದೆಲ್ಲ ಬಿಡಬೇಕು ಅಂತ ಗುರುಗಳು ಹೇಳಿದರೆ. ಪೂಜೆ ಮಾಡೋದು ಬಿಡಬೇಕು. ಏನಕ್ಕೆ ಪೂಜೆ ಬಿಡಬೇಕು ಅಂದರೆ ಅಲ್ಲಿ ದೇವಸ್ಥಾನದಲ್ಲಿ ಇರೋದು ಬರೀ ಗೊಂಬೆ, ಅದೇನು ದೇವರಲ್ಲ. ಅಂದರೆ ಅದರಲ್ಲಿ ಇದೆ ಆತ್ಮ ಇಲ್ಲ, ನಮ್ಮಲ್ಲಿ ಆತ್ಮ ಇದೆ, ಅದಕ್ಕೆ ನಾವೇ ಭಗವಂತ ಅಂತ ಗುರುಗಳು ಹೇಳ್ತಾರೆ. ಅದಕ್ಕೆ ಯಾವಾಗಲೂ ಗುರುಗಳು ಏನು ಹೇಳ್ತಾರೆ, ಮೈ ಡಿಯರ್ ಮಾಸ್ಟರ್ಸ್, ಮೈ ಡಿಯರ್ ಫ್ರೆಂಡ್ಸ್, ಮೈ ಡಿಯರ್ ಗಾಡ್ಸ್ ಅಂತಲೇ ಹೇಳ್ತಾರಲ್ವಾ. ಎಲ್ಲರೂ ಕೇಳಿರ್ಬೋದು, ಪತ್ರಿ ಸರ್ ಬಾಯಿಂದ ಇದೇ ಬರುತ್ತೆ. ಎಲ್ಲರನ್ನು ಮೈ ಡಿಯರ್ ಫ್ರೆಂಡ್ಸ್, ಮೈ ಡಿಯರ್ ಮಾಸ್ಟರ್ಸ್, ಮೈ ಡಿಯರ್ ಗಾಡ್ಸ್ ಅಂತಾರೆ. ಅಂದರೆ ನೀವೇ ದೇವರ ಅಂತಾರೆ. ಏನಕ್ಕೆ ಅಂದರೆ ನಮ್ಮಲ್ಲಿ ಆತ್ಮ ಇದೆ. ಒಂದು ದಿನ ಈ ಆತ್ಮ 1 ಗಂಟೆ ಕಾಲ ನಾನು ಆಚೆ ಹೋಗ್ತೀನಿ ಅಂದರೆ ನಾವು ಇರ್ತೀಯ ಇರಲ್ವಲ್ಲ, ಸತ್ತೋಗ್ತೀವಿ. ಒಂದು ನಿಮಿಷ ಅದನ್ನು ಸ್ಟಾಪ್ ಆಗಿದರೆ ಈ ಆತ್ಮ ಅನ್ನೋದು, 1 ನಿಮಿಷ ನಾನು ಆಚೆ ಹೋಗ್ತೀನಿ ಅಂತ ಅದು 1 ನಿಮಿಷ ಅದು ಸ್ಟಾಪ್ ಆದರೆ ನಾವು ಸತ್ತೋಗ್ತೀವಿ. ಆ ಸತ್ತೋದ್ರೆ ನಮ್ಮನ್ನು ಮನೆಯಲ್ಲೂ ಇಡಲ್ಲ, ತಗೊಂಡೋಗಿ ಆಚೆ ಆಚೆ ಒಂದು ಶಾಪ ಹಾಕ್ಬಿಟ್ಟು ಅದರ ಮೇಲೆ ಮಲಗಿರಿಸ್ತಾರೆ. ಸೊ ಅದಕ್ಕೆ ನಾವು ಇವಾಗ ನಮ್ಮಲ್ಲಿ ಒಳಗಡೆ ಇರೋ ಆತ್ಮನೇ ಭಗವಂತ. ಇದನ್ನ ಪತ್ರಿಜಿ ಗುರುಗಳು ನಮ್ಗೆಲ್ಲರಿಗೂ ಹೇಳಿದರೆ, ನೀವೇ ಭಗವಂತರು, ನೀವು ಇನ್ನೊಬ್ಬ ದೇವರ ಹತ್ರ ಹೋಗಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಗೊಂಬೆ ಹತ್ರ ಹೋಗಿ ನೀವು ಪೂಜೆ ಮಾಡೋದು ಪ್ರಾರ್ಥನೆ ಮಾಡೋದು ವೇಸ್ಟು. ಏನಕ್ಕೆ ಅಂದರೆ ನೀವೇ ಭಗವಂತ ಅಂತ ನೀವು ತಿಳ್ಕೋ ಅಂತ
ಗುರುಗಳ ಕೈಯಲ್ಲಿದ್ದಾರೆ. ಆಮೇಲೆ ಯಾರು ಮಲ್ಕೊಂಡು ಮಾಡ್ಬೇಕು, ಎಲ್ಲಾರು ಕೂತ್ಕೊಂಡೇ ಧ್ಯಾನ ಮಾಡಬೇಕು ಅಂದ್ರೆ ಮುತ್ಕಿ ಅವರು, ಅವ್ರು ಕೂತ್ಕೊಳ್ಳಕ್ ಆಗಲ್ಲ ಅಂತವ್ರು ಮಲ್ಕೊಂಡು ಮಾಡ್ಬೋದು. ಆಮೇಲೆ ರೋಗಗ್ರಸ್ತರು ಅವರು ಮಲ್ಕೊಂಡು ಮಾಡ್ಬೋದು. ಕೂತ್ಕೊಳ್ಳಕ್ಕೆ ಯಾರಿಗೆ ಆಗಲ್ಲ ಅಂತವ್ರು ಮಾತ್ರನೇ ಮಲ್ಕೊಂಡು ಮಾಡ್ಬೋದು. ಮಿಕ್ಕಿದವರೆಲ್ಲ ಯಾರಿಗ್ಯಾರು ಕೂತ್ಕೊಳ್ಳಕ್ ಆಗುತ್ತೋ, ಯಾರು ವಯಸ್ಸು ಎಷ್ಟು ಅಷ್ಟು ನಿಮಿಷ ಖಂಡಿತ ಮಾಡಲೇಬೇಕು ದಿನಕ್ಕೆ. ಆ ಥರ ಮಾಡಿದ್ರೇ ನೀವು ದಿನ 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 ಒಂದು ಅಂದರೆ ಈ ಆಲೋಚನೆಗಳನ್ನೆಲ್ಲ ಕಡಿಮೆ ಮಾಡ್ಕೊಳ್ಳೋಕ್ಕೆ ನಿಮಗೂ ಆಗುತ್ತೆ. ನಾನು ಒಂದು ದಿನ ಮಾಡಿ ಇನ್ನೊಂದು 100 ಒಂದು 3 ಮಂತ್ಸ್ ನಾನು ಮಾಡಲ್ಲ, ಇಲ್ಲಾಂದರೆ 1 ವರ್ಷ ನಾನು ಮಾಡಲ್ಲ ಅಂದರೆ ಆಗಲ್ಲ. ಡೈಲಿ ಮಾಡಿದ್ರೇ ಅದು ನಿಮಗೂ ಸಾಧನ, ಇದರಿಂದ ನೀವು ಅದನ್ನು ಧ್ಯಾನ ಸ್ಥಿತಿನ ಸಾಧಿಸೋಕೆ ನಿಮಗೂ ಆಗತ್ತೆ. ಆಮೇಲೆ ಒಂದು ಫಸ್ಟ್ ಟೈಮ್ ನೀವು ಧ್ಯಾನ ಮಾಡಿ ಕೂರುವಾಗ ರೂಮ್ ಎಲ್ಲ ಕಟ್ಲಾಗಿ ಮಾಡ್ಕೋಬೇಕು, ಅಂದರೆ ಕರ್ಟನ್ಸ್ ಎಲ್ಲ ಹಾಕ್ಕೊಂಡು ಲೈಟ್ ಎಲ್ಲ ಆಫ್ ಮಾಡಿಬಿಟ್ಟು ಡೋರ್ಸ್ ಎಲ್ಲ ಮುಚ್ಕೊಂಡು ಕಟ್ಲಾಗಿ ಮಾಡಿಕೊಂಡು ಕೂತ್ಕೊಂಡ್ರೆ ನಿಮ್ಗೆ ಚೆನ್ನಾಗಿ ಆ ಸ್ಥಿತಿ ಬರುತ್ತಾನ ಅಂತ ಗುರುಗಳು ಹೇಳಿದರೆ. ಆಮೇಲೆ ಒಂದು 1/2 ಗ್ಲಾಸ್ ನೀರು ಕುಡಿದ್ಬಿಟ್ಟು ಇನ್ನೊಂದು 1/2 ಗ್ಲಾಸ್ ಅಲ್ಲೇ ಇಟ್ಕೊಂಡು ಧ್ಯಾನ ಮಾಡಬೇಕು. ಧ್ಯಾನ ಮಾಡೋಕ್ಕೆ ಶುರು ಮಾಡಬೇಕು. ಧ್ಯಾನ ಆದಮೇಲೆ ತಿರ್ಗಾ ಒಂದು 1/2 ಗ್ಲಾಸ್ ನೀವು ಇಟ್ಕೊಂಡಿರ್ತಾರಲ್ವ, ಆ 1/2 ಗ್ಲಾಸ್ ನೀರನ್ನು ಕುಡಿಯಬೇಕು ಅಂತ ಗುರುಗಳು ಹೇಳಿದ್ದಾರೆ. ಆಮೇಲೆ ಸೀನಿಯರ್ ಮಾಸ್ಟರ್ ಜೊತೆನಲ್ಲಿ ಮಾಡಿದರೆ ನಮ್ಗೆ ಜಾಸ್ತಿ ಎನರ್ಜಿ ಬರುತ್ತೆ. ಏನಕ್ಕೆ? ಅವ್ರದ್ದು ಆರ ಜಾಸ್ತಿ ಆಗಿರುತ್ತೆ, ಅವ್ರ ಹತ್ರ ಎನರ್ಜಿ ಜಾಸ್ತಿ ಇರುತ್ತೆ. ಆ ಎನರ್ಜಿಯಿಂದ ಅವರು ಆ ಆರ ತುಂಬ ಒಂದು ಪತ್ರಿ ಸಾರು ಆರ ಅನ್ಕೊಳ್ಳಿ, ಒಂದು 10 ಕಿಲೋಮೀಟರ್ಸ್ 20 ಕಿಲೋಮೀಟರ್ಸ್ ವರೆಗೂ ಅವ್ರದ್ದು ಆರ ಇರುತ್ತೆ. ಅಂದರೆ ಪತ್ರಿ ಸಾರು ಇಲ್ಲಿದ್ದರೆ, ಪಿರಮಿಡ್ ವ್ಯಾಲಿನಲ್ಲಿ ಇದ್ದರೆ ಅವ್ರದ್ದು ಒಂದು 10-20 ಕಿಲೋಮೀಟರ್ಸ್ ವರೆಗೂ ಅವ್ರದ್ದು ಆ ಏರಿಯಾದಲ್ಲಿ ಇರೋರಿಗೆಲ್ಲನೂ ಅವ್ರ ಆರಾದಲ್ಲಿ ಇದ್ದಂಗೆ. ಆರಾದಲ್ಲಿ ಇದ್ದಂಗೆ ಅಂದರೆ ಅವ್ರಿಗೇನು ಕಾಯಿಲೆಗಳು ಬರಲ್ಲ, ಅವ್ರ ಜ್ಞಾನನೂ ಚೆನ್ನಾಗಿ ಇದು ಇಂಪ್ರೂವ್ ಆಗುತ್ತೆ. ಆಮೇಲೆ ಧ್ಯಾನ ಸ್ಥಿತಿನೂ ಚೆನ್ನಾಗಿ, ಅವ್ರ ಹತ್ರ ಕೂತ್ಕೊಂಡು ನಾವು ಧ್ಯಾನ ಮಾಡಿದರೆ ಬೇಗ ನಾವು ಧ್ಯಾನ ಸ್ಥಿತಿಗೂ ಹೋಗ್ತೀವಿ, ಎನರ್ಜಿಸು ಇಂಪ್ರೂವ್ ಆಗುತ್ತೆ, ಎಲ್ಲನೂ ಒಳ್ಳೇದಾಗುತ್ತೆ. ಅಷ್ಟೊಂದು ಸದ್ಗುರು ಹತ್ರ ನಾವು ಕೂತ್ಕೊಂಡು ಮಾಡಿದರೆ. ಸೊ ಅದನ್ನ ಅದಕ್ಕೆ ಅವರು ಆರಾದಲ್ಲಿ ನಾವು ಕೂತ್ಕೋಬೇಕಂದ್ರೆ ಅವ್ರು ಎಲ್ಲಿ ಕೂತಿರ್ತಾರೋ ಆ ಜಾಗದಲ್ಲಿ, ಅವರು ಸರೌಂಡಿಂಗ್ಸಲ್ಲಿ ನಾವು ಕೂತ್ಕೊಂಡ್ರೆ ಒಳ್ಳೇದು ಅಂತ ಹೇಳ್ತಾರೆ. ತುಂಬ ಜನ ಅಂದರೆ ಈ ಸಾಮೂಹಿಕವಾಗಿ ನಮ್ಮ ಕಡ್ತಾಲಲ್ಲಿ ಬುದ್ಧ ಪೌರ್ಣಿಮ ಟೈಮಲ್ಲಿ ಪಿರಮಿಡ್ ವ್ಯಾಲಿನಲ್ಲಿ ಜನಗಳೆಲ್ಲ ಬರ್ತಾರಲ್ವಾ, 1,000ಗಟ್ಟಲೆ ಜನಗಳು ಬರ್ತಾರೆ. ಅಂಥವ್ರ ಜೊತೆಲಿ ನಾವೆಲ್ಲ ಕೂತ್ಕೊಂಡು ಮಾಡಿದರೆ ಅವಾಗೂ ನಮ್ಗೆ ಜಾಸ್ತಿ ಎನರ್ಜಿ ಬರುತ್ತೆ. ಸೊ ನಾವು ಸಾಮೂಹಿಕ ಧ್ಯಾನವನ್ನು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಹುನ್ನಮಿ ಧ್ಯಾನ, ಪ್ರತಿ ಹುನ್ನಮಿ ಧ್ಯಾನಕ್ಕೆ ಪಿರಮಿಡ್ ವ್ಯಾಲಿಯಲ್ಲಿ ಈವ್ನಿಂಗ್ ನೈಟು 9 to 12 ವರೆಗೂ ಸಂಗೀತ ನಾದ ಧ್ಯಾನ ಜೊತೆಗೆ ಧ್ಯಾನ ಮಾಡಿಸ್ತಾರಲ್ವಾ, ಆ ಧ್ಯಾನದಲ್ಲಿ ನಾವು ಕೂತ್ಕೊಂಡ್ರೇನು ಮಾಡಿದ್ರೇನು ಬೇಗ ನಾವು ಕನೆಕ್ಟ್ ಆಗ್ತೀವಿ, ಎನರ್ಜೀಸ್ ತುಂಬ ಬರುತ್ತೆ. ಸೊ ಅದನ್ನು ನಾವು ಉಪಯೋಗಿಸ್ಕೋಬೇಕು, ಹುನ್ನಮಿ ಧ್ಯಾನನೂ ಉಪಯೋಗಿಸ್ಕೋಬೇಕು, ಆಮೇಲೆ ಸಾಮೂಹಿಕ ಧ್ಯಾನನೂ ಉಪಯೋಗಿಸ್ಕೋಬೇಕು. ಈ ಥರ ಸದ್ಗುರುಗಳು ನಮ್ಗೆ ಸಿಕ್ಕಿದರೆ, ಯಾರು ಸದ್ಗುರುಗಳ ಹತ್ರ ಹೋಗಿ ಅವ್ರ ಜೊತೆಲಿ ಕೂತ್ಕೊಂಡು ಮಾಡಿದ್ರೇನು ಅದನ್ನು ಒಳ್ಳೆಯದೇ. ಎಷ್ಟು ಟೈಮ್ ನಾವು ಮಾಡಬೇಕು ಅಂದರೆ 10 ವರ್ಷ ಅವರು 10 ನಿಮಿಷ ಮಾಡಬೇಕು, 20 ವರ್ಷ ಅವರು 20, 30 ಅವರು 30 ನಿಮಿಷ, ಇಲ್ಲ ನಾವು 60 ಇಯರ್ಸು 60, 70 ಇಯರ್ಸ್ ಅವರು 70 ಮಿನಿಟ್ಸ್, ಆ ಥರ ಮಾಡಬೇಕು. ಅದು ಬರೀ ಮಿನಿಮಮ್ ಅಷ್ಟೇ. ನಾವೇನು 1/2 ಗಂಟೆ ಹೇಳಿದ್ರಲ್ವಾ, ಅದಕ್ಕೋಸ್ಕರ 1/2 ಗಂಟೆನೇ ಮಾಡ್ತೀನಿ ಅಂತ ಹೇಳಬಾರ್ದು. ಅಂದರೆ ನಿಮ್ಗಿನ್ನ ಟೈಮ್ ಇದೆ, ಬೆಳಗ್ಗೆ ಒಂದು 1/2 ಗಂಟೆ ಮಾಡಿ, ಸಾಯಂಕಾಲ ಮಾಡಿ, ನೈಟ್ ಮಲಗೋ ಟೈಮಲ್ಲಿ ಮಾಡಿ. ಎಷ್ಟು ಜಾಸ್ತಿ ಮಾಡಿದರೆ ಅಷ್ಟು ಒಳ್ಳೆಯದು, ಆ ಥರ ನೀವು ಎಷ್ಟು ಮಾಡಿದರೆ ಅಷ್ಟು ನಿಮಗೆ ಅದು ಗೈನ್ ಆಗುತ್ತೆ. ಕೈ ಕಾಲು ಎಲ್ಲ ನೋವು ಬರುತ್ತೆ ನಮಗೂ ಈ ಧ್ಯಾನ ಆನಾಪಾನ ಸತಿ ಧ್ಯಾನ ಮಾಡುವಾಗ, ಫಸ್ಟ್ ಟೈಮ್ ಮಾಡುವಾಗ ಅಂದರೆ ಯಾವಾಗ ನಾವು ಇದು ಮುಂಚೆ ಮಾಡಿಲ್ಲ, ಇವಾಗ ಮಾಡೇ ಕೂತ್ಕೊಂಡಿದ್ವಿ, ಫಸ್ಟ್ ಟೈಮ್ ಕೂತ್ಕೊಂಡಿದ್ವಿ, ಅವಾಗೆಲ್ಲ ಬರೀ ಕೈ ಕಾಲು ಎಲ್ಲ ನೋವುಗಳು ಬರುತ್ತೆ. ಅದನ್ನ ನಾವು ಅಯ್ಯೋ ಇದರಲ್ಲಿ ಕೂತ್ಕೊಂಡ್ರೆ ನಮ್ಗೆ ನೋವು ಬರುತ್ತಲ್ವಾ, ಅದಕ್ಕೋಸ್ಕರ ನಾನು ಬಿಡ್ತೀನಿ ಅಂತ ಹೇಳಬಾರ್ದು. ಏನಕ್ಕೆ ಅಂದರೆ ಅದು ಬರೀ ನಾವು ಮೆಡಿಟೇಷನ್ ಮಾಡುವಾಗ ಮಾತ್ರ ನೋವು ಬರುತ್ತೆ. ಯಾವಾಗ ನಾವು ಆ ಮೆಡಿಟೇಷನಿಂದ ಆಚೆ ಬರ್ತೀವೋ ಅವಾಗಿಂದ ಅದೆಲ್ಲ ಹೋಗುತ್ತೆ. ಬರೀ ಏನಕ್ಕೆ ಅದು ಬರುತ್ತೆ ಅಂದರೆ, ನಾವು ಮೆಡಿಟೇಷನ್ ಮಾಡೋ ಟೈಮಲ್ಲಿ ಇಲ್ಲಿ ಬ್ರಹ್ಮರಂಧ್ರ ಇರುತ್ತೆ, ಈ ಬ್ರಹ್ಮರಂಧ್ರದಿಂದ ಕಾಸ್ಮಿಕ್ ಎನರ್ಜಿ ನಮ್ಮ ಒಳಗಡೆ ಪ್ರವೇಶ ಮಾಡುತ್ತೆ. ಆ ಟೈಮಲ್ಲಿ ನಮ್ಮ ಒಳಗಡೆ ಇರೋ ಮಲಿನ ಎಲ್ಲ ಕ್ಲೀನ್ ಮಾಡ್ತಾ ಇರುತ್ತೆ, ನಾಡಿ ಮಂಡಲ ಶುದ್ಧಿ ಆಗುತ್ತೆ. ಆ ಶುದ್ಧಿ ಟೈಮಲ್ಲಿ ನಮಗೆಲ್ಲ ನೋವುಗಳು ಬರುತ್ತೆ. ನಾವು ಎಷ್ಟೊಂದು ವರ್ಷದಿಂದ ಎಷ್ಟೊಂದು ಕರ್ಮಗಳನ್ನೆಲ್ಲ ಮಾಡಿಬಿಟ್ಟು ನಾವೆಲ್ಲ ತುಂಬ ಮಲಿನವಾಗಿ ಇಟ್ಕೊಂಡಿರ್ತೀವಿ ನಮ್ಮ ಶರೀರವನ್ನು, ನಮ್ಮ ಇದು
ಅದೆಲ್ಲ ನಾವು ಆ ಕರ್ಮಗಳೆಲ್ಲ ಹೋಗ್ಬೇಕು, ಆ ಮಲಿನ ಎಲ್ಲ ಹೋಗ್ಬೇಕಂದ್ರೆ ನೀವು ತುಂಬಾ ಹೊತ್ತು ಧ್ಯಾನ ಮಾಡಬೇಕು. ಆ ಮಾಡೋ ಟೈಮಲ್ಲಿ ಕಾಸ್ಮಿಕ್ ಎನರ್ಜಿ ಅದಿ ಕ್ಲೀನ್ ಮಾಡೋ ಪ್ರಾಸೆಸ್ ಅಲ್ಲಿ ನಿಮಗೂ ಈ ನೋವುಗಳು ಬರುತ್ತವೆ. ಅದಕ್ಕೆ ನೀವು ಹೆದರ್ಕೋಬಾರ್ದು, ಅಯ್ಯೋ ನಮ್ಗೆ ಕಾಲು ನೋವ್ತಾ ಇದೆ, ನಮಗೂ ಕತ್ತು ನೋವ್ತಾ ಇದೆ, ನಾನು ಮಾಡಲ್ಲ ನಾಳೆಯಿಂದ ಅಂತ ಅದು ಹೇಳಿದರೆ ಅದು ಫೂಲಿಶ್ನೆಸ್ ಅಂತ ಹೇಳ್ತೀವಿ. ಸೊ ಆ ಥರ ನೀವು ಬಿಡಬಾರ್ದು. ಅದು ನಮಗೂ ಒಳ್ಳೇದೇ ಅಂತ ಅನ್ಕೋಬೇಕು. ಓ ನಮ್ಗೆ ಈ ಥರ ನೋವುಗಳು ಬರ್ತಾ ಇದೆ ಅಂದರೆ ನಮ್ಮ ಒಳಗಡೆ ಈ ಎನರ್ಜಿ ಪ್ರವೇಶ ಮಾಡಿದೆ ಅಂದರೆ ನಮಗೂ ಒಳ್ಳೇದಾಗ್ತಾ ಇದೆ, ಕ್ಲೀನಿಂಗ್ ಪ್ರಾಸೆಸ್ ನಡೀತಾ ಇದೆ ಅಂತ ನೀವು ತಿಳ್ಕೊಂಡು ಇನ್ನೂ ಜಾಸ್ತಿ ಮಾಡೋಕ್ಕೆ ನೀವು ಪ್ರಯತ್ನ ಪಡಬೇಕು. ನಾಡಿ ಮಂಡಲ ಶುದ್ಧಿ ಎಷ್ಟು ದಿನಗಳಲ್ಲಿ ಎಷ್ಟು ವರ್ಷಗಳಲ್ಲಿ ಶುದ್ಧಿ ಆಗುತ್ತದೆ ಅಂದರೆ ನಾವು ಗತ ಜನ್ಮದ ಕರ್ಮಗಳಿಂದ ಆಗುತ್ತದೆ. ನಾವು ಗತ ಜನ್ಮದಲ್ಲಿ ಏನೇನು ಎಷ್ಟೆಷ್ಟು ಕರ್ಮಗಳನ್ನು ಮಾಡಿದವೋ ನಮ್ಗೆ ಗೊತ್ತಿಲ್ಲ. ಅದು ಒಂದು ಎರಡು ಮೂರು ಈ ಥರ ಅಂದರೆ ಒಂದು ಸಿಂಗಲ್ ಡಿಜಿಟ್ ಅಲ್ಲಿ ಮಾಡ್ಕೊಂಡಿರೋರ್ಗೆ ಮಾತ್ರ ಬೇಗ ಅದೆಲ್ಲ ಕ್ಲೀನ್ ಆಗುತ್ತೆ, ಆಮೇಲೆ ಬೇಗ ಮೂರನೇ ಕಣ್ಣು ಓಪನ್ ಆಗುತ್ತೆ, ಬೇಗ ಎಲ್ಲ ಎನರ್ಜೀಸು ಜಾಸ್ತಿ ಆಗುತ್ತೆ, ಎಲ್ಲ ಮೂರನೇ ಕಣ್ಣು ಓಪನ್ ಆಗುತ್ತೆ, ಆಮೇಲೆ ಈ ಥರ ಪತ್ರಿಜಿ ಗುರುಗಳ ಥರ ನಾವು ಸದ್ಗುರುಗಳು ಆಗ್ತೀವಿ. ಯಾವಾಗ ನಮ್ಮ ಹತ್ರ ಕರ್ಮಗಳೇ ಇಲ್ಲ, ಇದ್ರೂ ಒಂದೋ ಎರಡೋ ಮೂರೋ ಈ ಥರ ಸಿಂಗಲ್ ಡಿಜಿಟಲ್ ಇದ್ರೆ ಮಾತ್ರ ಇಲ್ಲ, ನಮ್ಮ ಹತ್ರ ತುಂಬ ಇರುತ್ತವೆ. ಏನಕ್ಕೆ ನಾವು ಎಷ್ಟೊಂದು ಜನ್ಮಗಳು ತಗೊಂಡಿದ್ವೋ ಇದಕ್ಕೆ ಮುಂಚೆ ಗೊತ್ತಿಲ್ಲ. ಆ ಜನ್ಮಗಳಲ್ಲಿ ನಾವು ಪ್ರತಿಯೊಂದು ಬೆಳಗ್ಗೆ ಎದ್ದಿದ ತಕ್ಷಣ ಎದ್ದಿದಾಗಿಂದ ಮಲಗೋವರೆಗೂ ನಾವು ಕರ್ಮಗಳು ಮಾಡ್ತಾನೆ ಇರ್ತೀವಿ. ಆ ಕರ್ಮಗಳೆಲ್ಲ ನಾವು ಸತ್ತೋಗೋ ಟೈಮಲ್ಲಿ ನಾವು ಮೇಲಕ್ಕೆ ಕರ್ಕೊಂಡು ಹೋಗಿರ್ತೀವಿ. ಅಲ್ಲಿ ಸಂಚಿತ ಕರ್ಮಗಳು ಅಂತೀವಿ, ಅಲ್ಲಿ ಮೇಲ್ಗಡೆ ಇಟ್ಟಿರ್ತೀವಿ, ಅದನ್ನ ಸ್ಟಾಕ್ ಇಟ್ಕೊಂಡಿರ್ತೀವಿ. ಒಬ್ಬೊಬ್ರು ಒಂದೊಂದು 10-20 ಬ್ಯಾಗ್ಗಳನ್ನ ಇಟ್ಕೊಂಡಿರ್ತೀವಿ, ಅದನ್ನ ಸಂಚಿತ ಕರ್ಮಗಳು ಅಂತೀವಿ. ನಾವು ತಿರ್ಗಾ ಭೂಮಿ ಮೇಲೆ ಬರುವಾಗ ತಗೊಂಡು ಬರ್ತೀವಿ, ಅದನ್ನ ಪ್ರಾರಬ್ಧ ಕರ್ಮಗಳು ಅಂತೀವಿ. ತಿರ್ಗಾ ನಾವು ಇಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ಎದ್ದದಾಗಿಂದ ಸಾಯೋವರೆಗೂ ಅಂದ್ರೆ ಹುಟ್ಟದಾಗಿಂದ ಸಾಯೋವರೆಗೂ ಪ್ರತಿ ನಿತ್ಯ ನಾವು ಮಾಡ್ತಾನೆ ಇರ್ತೀವಿ. ಒಂದು ಬಾಯಿಂದ ಒಂದು ಮಾತು ಬಂದ್ರೆ ಅದೇನು ನಾವು ಸತ್ಯವಾಗಿ ಮಾತಾಡ್ತೀವ ಇಲ್ಲ, ಏನೋ ಒಂದು ಏನಂತಾರ ಸುಳ್ಳು ಮಾತಾಡ್ತೀವಿ, ಆ ಸುಳ್ಳು ಮಾತಾಡಿದ್ರೆ ಅದನ್ನು ಒಂದು ಕರ್ಮ ಆಗುತ್ತೆ. ಇನ್ನೊಬ್ರಿಗೆ ಮೋಸ ಮಾಡ್ತೀವಿ ಅದನ್ನು ಒಂದು ಕರ್ಮ ಆಗುತ್ತೆ. ಇನ್ನೊಬ್ರದ್ದು ಏನಾದರೂ ನಾವು ಕಳ್ತನ ಮಾಡಿ ತಗೊಂಡು ಬಂದಿರ್ತೀವಿ ಅದನ್ನು ಒಂದು ಕರ್ಮ ಆಗುತ್ತೆ. ಆ ಥರ ಎಲ್ಲ ಕರ್ಮಗಳನ್ನೆಲ್ಲ ನಾವು ಗಂಟ ಮಾಡಿಕೊಂಡು ಇಟ್ಕೊಂಡಿರ್ತೀವಿ ಮೇಲ್ಗಡೆ ಸಂಚಿತ ಕರ್ಮಗಳಂತ. ಸೊ ಅದನ್ನೆಲ್ಲ ನಾವು ಕ್ಲೀನ್ ಮಾಡ್ಕೋಬೇಕಂದ್ರೆ ಅಷ್ಟು ಬೇಗ ಆಗಲ್ಲ, ಅದು ಪ್ರಾಸೆಸ್ ನಡೀತಾ ಇರುತ್ತೆ. ಅದು ನಮ್ಮ ಹಿಂದಿನ ಜನ್ಮದಲ್ಲಿ ನಾವು ಎಷ್ಟು ಕರ್ಮಗಳು ಮಾಡಿದವೋ ಅದರ ಇದರಿಂದ ನಾವು ಅದು ಎಷ್ಟು ಇದೆಯೋ ಅಷ್ಟು ಟೈಮ್ ತಗೊಳತ್ತೆ. ಅಂದರೆ 1 ವರ್ಷಕ್ಕೂ ನಮ್ದು ಕ್ಲೀನ್ ಆಗುತ್ತಾ ಅಂದ್ರೆ ನಮ್ದು ಹೇಳಕ್ಕಾಗಲ್ಲ, 2 ವರ್ಷಕ್ಕಾಗತ್ತಾ ಹೇಳಕ್ಕಾಗಲ್ಲ. ಏನಕ್ಕೆ ಅಂದ್ರೆ ನಾವು ಎಷ್ಟು ಮಾಡ್ಕೊಂಡಿದ್ವೋ ಗೊತ್ತಿಲ್ವಲ್ಲ. ಅದಕ್ಕೆ ಇವಾಗ ಗೊತ್ತಾಗಿದೆ ನಮ್ಗೆ, ಪತ್ರಿ ಸರ್ ಹೇಳಿದ್ರೆ ನಾವು ಪ್ರತಿ ಮಾತು ಅಸತ್ಯ ಮಾತಾಡಬಾರ್ದು, ಸತ್ಯವೇ ಮಾತಾಡ್ಬೇಕು, ಧರ್ಮವಾಗೇ ಪರಿಪಾಲನೆ ಮಾಡ್ಬೇಕು ಅಂತ. ಸೊ ನಾವು ಕರೆಕ್ಟ್ ಆಗೇ ಇರಬೇಕು, ಯಾವ್ದು ಕಳ್ತನ ಮಾಡಬಾರ್ದು, ಬೇರೆ ಅವ್ರ ಸೊಮ್ಮು ನಾವು ತಗೋಬಾರ್ದು. ಮಾತಾಡಿದ್ರೆ ಒಳ್ಳೇದೇ ಮಾತಾಡ್ಬೇಕು, ಇಲ್ಲಾಂದ್ರೆ ಸುಮ್ಮನೆ ಇರಬೇಕು. ನಾವು ಮಾತಾಡೋ ಮಾತು ನಮ್ಗಾದ್ರೂ ಉಪಯೋಗ ಆಗ್ಬೇಕು, ಇಲ್ಲಾಂದ್ರೆ ನಿಮ್ಗಾದ್ರೂ ಉಪಯೋಗ ಆಗ್ಬೇಕು, ಇಲ್ಲ ನಮ್ಮಿಬ್ಬರಿಗೆ ಉಪಯೋಗ ಇಲ್ಲ ಅಂತ ಮಾತು ನೀವು ಮಾತೆ ಬರಬಾರ್ದು ಅಂತ ಗುರುಗಳು ಹೇಳ್ತಾರೆ. ಸೊ ಇದೆಲ್ಲ ನಾವು ಕರ್ಮಗಳನ್ನು ಕೂಡಾಕೋತೀವಲ್ಲ, ಕೂಡಾಕೋಬಾರ್ದು ಅಂತ ಹೇಳ್ತಾರೆ ಗುರುಗಳು. ಅದರ ಪ್ರಕಾರ ನಾವು ನಮ್ದು ನಡೀತಾ ಇರುತ್ತೆ. ಜೀಸಸ್ ಅವರು ಒಂದೇ ಸಮ ಕೂತ್ಕೊಂಡು 40 ದಿವಸ ಧ್ಯಾನ ಮಾಡಿದರಂತ. ಆ ಥರ ನಾವು ಮಾಡಬೇಕು ಅಂದರೆ ಮಂಡಲ ಧ್ಯಾನ ಅಂತ ಇಡ್ತಾರಲ್ವಾ, ಪ್ರತಿದಿನ ಧ್ಯಾನ ಮಾಡಿ ಅವರಲ್ಲಿರೋ ಈ ಥರ ಕೆಟ್ಟ ಕರ್ಮಗಳನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋ ಪ್ರಾಸೆಸ್ಸಲ್ಲಿ ನಾವೆಲ್ಲ ಪಾಲ್ಗೊಳ್ಬೇಕು ಅಂತ. ಈ ದೇಹವೇ ದೇವಾಲಯ, ಜೀವವೇ ದೇವರು ಅಂದರೆ ಇದೆಲ್ಲ ಅನುಭವಕ್ಕೆ ಬರಬೇಕು ಅಂದರೆ ನಮಗೂ ಪುಸ್ತಕ ಪರವಾಗಿ, ಆಧ್ಯಾತ್ಮಿಕ ಪಂಡಿತರ ಪರವಾಗಿ, ಪ್ರವಚನಕರ್ತರ ಪರವಾಗಿ ನಾವು ತಿಳ್ಕೊಂಡಿರಬಹುದು. ಆತ್ಮೇ ಪರಬ್ರಹ್ಮ, ನಮ್ಮಲ್ಲಿ ಒಳಗಡೆ ಇರೋ ಆತ್ಮನೇ ಪರಬ್ರಹ್ಮ. ನಾವು ಶರೀರ ಅಲ್ಲ, ಇವಾಗ ನಮ್ಗೆ ಕಾಣಿಸ್ತಾ ಇರೋದು ಈ ಶರೀರ. ಈ ಶರೀರ ಶಾಶ್ವತ ಅಲ್ಲ, ಇದು ಸತ್ತೋಗುತ್ತೆ. ಆತ್ಮ ಸತ್ತೋಗಲ್ಲ, ಆತ್ಮ ಯಾವಾಗಲೂ ಇರುತ್ತೆ, ಅದಕ್ಕೇನು ಸಾವಿರಲ್ಲ. ಇದು ಈ ಬಾಡಿಯಲ್ಲಿ ಇವಾಗ ಇದೆ, ಈ ಸತ್ತೋದ ಮೇಲೆ ಈ ಶರೀರನ ಬಿಟ್ಬಿಟ್ಟು ಇನ್ನೊಂದು ಶರೀರ ತಗೊಳತ್ತೆ, ಆ ಆತ್ಮಕ್ಕೆ ಮಾತ್ರ ಸಾವಿರಲ್ಲ. ಆತ್ಮೆ ಪರಬ್ರಹ್ಮ, ಇದು ಪ್ರಥಮ ಸತ್ಯ. ಎರಡನೇದು ಜೀವವೇ ದೇವರು, ಇದು ದ್ವಿತೀಯ ಸತ್ಯ. ಅಂದ್ರೆ ಒಳಗಡೆ ಇರೋ ಜೀವ ಇರುತ್ತ ನೋಡಿ, ಅದು ಅವರೇ ದೇವರು ಅಂತ. ದೇಹನೇ ದೇವಾಲಯ, ಇವಾಗ ನಮ್ ದೇಹ ಇದೆ, ಈ ದೇಹನೇ ದೇವಾಲಯ, ಈ ದೇಹ ಒಳಗಡೆ ಇರೋ ಜೀವನೇ ದೇವರು.
ಇದು ತೃತೀಯ ಸತ್ಯ, ದೇಹನೇ ದೇವಾಲಯ ಅನ್ನೋದು ತೃತೀಯ ಸತ್ಯ. ಎಲ್ಲರೂ ಮೈಕ್ ಆಫ್ ಮಾಡ್ಕೊಳ್ಳಿ ಪ್ಲೀಸ್. ಈ ಜ್ಞಾನ ಬರಬೇಕಂದ್ರೆ ಏನ್ ಮಾಡಬೇಕು? ನಾವು ಈ ಒಳಗಡೆ ಇರೋ ದೇಹವೇ, ಈ ದೇಹವೇ ದೇವಾಲಯ, ಒಳಗಡೆ ಇರೋ ಜೀವವೇ ದೇವರು. ಈ ಜ್ಞಾನ ನಮ್ಗೆ ಬರಬೇಕು, ಈ ಆತ್ಮೆ ಪರಬ್ರಹ್ಮ ಇವೆಲ್ಲ ನಾವು ತಿಳ್ಕೋಬೇಕು ಅಂದ್ರೆ ಏನ್ ಮಾಡ್ಬೇಕು? ಸಾಧನಾ ಪ್ರಕರಣದಲ್ಲಿ ನಾವು ತೊಡಗಿಸ್ಕೋಬೇಕು. ಪ್ರಪ್ರಥಮವಾಗಿ ಶ್ವಾಸಯೇ ಗುರುವು. ನಾವು ಬೆಳಗ್ಗೆ ಎದ್ದ ತಕ್ಷಣದಿಂದ ನಾವು ಮಲಗೋವರೆಗೂ, ಮಲಗಿನ ಟೈಮಲ್ಲಿನೂ ನಮ್ಗೆ ಶ್ವಾಸ ಇದು ಆಡ್ತಾ ಇರುತ್ತಲ್ವಾ, ಅದನ್ನೇ ನಮ್ಮ ಗುರುವು. ನಮ್ಗೆ ಶ್ವಾಸ ಇಲ್ಲಾಂದ್ರೆ ನಮಗೂ ಯಾರು ಇರಲ್ಲ, ನಾವು ಸತ್ತೋಗ್ತೀವಿ. ಸಮಯವೇ ಸಾಧನ, ನಾವು ಸಮಯವನ್ನು ವೇಸ್ಟ್ ಮಾಡಬಾರ್ದು. ಸಹನವೇ ಪ್ರಗತಿ. ಎಲ್ಲರಾದ್ರ ಅಂದ್ರೆ ಏನೇ ಇದು ಆ ಕಡೆ ಅವ್ರು ಏನೇ ಕೆಟ್ಟ ಕೆಲಸ ಮಾಡಿದ್ರೆ ನೀವು ಸಹನದಿಂದ ಇರಬೇಕು, ಅವಾಗಲೇ ನೀವು ಪ್ರೋಗ್ರೆಸ್ ಆಗಿ ಇರ್ತೀಯ ಅಂತ ಗುರುಗಳು ಹೇಳಿದರೆ. ಸಹನವೇ ಪ್ರಗತಿ. ಅನುಭವವೇ ಜ್ಞಾನ. ನಿಮಗೂ ಜ್ಞಾನ ಬರಬೇಕಂದ್ರೆ ನಿಮ್ಗೆ ಅನುಭವ ಬೇಕು, ಅವಾಗಲೇ ನಿಮ್ಗೆ ಜ್ಞಾನ. ಬೇರೆಯವರು ಹೇಳಿದರೆ ಮುಖಾಂತರ, ಬೇರೆಯವ್ರ ಮುಖಾಂತರ ಹೇಳಿದರೆ ಅಷ್ಟೊಂದು ನಿಮ್ಗೆ ತಲೆಯಲ್ಲಿ ಹೋಗಲ್ಲ. ನೀವು ಅನುಭವ ಹೊಂದಿದರೆ ಮಾತ್ರ ಅದು ಬೇಗ ನಿಮಗೂ ಅರ್ಥ ಆಗುತ್ತೆ. ಅದು ಅನುಭವವೇ ಜ್ಞಾನ ಅಂತ ಗುರುಗಳು ಹೇಳಿದರೆ. ಸಾಧನೆ ಅನ್ನೋದು ಗುರುಗಳಿಂದ ಮೊದಲಾಗುತ್ತದೆ. ಎಲ್ಲಿ ಗುರುಗಳು ಹೇಳಿರ್ತಾರೋ, ಯಾರು ಎಲ್ಲಿ ಏನ್ ಮಾಡಬೇಕು ಏನ್ ಮಾಡಬಾರ್ದು ಅಂತ ಹೇಳೋರೇ ಗುರುಗಳು. ಗುರು ಇಲ್ಲದೆ ವಿದ್ಯೆಯನ್ನು ಕುರುಡ ವಿದ್ಯಾ ಅಂತೀವಿ, ಬ್ಲೈಂಡ್ ವಿದ್ಯಾ ಅಂತ ಹೇಳ್ತೀವಿ. ಶ್ವಾಸೆಯೇ ನಮ್ಮ ಗುರುವು. ಆಧ್ಯಾತ್ಮಿಕ ಸಾಧನ ಅನ್ನೋದು ನಮ್ಮ ಒಳಗಡೆ ನಾವು ಹೋಗೋದು. ಈ ಆಧ್ಯಾತ್ಮಿಕ ಸಾಧನ ಅನ್ನೋದೇನಂದ್ರೆ ನಮ್ಮ ಒಳಗಡೆಗೆ ನಾವು ಹೋಗೋದು. ಕಣ್ಣು ಮುಚ್ಕೊಂಡು ನಮ್ಮ ಒಳಗಡೆ ಇರೋ ಶ್ವಾಸ ಗಮನಿಸ್ತಾ ಇರಬೇಕು, ಅದನ್ನ ನಮ್ಮ ಒಳಗಡೆಗೆ ನಾವು ಹೋಗೋದು ಅಂತ ಹೇಳ್ತಾ ಇದ್ದಾರೆ. ಪ್ರಯಾಣ ಎರಡು ತರ ಇದಾವೆ, ಒಂದು ಆಧ್ಯಾತ್ಮಿಕ ಪ್ರಯಾಣ, ಎರಡನೇದು ಪ್ರಾಪಂಚಿಕ ಪ್ರಯಾಣ. ಇದನ್ನು ಆಚೆ ಇರೋರನ್ನ ಕೇಳಬೇಕು. ಆಧ್ಯಾತ್ಮಿಕ ಪ್ರಯಾಣವನ್ನು ಒಳಗಡೆ ಇರೋರನ್ನ ಕೇಳಬೇಕು. ಆಧ್ಯಾತ್ಮಿಕ ಪ್ರಯಾಣ ಅಂದ್ರೆ ಒಳಗಡೆ ಇರೋರನ್ನ ಕೇಳಬೇಕು. ಒಳಗಡೆ ಯಾರಿದ್ದಾರೆ? ನಮ್ಮ ಆತ್ಮ. ಆತ್ಮೆ ನಮ್ಮ ಭಗವಂತುಡು. ಗೌತಮ ಬುದ್ಧ ಎಷ್ಟೋ ಗುರುಗಳತ್ತ ಹೋಗಿದರೆ, ಇದು ರಾಂಗು ಇದು ರಾಂಗು ಅಂತ ಎಲ್ಲಾನು ಅವರು ಎಷ್ಟೊಂದು ಗುರುಗಳ ಹತ್ರ ಹೋಗಿ ಅವ್ರು ಏನೇನೋ ಹೇಳ್ತಾರಲ್ವಾ ಅದನ್ನೆಲ್ಲ ಫಾಲೋ ಮಾಡಿದರೆ ಆಮೇಲೆ ಅವ್ರಿಗೆ ಗೊತ್ತಾಗಿದೆ ಇದು ರಾಂಗು ಇದು ರಾಂಗು ಇದು ತಪ್ಪು ಇದು ತಪ್ಪು ಅಂತ ಎಲ್ಲ ಟಿಕ್ ಕಟ್ ಮಾಡ್ತಾ ಕಟ್ ಮಾಡ್ತಾ ಕಟ್ ಮಾಡ್ತಾ ಲಾಸ್ಟ್ಗೆ ಅವ್ರಿಗೆ ಶ್ವಾಸದ ಮೇಲೆ ಧ್ಯಾಸ ಮಾತ್ರ ಒಂದು ಕರೆಕ್ಟು ಅಂತ ಗೊತ್ತಾಗಿದೆ. ತುದಕ್ಕೆ ಸಹಜವಾಗಿ ಸುನ್ನಿತವಾಗಿ ಶ್ವಾಸ ಮೇಲೆ ಧ್ಯಾಸವನ್ನು ಇಟ್ಟು ಧ್ಯಾನ ಮಾಡದೆ ಕರೆಕ್ಟು ಅಂತ ತಿಳ್ಕೊಂಡಿದ್ದಾರೆ. ಬೇಗ ಇದ್ದಕ್ಕಿದ್ದಂಗೆ ಮೂರನೇ ಕಣ್ಣು ಓಪನ್ ಆಗಿದೆ. ಯಾರಿಗೆ? ಬುದ್ಧ ಭಗವಾನ್ ಅವ್ರಿಗೆ. ಮೂರನೇ ಕಣ್ಣಿಂದ ಜನ್ಮ ಪರಂಪರ ಕರ್ಮ ಪರಂಪರ ತಿಳ್ಕೊಂಡಿದ್ದಾರೆ. ಈ ಪ್ರಪಂಚದಲ್ಲಿ ದುಃಖ ತೃಷ್ಣದಿಂದ ಅಂದ್ರೆ ಕೋರಿಕದಿಂದ ಅಂತ ತಿಳ್ಕೊಂಡಿದ್ದಾರೆ. ಯಾರು ಎಲ್ಲರಿಗೂ ದುಃಖ ಏನಕ್ಕೆ ಬರ್ತಾ ಇದೆ ಅಂದ್ರೆ ತೃಷ್ಣದಿಂದ. ತೃಷ್ಣ ಅಂದ್ರೆ ಕೋರಿಕೆಗಳು. ಪ್ರತಿಯೊಬ್ಬರಿಗೆ ಕೋರಿಕೆಗಳು ಇರುತ್ತವಲ್ಲ. ಇವಾಗ ಒಂದು ಮನೆ ಇದೆ, ಈ ಒಂದು ಮನೆ ಸಾಕಾಗಲ್ಲ ನಮ್ಗೆ, ಇನ್ನೊಂದು ಮನೆ ಬೇಕು. ಕಾರ್ ಇದೆ, ಈ ಕಾರ್ ಸಾಕಾಗಲ್ಲ, ಇನ್ನೂ ದೊಡ್ಡ ಕಾರ್ ಬೇಕು, ಇನ್ನೂ ದೊಡ್ಡ ಮನೆ ಬೇಕು, ದೊಡ್ಡ ಬೈಕ್ ಬೇಕು. ಎಲ್ಲದಕ್ಕೂ ಎರಡು ಬೇಕು, ಮೂರು ಬೇಕು, ನಾಲ್ಕು ಬೇಕು, ಈ ತರ ಆಸೆ ಕೋರಿಕೆಗಳು ಇರ್ತಾನೆ ಇರುತ್ತವೆ. ಅದರಿಂದ ನಮಗೂ ಕೋರಿಕೆಗಳಿಂದ ನಮಗೂ ಬಾಧೆ ಬರುತ್ತದೆ ಅಂತ ಅವ್ರಿಗೆ ಅರ್ಥ ಆಗಿದೆ. ಯಾರಿಗೆ? ಬುದ್ಧ ಭಗವಾನ್ ಅವ್ರಿಗೆ. ಈ ಈ ಕೋರಿಕೆ ಎಲ್ಲಿಂದ ಬರುತ್ತೆ? ಅವಿದ್ಯದಿಂದ ಬರುತ್ತೆ. ಅವಿದ್ಯೆ ಅಂದ್ರೆ ಅಕ್ಷರಾಸ್ಯತೆ ಇಲ್ಲದೆ ಇರೋರು, ಅಂದ್ರೆ ಓದ್ಕೊಂಡಿಲ್ಲ, ಸ್ಕೂಲ್ಗೆ ಹೋಗ ನಿರಕ್ಷರಾಸ್ಯತ, ಅವರು ಏನು ಓದ್ಕೊಂಡಿರಲ್ಲ ಅಂತವ್ರನ್ನೇ ಅವಿದ್ಯಾ. ಅವಿದ್ಯದಿಂದ ಅವ್ರಿಗೆ ಈ ಇದೆಲ್ಲ ಬರ್ತಾ ಇದೆ ದುಃಖ ಎಲ್ಲ. ಈ ಅವಿದ್ಯ ಚಿತ್ತವೃತ್ತಿ ನಿರೋಧದಿಂದ ಅಂತ ಆಗುತ್ತದೆ. ಧ್ಯಾನ ಜ್ಞಾನಕ್ಕೋಸ್ಕರ ಅಷ್ಟಾಂಗ ಮಾರ್ಗವನ್ನು ತಿಳ್ಕೊಂಡಿದ್ದಾರೆ. ಅಪ್ಪೋ ದೀಪೋಭವ ಅಂದ್ರೆ ಯಾರ ದೀಪವನ್ನು ಅವರೇ ಬೆಲಗಿಸ್ಕೋಬೇಕು ಅಂತ. ಶ್ವಾಸ ನೀ ಶ್ವಾಸೆ ನಿನ್ನ ಗುರುವು, ನಿನ್ನ ದೀಪ, ನೀ ಶ್ವಾಸ ನಿನ್ನ ಗುರುಗಳು ಅಂತ ಆನಂದರವರಿಗೆ ಗೌತಮ ಬುದ್ಧ ಹೇಳಿದರೆ. ಒಂದು ಜನ್ಮದಲ್ಲಿ ಪತ್ರಿಸರು ಆನಂದರವರಾಗಿ ಬುದ್ಧನ ಹತ್ರ ಶಿಷ್ಯರಾಗಿ ಇದ್ರು. ಮೇನ್ ಶಿಷ್ಯ ಅಂದ್ರೆ ಆನಂದರು. ಬುದ್ಧ ಭಗವಾನ್ಗೆ ಮೇನ್ ಶಿಷ್ಯರ ಹೆಸರು ಆನಂದರು. ಆ ಆನಂದರು ಯಾರು ಅಂದ್ರೆ ನಮ್ಮ ಪತ್ರಿಜಿ ಗುರುಗಳೇ. ಅವ್ರಿಗೆ ಈ ತರ ಹೇಳಿದರಂತ ಬುದ್ಧ ಭಗವಾನ್ ಏನಂತ, ನಿಮ್ಮ ದೀಪ ನೀವೇ ಬೆಲಗಿಸ್ಕೋಬೇಕು, ನೀ ಶ್ವಾಸೆ ನಿನ್ನ ಗುರುಗಳು ಅಂತ ಆನಂದರವರಿಗೆ ಹೇಳಿದರು. ಎಲ್ಲರೂ ಅದು ಮೈಕ್ ಆಫ್ ಮಾಡ್ಕೊಳ್ಳಿ ಮೇಡಮ್ ಪ್ಲೀಸ್, ಸೌಂಡ್ ಬರ್ತಾ ಇದೆ. ಧ್ಯಾನದಿಂದ ಲಾಭಗಳು. ಭವಾನಿ ಮೇಡಮ್, ಧ್ಯಾನ ಭವಾನಿ ಮೇಡಮ್, ದಯವಿಟ್ಟು ಮ್ಯೂಟ್ ಆಲ್ ಮಾಡಿ ಕೊಟ್ಬಿಡಿ, ಮ್ಯೂಟ್ ಆಲ್ ಕೊಟ್ಬಿಡಿ.
ಎಲ್ಲರಿಗೂ ಮ್ಯೂಟ್ ಮಾಡಮ್ಮ. ಧ್ಯಾನ ಮಾಡಿದರೆ ಎ ಟು ಜೆಡ್ ಲಾಭಗಳೇ, ಧ್ಯಾನ ಮಾಡಿಲ್ಲ ಅಂದರೆ ಎ ಟು ಜೆಡ್ ನಷ್ಟಗಳೇ. ಧ್ಯಾನ ಅಂದರೆ ಮೈಂಡ್ ರೆಸ್ಟು. ನಾವು ಕಣ್ಣು ಮುಚ್ಕೊಂಡು ಬಾಯಿ ಮುಚ್ಕೊಂಡು ಎಲ್ಲ ರೂಮ್ ಎಲ್ಲ ಕಟ್ಲಾ ಮಾಡ್ಕೊಂತೀವಲ್ಲ, ಅದು ಮೈಂಡ್ಗೆ ರೆಸ್ಟ್ ಸಿಗತ್ತೆ. ಅದಕ್ಕೆ ನಾವು ಧ್ಯಾನ ಮಾಡಲೇಬೇಕು ಈ ಕಾಲದಲ್ಲಿ. ಅಂದ್ರೆ ಇನ್ನೂ ಜಾಸ್ತಿ ಮಾಡಬೇಕು. ಏನಕ್ಕೆ ಅಂದ್ರೆ ಎಲ್ಲರಿಗೂ ಟೆನ್ಷನ್ ಜಾಸ್ತಿ ಆಗಿದೆ. ಮುಂಚೆ ಕಾಲದಲ್ಲಿ ಇಷ್ಟೊಂದು ಟೆನ್ಷನ್ ಶಶಿಕಲಾ ಮೇಡಮ್, ನೀವು ಅನ್ಮ್ಯೂಟ್ ಮಾಡ್ಕೊಳ್ಳಿ, ಮ್ಯೂಟ್ ಆಗಿದೆ. ಇವಾಗೆಲ್ಲ ತಿನ್ನೋದೆಲ್ಲ ಜಂಕ್ ಫುಡ್ ತಿಂತಾರೆ, ಕೆಲಸ ಮಾಡಲ್ಲ. ಸುಮ್ಮನೆ ಮನೇಲಿ ಕೂತ್ಕೊಂಡು ಇದರ ಮೇಲೆ ಕಂಪ್ಯೂಟರಲ್ಲಿ ಕೆಲಸ ಮಾಡ್ತಾರಲ್ವ, ಆಚೆ ಕಡೆ ಹೋಗಿ ಶಾರೀರಿಕ ಕೆಲಸ ಮಾಡಲ್ಲ, ಟೆನ್ಷನ್ ಜಾಸ್ತಿ ಮಾಡ್ಕೊತಾರೆ. ಅದಕ್ಕೋಸ್ಕರ ನಾವು ಧ್ಯಾನ ಮಾಡಲೇಬೇಕು. ಇಂಡಿಯಾದಲ್ಲೇ ಅಲ್ಲ, ಅಮೆರಿಕಾದಲ್ಲಿನೂ ಡಾಕ್ಟರ್ಸ್ ಏನಂತ ಹೇಳ್ತಾ ಇದ್ದಾರೆ, ಡೂ ಮೆಡಿಟೇಷನ್ ಅಂತಾನೆ ಪ್ರಿಸ್ಕ್ರಿಪ್ಷನ್ ಅಲ್ಲಿ ಬರ್ತಾ ಇದ್ದಾರೆ. ಯಾ ರೋಗದಿಂದ ಹಾಸ್ಪಿಟಲ್ ಹತ್ರ ಹೋಗಿ ಡಾಕ್ಟರ್ ಹತ್ರ ಹೋದ್ರೂ ಡೂ ಮೆಡಿಟೇಷನ್, ಸರ್ವರೋಗ ನಿವಾರಿಣಿ ಯಾವುದು ಅಂದರೆ ಧ್ಯಾನನೇ. ಧ್ಯಾನ ಸರ್ವರೋಗ ನಿವಾರಿಣಿ, ಸತ್ಯಜ್ಞಾನ ಪ್ರಸಾದಿನಿ, ಸಕಲ ಭೋಗಕಾರಿಣಿ ಅಂತ ಪತ್ರಿ ಸರ್ ಹೇಳಿದ್ರಲ್ವಾ. ಇದನ್ನ ಬರೀ ಇಂಡಿಯಾದಲ್ಲೇ ಫಾಲೋ ಮಾಡ್ತಾ ಇಲ್ಲ, ಅಮೆರಿಕಾದವ್ರು ಪ್ರಿಸ್ಕ್ರಿಪ್ಷನ್ ಅಲ್ಲಿ ಇದನ್ನೇ ಕೊಡ್ತಾ ಇದ್ದಾರೆ, ಡೂ ಮೆಡಿಟೇಷನ್ ಅಂತ. ಸೊ ಮೆಡಿಟೇಷನ್ ಅನ್ನೋದು ಖಂಡಿತ ಮಾಡಲೇಬೇಕು. ಧ್ಯಾನ ಅಂದ್ರೆ ಮೈಂಡ್ಗೆ ರೆಸ್ಟು. ಮೈಂಡ್ ಅನ್ನೋದು ಶರೀರವನ್ನು ಕಂಟ್ರೋಲ್ ಮಾಡುತ್ತದೆ. ಮೈಂಡು ಸರಿಯಾಗಿ ಇಲ್ಲಂದ್ರೆ ಶರೀರ ಕ್ಷೀಣವಾಗುತ್ತದೆ. ಶರೀರದಲ್ಲಿ ಮುದುಕ ಬೇಗ ಆಗ್ತಾನೆ, ಸಾವು ಬೇಗ ಬರುತ್ತೆ, ಅಂದ್ರೆ ಜರ ಮರಣ ಬೇಗ ಆಗುತ್ತೆ. ಜರ ಅಂದ್ರೆ ಮುದುಕ ಆಗೋದು, ಬೇಗ ಮುದುಕ ಆಗ್ತೀರ. ಆಮೇಲೆ ಮರಣ ಅಂದ್ರೆ ಸಾವು ಬೇಗ ಬರುತ್ತೆ. ಯಾರಿಗೆ? ಧ್ಯಾನ ಮಾಡಿಲ್ಲ ಅಂತವ್ರಿಗೆ. ಧ್ಯಾನ ಮಾಡಿದರೆ ಸಾವು ಬೇಗ ಬರಲ್ಲ, ಮುದುಕಾನು ಬೇಗ ಆಗಲ್ಲ, ಅಂದ್ರೆ ಯೌವನವಂತರಾಗಿ ಇರ್ತಾರೆ ಧ್ಯಾನ ಮಾಡಿರೋರು. ಧ್ಯಾನ ಶಕ್ತಿ ಎಲ್ಲರಿಗೂ ಯೌವನವನ್ನು ಕೊಡುತ್ತದೆ. ನಮ್ಮ ಮಾವ ಅವರಿದ್ದಾರೆ, ಅವ್ರಿಗೆ 95 ಇಯರ್ಸ್ ಹತ್ರ, ಅವರು ಧ್ಯಾನ ಮಾಡ್ತಾರೆ. ಅವರು ಬೇರೆ ಬೇರೆ ಕಾಯಿಲೆಗಳಿದ್ದಾವೆ, ಆದ್ರೂ ಡೈಲಿ ಧ್ಯಾನ ಮಾಡ್ತಾರೆ. ಅವ್ರ ಇವಾಗ ವಯಸ್ಸು 95 ಇಯರ್ಸ್. ಸೊ ಇನ್ನೂ ಅದು ಪೋಸ್ಟ್ ಪೋನ್ ಮಾಡ್ತಾ ಹೋಗುತ್ತೆ, ಮರಣ ಅನ್ನೋದನ್ನು ಪೋಸ್ಟ್ ಪೋನ್ ಮಾಡೋಕ್ಕೆ ಅವಕಾಶ ಇದೆ ಈ ಧ್ಯಾನ ಮಾಡೋದರಿಂದ. ಯೌವನದಲ್ಲಿ ಶರೀರ ಇದ್ರೇನು, ಧ್ಯಾನ ಮಾಡಿಲ್ಲ ಅಂದ್ರೆ ವಯಸ್ಸಾಗಿರೋ ತರ ಕಾಣಿಸ್ತಾರೆ. ಇವಾಗ ನಾವು ಯುವಕರಾದ್ರೆ ಧ್ಯಾನ ಮಾಡಿಲ್ಲ ಅಂದ್ರೇನು ಅವ್ರು ಯಾವ ತರ ಕಾಣಿಸ್ತಾರೆ ಅಂದ್ರೆ ವಯಸ್ಸಾಗಿರೋರ ತರ ಕಾಣಿಸ್ತಾರೆ. ಧ್ಯಾನ ಶಕ್ತಿದಿಂದ ನಮ್ಮ ಆಯುಷ್ಷು ತುಂಬಾ ಹೆಚ್ಚಾಗುತ್ತದೆ. ಧ್ಯಾನ ಮಾಡಿದರೆ ಆ ಶಕ್ತಿ ನಮ್ಮ ಒಳಗಡೆ ಪ್ರವೇಶ ಮಾಡುತ್ತಲ್ವಾ, ಅದರಿಂದ ನಮ್ಮ ಆಯುಷ್ಷನ್ನು ಜಾಸ್ತಿ ಮಾಡ್ಕೊಂತೀವಿ ನಾವು. ಅದಕ್ಕೆ ಋಷಿಗಳೆಲ್ಲ 8 ವರ್ಷಗಳು ಆರೋಗ್ಯವಾಗಿ ಇರೋದು, ಅವರು ಧ್ಯಾನ ಮಾಡ್ತಾರೆ. ಅದು ಅವರು ಈ ತರ ಕಾಡಲ್ಲಿ ಮಾಡ್ತಾರಲ್ವಾ, ಅದಕ್ಕೋಸ್ಕರ ಅವರು ಋಷಿಗಳು ಎಷ್ಟೊಂದು ವರ್ಷಗಳು ಧ್ಯಾನ ಮಾಡ್ತಾ ಕೂತಿರ್ತಾರೆ ನೋಡಿ. ಅವ್ರೇನು ಆಹಾರನು ತಗೊಳ್ಳಲ್ಲ ನಮ್ ತರ, ಆದ್ರೂ ಅವ್ರು ಎಷ್ಟೊಂದು ವರ್ಷಗಳು ಜೀವಿಸುತ್ತಾರೆ. ಏನಕ್ಕೆ ಅಂದ್ರೆ ಧ್ಯಾನ ಶಕ್ತಿದಿಂದನೇ. ಧ್ಯಾನ ಅನ್ನೋದು ವಯಸ್ಸಾದ ಮೇಲೆ ಮಾಡೋದಲ್ಲ. ಎಲ್ಲರೂ ಏನ್ ಅನ್ಕೊಂತಾರೆ, ನನಗಿನ್ನ ಚಿಕ್ಕ ವಯಸ್ಸಲ್ವಾ, ನಾನೇನಕ್ಕೆ ಇದೆ ಇವಾಗ ಧ್ಯಾನ ಮಾಡ್ಬೇಕು, ನಮ್ಮ ಅಜ್ಜಿ ವಯಸ್ಸು ಬಂದ ಮೇಲೆ ನಾವು ಮಾಡೋಣ ಅಂತಾರೆ ಅಲ್ವಾ, ಅದು ತಪ್ಪು. ಅವಾಗ ನಾವು ಮಾಡಕ್ ಆಗಲ್ಲ. ಚಿಕ್ಕ ವಯಸ್ಸಿಂದ ಅಂದ್ರೆ 5 ವರ್ಷದಿಂದನೇ ನಾವು ಧ್ಯಾನ ಮಾಡಬೇಕು. ವಯಸ್ಸಾದ್ಮೇಲೆ ಮಾಡಿದರೆ ಕೈಗಳಿಗೆ ಬೆಂಕಿ ಆದ್ಮೇಲೆ ಎಲೆಗಳು ಇಟ್ಕೊಂಡಂಗೆ, ಬೆಂಕಿ ಆದ್ಮೇಲೆ ಎಲೆಗಳು ಇಟ್ಕೊಂಡು ಏನು ಪ್ರಯೋಜನ ಇಲ್ಲ. ಅದಕ್ಕೆ ನಾವು ಚಿಕ್ಕ ವಯಸ್ಸಿಂದನೇ 5 ವರ್ಷದಿಂದನೇ ನಾವು ಧ್ಯಾನ ಸ್ಥಿತಿಯಲ್ಲಿ ಅಭ್ಯಾಸ ಮಾಡಿಸ್ಬೇಕು ಮಕ್ಕಳನ್ನೇ. ಚಿಕ್ಕ ವಯಸ್ಸಿಂದ ಧ್ಯಾನ ಮಾಡಿದರೆ ಮಾತ್ರ ಹೂವು 3 ಹೂವು 6 ಕಾಯಿ ತರ ಇರ್ತಾರೆ, ನಿತ್ಯ ಕಲ್ಯಾಣವಾಗಿ ಪಚ್ಚ ತೋರಣವಾಗಿ ಇರುತ್ತಾರೆ. ಎಲ್ಲಿ ಧ್ಯಾನ ಇರುತ್ತದೋ ಅಲ್ಲಿ ರೋಗಗಳು ಇರೋದಿಲ್ಲ. ಎಲ್ಲಿ ಧ್ಯಾನ ಇರುತ್ತದೋ ಅಲ್ಲಿ ರೋಗಗಳು ಇರೋದಿಲ್ಲ. ತಲೆನೋವಿಂದ ಕ್ಯಾನ್ಸರ್ ವರೆಗೂ ಯಾವ ಕಾಯಿಲೆಗಳು ಇದ್ರೇನು ಧ್ಯಾನ ಮಾಡಿದರೆ ಹೋಗುತ್ತದೆ. ತಲೆನೋವಿಂದ ಕ್ಯಾನ್ಸರ್ ವರೆಗೂ, ನಮ್ಮ ಫ್ರೆಂಡ್ ಒಬ್ರು 4th ಸ್ಟೇಜ್ ಕ್ಯಾನ್ಸರ್ ಅಲ್ಲಿ ಮದುವೆ ಆಗಿ 1-2 ವರ್ಷಕ್ಕೆ ಅವ್ರಿಗೆ 4th ಸ್ಟೇಜ್ ಕ್ಯಾನ್ಸರ್ ಅಲ್ಲಿ ಇದರಂತೆ. ಅವ್ರಿಗೆ ಯಾರೋ ಈ ತರ ಫೋನ್ ಅಲ್ಲಿ ಹೇಳಿದ್ರ, ಪಿರಮಿಡ್ ವ್ಯಾಲಿನಲ್ಲಿ ಪತ್ರಿ ಸರ್ ಇದ್ದಾರೆ, ಅವ್ರ ಹತ್ರ ಹೋದ್ರೆ ನಿಮ್ದು ಕಾಯಿಲೆ
ಇದು ಆಗುತ್ತೆ ಅಂತ ಯಾರೋ ಹೇಳಿದ್ರಂತೆ. ಅವರು ಅಲ್ಲಿಂದ ಬಂದು ಬೆಂಗಳೂರಿಗೆ ಬಂದು ಪಾದ್ರಿ ಸರ್ ಹತ್ರ ಹೋಗಿ, ಸರ್ ಈ ಥರ ನಮಗೂ ಕ್ಯಾನ್ಸರ್ ಇದೆ ಅಂತ ಹೇಳಿದಾರಂತೆ. ಅವ್ರಿನ್ನ ಅವಾಗಿನ್ನ ಅವ್ರ ವರ್ಷ ಎಷ್ಟು, 22 28 ಆ ಥರ ಅವ್ರ ಏಜ್. ಮದುವೆ ಆಗಿ 2 ವರ್ಷ ಆಗಿದೆ, ಇನ್ನು ಮಕ್ಕಳಿಲ್ಲ ಏನಿಲ್ಲ. ಅಷ್ಟು ಆಕೆ ಈ ಥರ 4th stage ಕ್ಯಾನ್ಸರ್ ಬಂದಿದೆ. ಸೊ ಪತ್ರಿ ಸರ್ ಅವ್ರ ಹತ್ರ ಈ ಥರ ಹೇಳಿದ ತಕ್ಷಣ ಏನು ಮಾಡಿದರೆ, ಒಂದು ಈ ಥರ ಕೈ ಇಟ್ಕೊಂಡು ಹೊಟ್ಟೆದಲ್ಲಿ ಒಂದು ಏಟ್ ಹಾಕಿದಾರೆ ಅಂತ. ಹಾಕ್ಬಿಟ್ಟು ಎಲ್ಲ ಹೋಯ್ತು, ಹೋಗು ಹೋಗಿ ಆ ಪಿರಮಿಡ್ ಅಲ್ಲಿ 3 ಮಂತ್ಸ್ ನೀವು ಮೆಡಿಟೇಷನ್ ಮಾಡಿ ಅಂದ್ರಂತ. ಮೆಗಾ ಪಿರಮಿಡ್ ಅಲ್ಲಿ, ಪಿರಮಿಡ್ ವ್ಯಾಲಿನಲ್ಲಿ 3 ಮಂತ್ಸ್ ಅಲ್ಲೇ ಮಲಗೋದು, ಬೆಳಗ್ಗೆಯಿಂದ ರಾತ್ರಿವರೆಗೂ ಅಲ್ಲೇ, ರಾತ್ರಿಯಿಂದ ಬೆಳಗ್ಗೆವರೆಗೂ ಅಲ್ಲೇ ಮಲಗೋದು, ಅಲ್ಲೇ ಕುತ್ಕೊಂಡೋದು, ಅಲ್ಲೇ ಮಲಗೋದು, ಎಲ್ಲ ಅಲ್ಲೇನೆ. ಆ ಥರ 3 ಮಂತ್ಸ್ ಇದ್ದಾರಂತೆ. ತಿನ್ನಕ್ಕೂ ಸ್ನಾನ ಮಾಡೋಕ್ಕೂ ಮಾತ್ರ ಆಚೆ ಬರೋದು, ಮಿಕ್ಕಿದ ಟೈಮ್ ಎಲ್ಲ ಅಲ್ಲೇ ಪಿರಮಿಡ್ ಅಲ್ಲೇ. ಆ ಥರ ಮಾಡಿ ಒಂದು 3 ಮಂತ್ಸ್ ಆದ್ಮೇಲೆ ಆಚೆ ಬಂದು ಟೆಸ್ಟ್ ಮಾಡಿಸಿದರೆ ಯಾವುದು ಇಲ್ಲ. ಅಂದರೆ 4th stage ಕ್ಯಾನ್ಸರ್ ಅಂದರೆ ಯಾವ ಡಾಕ್ಟರ್ ಅಂದರೆ ಎಲ್ಲರೂ, ಇನ್ನು ನಿಮ್ಮ ಟೈಮ್ ಅಂದರೆ 1 ತಿಂಗಳು ಅಷ್ಟವರೆಗೂ ನೀವು ಬದುಕಬಹುದು ಅಷ್ಟೇ, ನಿಮ್ಮ ಟೈಮ್ ಆಗೋಗಿದೆ. ಯಾರಾದರೂ ಅಂದರೆ ನಿಮ್ಮ ರಿಲೇಟಿವ್ಸ್ನು ಎಲ್ಲಾರನ್ನೂ ಕರೆಸ್ಕೊಂಡು ಎಲ್ಲ ಎಲ್ಲರಿಗೂ ಇದು ಮಾಡ್ ಅಂತ ಹೇಳ್ತಾರಲ್ವ, ಆ ಥರ 4th stage ಕ್ಯಾನ್ಸರ್ ಅಂದರೆ ಯಾರು ಡಾಕ್ಟರು ಹೇಳಲ್ಲ ನೀವು ಬದುಕಿದೀಯಾ ಅಂತ. ನಿಮಗೆ ಚಾನ್ಸಸ್ಸೇ ಇಲ್ಲ, ಬದುಕೋ ಚಾನ್ಸಸ್ಸೇ ಇಲ್ಲ ಅಂತಾನೆ ಹೇಳಿದಾರಂತೆ ಡಾಕ್ಟರ್ಸ್ ಎಲ್ಲರೂ. ಇಲ್ಲಿ ಬಂದು ಪತ್ರಿ ಸರ್ ಹತ್ರ ಬಂದ ಮೇಲೆ ಅವರು ಒಂದೇ ಒಂದು ಹೊಡೆದಿದ್ದಾರೆ ಹೊಟ್ಟೆದಲ್ಲಿ, ಹೊಡೆದು ಬಿಟ್ಟು ಹೋಗು ಹೋಗಿ ಅಲ್ಲಿ ಧ್ಯಾನ ಮಾಡು ಅಂತ ಹೇಳಿದಾರಂತ. ಅವ್ರು ಹೇಳ್ದಂಗೆ 3 ಮಂತ್ಸ್ ಮಾಡಿದ ಮೇಲೆ ಎಲ್ಲ ಹೋಗಿದೆ. ಅದಾದ್ಮೇಲೆ ಅವ್ರಿಗೆ ಮಗಳು ಹುಟ್ಟಿದರೆ ಆ ಮಗಳು ಹೆಸರುನು ವೆನ್ನೆಲ ಅಂತ ಪತ್ರಿ ಸರೇ ಇಟ್ಟಿದ್ದಾರೆ. ಇವಾಗ ಅವ್ರಿಗೆ ಕಾಲೇಜು ಏನೋ ಓದ್ತಾ ಇದ್ದಾರೆ, ಆ ಸರ್ ಇವಾಗೂ ಇದ್ದಾರೆ, ವಾಸು ಅಲ್ಲಾನಿ ಅಂತ ತಟಪತಿ ರಾಘವರಾವ್ ಸರ್ ಹತ್ರ ಎಲ್ಲ ಇದು ಮಾಡ್ತಾ ಇರ್ತಾರೆ. ವಿಡಿಯೋ ಎಲ್ಲ ಶಾರ್ಟ್ ವಿಡಿಯೋ ಎಲ್ಲ ಮಾಡಿ ಇಡ್ತಾ ಇರ್ತಾರೆ ಗ್ರೂಪಲ್ಲಿ. ಸೊ ಅವರು ಯಾರಿಗಾದರೂ ಈ ಥರ ಕ್ಯಾನ್ಸರ್ ಬಂದರೆ, ಪೇಷಂಟ್ಸ್ ಇದ್ದರೆ ನಮ್ಮ ನಂಬರ್ ಕೊಡಿ ಮೇಡಮ್, ನಾನು ಅವ್ರಿಗೆ ಇದು ಮಾಡ್ತೀನಿ ಅಂದರೆ ಅವ್ರಿಗೆ ಧೈರ್ಯ ಕೊಡಬೇಕಲ್ವಾ. ಈ ಥರ ಮಾಡಿದರೆ ನಾನು ಈ ಥರ ಗುಣಪಡಿಸ್ಕೊಂಡಿದ್ದೀನಿ, ನೀವು ಈ ಧ್ಯಾನ ಮಾಡಿ ಹೋಗುತ್ತೆ ಅಂತ ನಾನು ಅವ್ರಿಗೆ ಕೌನ್ಸಿಲಿಂಗ್ ಮಾಡ್ತೀನಿ ಅಂತ ನನಗೂ ಹೇಳವ್ರೆ. ಯಾರಾದರೂ ಈ ಥರ ಕ್ಯಾನ್ಸರ್ ಪೇಷಂಟ್ ಇದ್ದರೆ ನನ್ನ ನಂಬರ್ ಕೊಡಿ ಅಂತ. ಸೊ ತಲೆನೋವಿಂದ ಕ್ಯಾನ್ಸರ್ವರೆಗೂ ಎಷ್ಟೊಂದು ಕಾಯಿಲೆಗಳಾದ್ರೂ ಹೋಗುತ್ತೆ. ಧ್ಯಾನ ಕರೆಕ್ಟಾಗಿ ಮಾಡಬೇಕು, ಸರಿಯಾದ ಧ್ಯಾನ ಮಾಡಬೇಕು. ಯಾವುದು ಸರಿಯಾದ ಧ್ಯಾನ? ಪತ್ರಿ ಸರ್ ಹೇಳ್ದಂಗೆ, ಬುದ್ಧ ಭಗವಾನ್ ಅವ್ರು ಹೇಳ್ದಂಗೆ, ಶ್ವಾಸದ ಮೇಲೆ ಧ್ಯಾಸ ಇಟ್ಟು ಮಾಡೋದು ಮಾತ್ರನೇ ಸರಿಯಾದ ಧ್ಯಾನ. ಬೇರೆ ಬೇರೆ ಧ್ಯಾನಗಳೆಲ್ಲ ಮಾಡಿದರೆ ನೀವು ಆ ಧ್ಯಾನ ಸ್ಥಿತಿಗೆ ಹೋಗೋಕ್ಕಾಗಲ್ಲ. ಏನಕ್ಕೆ ರೋಗಗಳು ಬರ್ತಾ ಇದ್ದೀವಿ ಅಂದರೆ, ಗತ ಜನ್ಮದಲ್ಲಿ ನಾವು ಮಾಡಿರೋ ಪಾಪ ಕರ್ಮಗಳಿಂದ. ನಾವು ಗತ ಜನ್ಮದಲ್ಲಿ ಎಷ್ಟೋ ಪಾಪ ಕರ್ಮಗಳನ್ನೆಲ್ಲ ಮಾಡಿ ಇಟ್ಕೊಂಡಿದ್ವಲ್ಲ, ಅದರಿಂದ ಇವಾಗ ನಮಗೂ ಕರ್ಮಗಳು ಬರ್ತಾ ಇದ್ದಾವೆ. ಇವಾಗ ಮಾಡ್ತಾ ಇದೀವಲ್ಲ ಈ ಕರ್ಮಗಳು ನೆಕ್ಸ್ಟ್ ಜನ್ಮಕ್ಕೆ ನಾವು ಕೂಡ ಹಾಕ್ಕೊಂತ ಇದ್ದೀವಿ. ನೆಕ್ಸ್ಟ್ ಜನ್ಮದಲ್ಲಿ ನಾವು ಅನುಭವಿಸ್ಬೇಕವೆ. ಇವಾಗ ನಾವು ಅನುಭವಿಸ್ತಾ ಇದ್ದೀವಿ ಅಂತೆ, ಅವಿ ಹಿಂದಿನ ಜನ್ಮದಲ್ಲಿ ನಾವು ಮಾಡ್ಕೊಂಡಿರೋದನ್ನು ಇವಾಗ ನಾವು ಅನುಭವಿಸ್ತಾ ಇದ್ದೀವಿ ಆಲ್ರೆಡಿ. ಇವಾಗ ನಾವು ಮಾಡ್ತಾ ಇದ್ದೀವಿ, ನಾವು ಸಾಯೋವರೆಗೂ ನಾವು ಮಾಡ್ತೀವಿ ಈ ಕರ್ಮಗಳನ್ನು, ನೆಕ್ಸ್ಟ್ ಜನ್ಮಕ್ಕೂ ನಾವು ಕ್ಯಾರಿ ಫಾರ್ವರ್ಡ್ ಮಾಡ್ಕೊಂಡು ಹೋಗ್ತೀವಿ. ಅದಕ್ಕೆ ಇವಾಗ ಗೊತ್ತಾಗಿದೆ ಅಲ್ವಾ, ಇವಾಗ ಆದ್ರೂ ಇವತ್ತಿಂದ ಆದ್ರೂ ನಾವು ಕರ್ಮಗಳನ್ನು ಮಾಡೋದು ಬಿಡಬೇಕು, ಒಳ್ಳೆ ಕರ್ಮಗಳು ಮಾಡಬೇಕು. ಈ ಥರ ಕೆಟ್ಟ ಕರ್ಮಗಳನ್ನೆಲ್ಲ ಮಾಡಬಾರ್ದು. ಗತ ಜನ್ಮ ಪಾಪಕೃತಂ ವ್ಯಾಧಿ ರೂಪೇಣ ಪೀಡ್ಯತೆ ಅಂತಾರಲ್ವಾ, ಅಂದರೆ ನಾವು ಗತ ಜನ್ಮದಲ್ಲಿ ಏನು ಮಾಡಿರ್ತೀವೋ ಅದನ್ನೇ ಈ ಜನ್ಮದಲ್ಲಿ ನಾವು ಅನುಭವಿಸ್ತಾ ಇದ್ವಿ. ದೊಡ್ಡ ದೊಡ್ಡ ಕರ್ಮಗಳು ಮಾಡಿದಿರಾ, ದೊಡ್ಡ ದೊಡ್ಡ ರೋಗಗಳು ಬರ್ತವೆ. ಚಿಕ್ಕ ಚಿಕ್ಕ ಕರ್ಮಗಳು ಮಾಡಿದಿರಾ, ಚಿಕ್ಕ ಚಿಕ್ಕ ಪಾಪಗಳು ಮಾಡಿದಿರಾ, ಚಿಕ್ಕ ಚಿಕ್ಕ ರೋಗಗಳು ಬರ್ತವೆ. ಅಸಲು ರಕರಕಾಲ ಪಾಪ ಕರ್ಮಗಳು ಮಾಡಿದಿರ ರಕರಕಾಲ ರೋಗಗಳು ಬರ್ತವೆ, ಇಲ್ಲ ತರತರ ವಿಧಗಳ ರೋಗಗಳು ಬರ್ತವೆ, ಇಲ್ಲ ನಾವೇನು ಪಾಪ ಕರ್ಮಗಳೇ ಮಾಡಿಲ್ಲ ನಿಮ್ಗೆ ರೋಗಗಳೇ ಬರಲ್ಲ. ಈ ಥರ ಧ್ಯಾನ ಅನ್ನೋದು ಸರ್ವ ರೋಗ ನಿವಾರಿಣಿ. ಧ್ಯಾನ ಮಾಡುವಾಗ ನಮ್ಮ ತಲೆ ಮೇಲೆ ಇರೋ ಬ್ರಹ್ಮರಂಧ್ರದಿಂದ ನಮ್ಮ ಶರೀರ ಒಳಗಡೆ ಕಾಸ್ಮಿಕ್ ಎನರ್ಜಿ ಬರುತ್ತದೆ. ಇಲ್ಲಿ ಚಿಕ್ಕ ವಯಸ್ಸಲ್ಲಿ ನಮಗೂ ಇಲ್ಲಿ ಒಂದು ಇಲ್ಲ ಈ ಥರ ಶೇಕ್ ಆಡ್ತಾ ಇರುತ್ತೆ ನೋಡಿ, ಗೊತ್ತಿದೆ ನಿಮ್ಮ ಮಕ್ಕಳಿಗೆ ನೋಡಿರ್ತಾರೆ ನೀವು ಮಕ್ಕಳಿಗೆ. ಇವಾಗ ನಮ್ಗಿರಲ್ಲ, ನಮಗೆ ಅದು ಆ ಥರ ಶೇಕ್ ಆಗಲ್ಲ, ಮಕ್ಕಳಿಗೆ ಇಲ್ಲ ಇದು ಶೇಕ್ ಆಗ್ತಾ ಇರುತ್ತೆ ನೋಡ್ರಿ. ಅಲ್ಲಿ ನಾವೇನು ರಾಗಿ ಇಟ್ಟು ಅದೆಲ್ಲ ಇಡ್ತಾ ಇರ್ತೀವಿ ಮಕ್ಕಳಿಗೆ ಹೋಲ್ಡ್ ಆಗುತ್ತೆ ಅಂತ. ಅಲ್ಲಿ ಬ್ರಹ್ಮರಂಧ್ರ ಇರುತ್ತೆ, ಆ ರಂಧ್ರದಿಂದ ನಮಗೂ ಕಾಸ್ಮಿಕ್ ಎನರ್ಜಿ ಒಳಗಡೆ ಹೋಗುತ್ತೆ. ನಾಡಿ ಮಂಡಲ ಶುದ್ಧಿಯಾಗಿ ರೋಗಗಳೆಲ್ಲ ಪರಿಹಾರವಾಗುತ್ತವೆ. ಅಲ್ಲಿಂದ ಒಳಗಡೆ ಹೋಗಿ
ನಾಡಿ ಮಂಡಲ ಶುದ್ಧಿ ಆಗಿ ನಮ್ಮ ರೋಗಗಳೆಲ್ಲ ಪರಿಹಾರವಾಗುತ್ತವೆ. ಮಾಂಸಾಹಾರವನ್ನೋದು ತುಂಬಾ ನೀಚವಾದದ್ದು, ನಿಕೃಷ್ಟವಾದದ್ದು, ದುರ್ಲಭವಾದದ್ದು, ದುಷ್ಟವಾದದ್ದು, ಮಾನವರ ಭೋಜನ ಅಲ್ಲ, ಅದು ರಾಕ್ಷಸರ ಭೋಜನ. ಮಾಂಸಾಹಾರ ಅದು ನಮ್ದಲ್ಲ, ಅದು ರಾಕ್ಷಸತೆ ತಿನ್ನೋದು, ಅದು ನಾವು ತಿನ್ನಬಾರ್ದು. ನಾವೆಲ್ಲ ಶುದ್ಧ ಸಾತ್ವಿಕ ಶಾಖಾಹಾರವನ್ನೇ ತಿನ್ನಬೇಕು. ಮಶ್ರೂಮ್ನು ತಿನ್ನಬಾರ್ದು, ಏನಕ್ಕೆ ಅಂದರೆ ಅದು ಫಂಗಸ್ಸು. ಬೆಳ್ಳುಳ್ಳಿ ತಿನ್ನಬಾರ್ದು, ಬೆಳ್ಳುಳ್ಳಿ ಏನಕ್ಕೆ ತಿನ್ನಬಾರ್ದು ಅಂದರೆ ಅದರಿಂದ ನಮಗೂ ರಜೋಗುಣ ಜಾಸ್ತಿ ಆಗುತ್ತೆ. ರಜೋಗುಣ ಅಂದರೆ ಅಹಂಕಾರ, ನಮ್ದೇ ಕರೆಕ್ಟು, ನಾವು ಹೇಳಿದ್ದೆ ನೀವು ಫಾಲೋ ಮಾಡಬೇಕು, ಆ ಥರ ಗುಣಗಳು ಬರ್ತವೆ, ನಮಗೂ ರಜೋಗುಣ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ನಾವು ಬೆಳ್ಳುಳ್ಳಿ ತಿನ್ನಬಾರ್ದು, ಮಶ್ರೂಮು ತಿನ್ನಬಾರ್ದು, ನಾನ್ ವೆಜ್ಜು ತಿನ್ನಬಾರ್ದು, ಎಗ್ಗುನು ತಿನ್ನಬಾರ್ದು, ಅದನ್ನು ನಾನ್ ವೆಜ್ಜೆ. ಹಿಂಸನ್ ಬಿಟ್ಟು ಹಂಸವನ್ನು ಇಟ್ಕೋಬೇಕು. ಹಂಸ ಅಂದರೆ ಶ್ವಾಸ. ಯೋಗಾನಂದ ಪರಮಹಂಸ, ರಾಮಕೃಷ್ಣ ಪರಮಹಂಸ ತರ ನಾವು ಯಾವಾಗ ಹಂಸರಾಗ್ತೀವಿ? ಅವ್ರ ಹೆಸರು ಹಿಂದ್ಗಡೆ ಏನಂತ ಇದೆ? ರಾಮಕೃಷ್ಣ ಪರಮಹಂಸ, ಯೋಗಾನಂದ ಪರಮಹಂಸ ಅಂದರೆ ಅವರೆಲ್ಲ ಹಂಸರಾಗಿದ್ದಾರೆ. ನಾವೂ ಅವ್ರ ಥರ ಹಂಸರಾಗಬೇಕು ಅಂದರೆ ನಾವೇನು ಮಾಡಬೇಕು? ಧ್ಯಾನ ಮಾಡಬೇಕು. ಈ ಜನ್ಮದಲ್ಲೇ ಇವಾಗೆ ಆಗಬೇಕು. ಧ್ಯಾನ ಮಾಡಿದರೆ ನಮ್ಮಲ್ಲಿ ಹಿಂಸ ಹೋಗುತ್ತದೆ, ಹಿಂಸ ಹೋಗಿ ನಾವು ಹಂಸರಾಗ್ತೀವಿ. ಅದು ಮಾಡಬೇಕಂದ್ರೆ ಅದಕ್ಕೆ ಆಗಬೇಕಂದ್ರೆ ನಾವೇನು ಮಾಡಬೇಕು? ಧ್ಯಾನ ಮಾಡಬೇಕು. ಹಂಸವನ್ನೇ ಇಟ್ಕೊಂಡ್ರೆ ಹಿಂಸ ದೂರವಾಗುತ್ತದೆ. ಇದೇ ಧ್ಯಾನದಿಂದ ಲಾಭ. ತಮೋಗುಣದಿಂದ, ರಜೋಗುಣದಿಂದ, ಕರ್ಮಗಳಿಂದ ನಮ್ಮ ಗುಣಗಳನ್ನು ಸಾತ್ವಿಕ ಗುಣಗಳಕ್ಕೆ ಕರ್ಕೊಂಡು ಬರುತ್ತದೆ. ನಾವು ತಮೋಗುಣದಲ್ಲಿ ಇರ್ತೀವಿ. ತಮೋಗುಣ ಅಂದರೆ ಯಾವಾಗಲೂ ನಿದ್ದೆ ಮಾಡೋದು, ತಿನ್ನೋದು, ಮಲಗೋದು, ಕುಂಭಕರ್ಣನ ಥರ, ಅದು ತಮೋಗುಣ ಅಂತೀವಿ. ರಜೋಗುಣ ಅಂದರೆ ರಾವಣಾಸುರನ ಥರ, ಯಾವಾಗಲೂ ಏ ನಾದೇ ಕರೆಕ್ಟು, ನಾನು ಹೇಳಿದ್ದೆ ನೀವು ಕೇಳಬೇಕು, ನಾನು ಏನು ಮಾಡ್ತೀನೋ ಅದನ್ನು ನೀವೆಲ್ಲ ಫಾಲೋ ಮಾಡಬೇಕು ಅಂತ ಅವರು ರೂಲ್ ಪಾಸ್ ಮಾಡ್ತಾರೆ, ಅದನ್ನು ರಜೋಗುಣ ಅಂತೀವಿ. ಇದೆಲ್ಲ ನಾವು ಹೋಗ್ಬಿಟ್ಟು ನಮಗೂ ಸಾತ್ವಿಕ ಗುಣ ಬರುತ್ತೆ ಶಾಖಾಹಾರ ತಿಂದರೆ. ಧ್ಯಾನದಿಂದ ವಿದ್ಯಾರ್ಥಿಗಳಿಗೆ ಏಕಾಗ್ರತೆ ಬರುತ್ತದೆ. ವಿದ್ಯಾರ್ಥಿಗಳಿಗೆ ಧ್ಯಾನ ತುಂಬ ಮುಖ್ಯ. ವಿದ್ಯಾರ್ಜನೆಗೆ ಮಾಸ್ಟರ್ಸ್ ಹೇಳುವ ಪಾಠಗಳೆಲ್ಲ ಬರಬೇಕಂದ್ರೆ ಧ್ಯಾನ ಮಾಡಬೇಕು. ದೊಡ್ಡವ್ರಿಗೆ ಅಲ್ಲ, ಮಕ್ಕಳಿಗೂ ಧ್ಯಾನ ಬೇಕು. ಏನಕ್ಕೆ ಅಂದರೆ ಸ್ಕೂಲಲ್ಲಿ ಪಾಠ ಮಾಡ್ತಾ ಇರ್ತಾರೆ ಗುರುಗಳು, ಅದೇ ಅವರು ಕೇಳಿಸ್ಕೋಬೇಕು, ಅವ್ರು ಅರ್ಥ ಮಾಡ್ಕೋಬೇಕಂದ್ರೆ ಅವ್ರಿಗೆ ಏಕಾಗ್ರತೆ ಬೇಕಲ್ವಾ? ಆ ಏಕಾಗ್ರತೆ ಬೇಕಂದರೆ ಧ್ಯಾನ ಮಾಡಿದರೇನೆ ಏಕಾಗ್ರತೆ ಬರುತ್ತೆ. ಧ್ಯಾನ ಮಾಡಿದರೆ ಜ್ಞಾಪಕ ಶಕ್ತಿ ಹೆಚ್ಚಾಗುತ್ತದೆ, ಇನ್ನೊಂದು ಮೆಮರಿ ಪವರು ಜಾಸ್ತಿ ಆಗುತ್ತದೆ. ಒಂದು ಏಕಾಗ್ರತೆ ಬರುತ್ತೆ, ಆಮೇಲೆ ಮೆಮರಿ ಪವರು ಜಾಸ್ತಿ ಆಗುತ್ತೆ. ಏಕಸಂತಾಗ್ರಾಹಕರು ಆಗ್ತಾರೆ. ಏಕಸಂತಾಗ್ರಾಹಕರು ಅಂದರೆ ಗುರುಗಳು ಹೇಳಿದ ತಕ್ಷಣ ಆಮೇಲೆ ನೀವು ಹೇಳಿ ಅಂದರೆ ಅವ್ರು ಹೇಳ್ತಾರೆ, ಅದನ್ನು ಏಕಸಂತಾಗ್ರಹ ಅಂದರೆ ಒಂದು ಒಂದು ಸಾರಿ ನೀವು ಕೇಳಿಸ್ಕೊಂಡ ತಕ್ಷಣ ನಿಮಗೂ ಬಾಯಿಗೆ ಬರುತ್ತೆ ಅದನ್ನು ಹೇಳೋಕ್ಕೆ, ಅದನ್ನು ಏಕಸಂತಾಗ್ರಾಹಿಗರು ಅಂತಾರೆ. 5 ನಿಮಿಷ ಧ್ಯಾನ ಮಾಡಿ ಎಕ್ಸಾಮ್ಸ್ ಕೂತ್ಕೊಂಡ್ರೆ ಎಲ್ಲ ವಿಷಯಗಳು ನೆನಪು ಬರುತ್ತವೆ. ಎಕ್ಸಾಮ್ಸ್ ಮಕ್ಕಳು ಎಕ್ಸಾಮ್ಗೆ ಹೋಗುವಾಗ ಮನೆಯಲ್ಲೇ ಧ್ಯಾನ ಮಾಡಿಸಿ ಆಮೇಲೆ ಕಲಿಸ್ಬೇಕು. ನಮ್ಮ ಮಗ ಇಂಜಿನಿಯರಿಂಗ್ ಓದ್ತಾ ಇದ್ದಾರೆ, 3rd ಇಯರ್ ಇಂಜಿನಿಯರಿಂಗ್, ಆದ್ರೂ ಅವರು ಎಕ್ಸಾಮ್ಗೆ ಹೋಗ್ಬೇಕಂದ್ರೆ ನನ್ನನ್ನು ಅವ್ರ ಜೊತೆಯಲ್ಲಿ ಕೂರಿಸ್ಕೊಂಡು 1/2 ಅವರ್ ಎಕ್ಸಾಮ್ ಮುಂಚೆ ಇದೆಲ್ಲ ಧ್ಯಾನ ಮಾಡಿಬಿಟ್ಟೆ ಹೋಗ್ತಾರೆ ಕಾಲೇಜ್ಗೆ. ಎಕ್ಸಾಮ್ ಹೋಗುವಾಗ ಇದನ್ನ ಎಲ್ಲ ಓದಿದ್ದೆಲ್ಲ ನೆನಪು ಬರುತ್ತೆ ಚೆನ್ನಾಗಿ. ಇಂಟರ್ವ್ಯೂಗೆ ಹೋಗ್ತಾರೆ ಅಂದರೆ ಓದಿದ ಕಂಪ್ಲೀಟ್ ಆದಮೇಲೆ ಇಂಟರ್ವ್ಯೂಗೆ ಹೋಗ್ತಾರಲ್ಲ ಮಕ್ಕಳು, ಅವರು ಇಂಟರ್ವ್ಯೂಗೆ ಹೋಗುವಾಗ ಅಲ್ಲಿ ಸ್ಟೂಡೆಂಟ್ಸ್ಗೆ ಎಲ್ಲರಿಗೂ ಟೆನ್ಷನ್ ಇರುತ್ತೆ, ನಾನು ಸೆಲೆಕ್ಟ್ ಆಗ್ತೀನೋ ಇಲ್ವೋ, ನನಗೂ ಉದ್ಯೋಗ ಬರುತ್ತೋ ಇಲ್ವೋ ಅಂತ ಟೆನ್ಷನ್ ಇರುತ್ತೆ. ಆ ಟೆನ್ಷನ್ ಇಟ್ಕೋಬಾರ್ದು. ನಿಮ್ಮ ಹೆಸರು ಬರೋವರೆಗೂ ನೀವು ಅಲ್ಲಿ ಕೂತ್ಕೊಂಡು ಧ್ಯಾನ ಮಾಡಬೇಕು. ಬೇರೆ ಬೇರೆ ಹೆಸರೆಲ್ಲ ಕರಿತಾ ಇರ್ತಾರೆ, ನಿಮ್ಮ ಹೆಸರು ಇನ್ನೂ ಬಂದಿಲ್ಲ ಅಂತ ನೀವು ಬೆವರು ಬರ್ತಾ ಇರುತ್ತೆ, ನಿಮಗೂ ಟೆನ್ಷನ್ ಬರ್ತಾ ಇರುತ್ತೆ, ಅದೆಲ್ಲ ನೀವು ಮಾಡ್ಕೋಬಾರ್ದು. ಟೆನ್ಷನ್ ಮಾಡ್ಕೊಳ್ಳೋದೇ ಬೇಡ, ನೀವು ಅಲ್ಲಿ ಕೂತ್ಕೊಂಡು ಆರಾಮಾಗಿ ಧ್ಯಾನ ಮಾಡ್ತಾ ಇದ್ರೆ ನಿಮಗೂ ನೀವು ಅಲ್ಲಿ ಅವರು ಒಳಗಡೆ ಇರೋರು ಏನೇನು ಕ್ವಶನ್ ಕೇಳ್ತಾರೋ ಅದೆಲ್ಲ ಚೆನ್ನಾಗಿ ಆನ್ಸರ್ ಕೊಡ್ತೀವಿ, ಅವಾಗ ನಿಮಗೂ ಉದ್ಯೋಗ ಸಿಗುತ್ತೆ. ಅದಕ್ಕೆ ನೀವು ಇಂಟರ್ವ್ಯೂಗೆ ಹೋಗುವಾಗೂ ನೀವು ಮನೇಲಿ ಧ್ಯಾನ ಮಾಡಿಬಿಟ್ಟೇ ಹೋಗ್ಬೇಕು, ಅಲ್ಲಿನೂ ಅಂದರೆ ಟೈಮ್ ಇದ್ದರೆ ಅಲ್ಲಿನೂ ನೀವು ಧ್ಯಾನ ಮಾಡಿ ಅಂತ ಹೇಳ್ತಾ ಇದ್ದಾರೆ ಗುರುಗಳು ಪತ್ರಿ ಸರ್. ಟೆನ್ಷನ್ ಇರೋದಿಲ್ಲ ಅಂದರೆ ನೀವು ಈ ಥರ ಧ್ಯಾನ ಮಾಡಿ ಎಕ್ಸಾಮ್ ಬರೆಯಕ್ಕೆ ಹೋದ್ರೂ ಟೆನ್ಷನ್ ಇರಲ್ಲ, ಆಮೇಲೆ ಇದಕ್ಕೂ ಹೋದ್ರೂ ಟೆನ್ಷನ್ ಇರಲ್ಲ, ಇಂಟರ್ವ್ಯೂಗೆ ಹೋದ್ರೂ ಧ್ಯಾನ ಮಾಡಿದರೆ ಟೆನ್ಷನ್ ಇರಲ್ಲ, ಟೈಮ್ ವೇಸ್ಟು ಆಗಲ್ಲ. ಸ್ವಲ್ಪ ಜನಕ್ಕೆ ದುಡ್ಡು ಇರುತ್ತದೆ, ವಿದ್ಯೆನೂ ಇರುತ್ತದೆ, ಆದರೆ ಮನಃಶಾಂತಿ ಇರೋದಿಲ್ಲ. ಧ್ಯಾನದಿಂದ ಮನಃಶಾಂತಿ ಬರುತ್ತದೆ. ನಾವು ನಮ್ಮ ಹತ್ರ ದುಡ್ಡಿದೆ ಆದರೆ ನಮಗೂ ಮನಃಶಾಂತಿ ಇಲ್ಲ, ಅವಾಗ ಏನು ಮಾಡಬೇಕು? ಧ್ಯಾನ ಮಾಡಿದರೆ ನಮಗೂ
ಮನಃಶಾಂತಿನೂ ಸಿಗುತ್ತೆ. ಧ್ಯಾನ ಮಾಡಿದರೆ ಅರ್ಜುನ ಧ್ಯಾನಿ ಅಲ್ಲ, ಯೋಗಿ ಅಲ್ಲ, ಅದಕ್ಕೆ ಅವರಿಗೆ ವಿಷಾದ ಬಂದಿದೆ, ಮನಃಶಾಂತಿ ಹೋಗಿದೆ. ಏನಕ್ಕೆ ಅಂದರೆ ಅವರು ಈ ಇವ್ರನ್ನೆಲ್ಲ ನೋಡಿಬಿಟ್ಟು ಯುದ್ಧ ಸಮಯದಲ್ಲಿ ಕುರುಕ್ಷೇತ್ರದಲ್ಲಿ ಅವ್ರ ತಾತ, ಅವ್ರ ಅಣ್ಣ, ಅವ್ರ ಗುರುಗಳು, ಅವರೆಲ್ಲರೂ ಎದುರುಗಡೆ ಇದಾರಲ್ವಾ, ಅಯ್ಯೋ ನಾನು ಈ ಥರ ಅವ್ರನ್ನೆಲ್ಲ ಸಾಯಿಸ್ಬೇಕಾ, ನಾನು ಸಾಯಿಸಲ್ಲ ಅಂತ ಅವರು ಕೈಯಲ್ಲಿಟ್ಕೊಂಡು ಬಾಣ ಅದೆಲ್ಲ ಕೆಳಗಡೆ ಹಾಕ್ಬಿಟ್ಟು ನಾನು ಇದು ಭಿಕ್ಷಾಟನ ಮಾಡಿಕೊಂಡು ಬೇಕಾದರೆ ಬದುಕಿತೀನಿ ಜೀವಿಸ್ತೀನಿ, ನಾನು ಮಾತ್ರ ಯುದ್ಧ ಮಾಡಲ್ಲ ಅಂತ ಅರ್ಜುನ ಹತ್ರ ಕೃಷ್ಣನ ಹತ್ರ ಹೇಳ್ತಾನೆ. ಅವಾಗ ಕೃಷ್ಣ ಏನಂತಾನೆ ಅವ್ರಿಗೆ, ಭಗವದ್ಗೀತೆ ಹೇಳ್ಕೊಡ್ತಾರೆ. ಏನಕ್ಕೆ ಅಂದರೆ ಅವ್ರ ಹತ್ರ ಜ್ಞಾನ ಇಲ್ಲ, ಅವರು ಯೋಗಿ ಅಲ್ಲ, ಅವ್ರೇನು ಯಾವಾಗಲೂ ಧ್ಯಾನ ಮಾಡಿಲ್ಲ, ಅದಕ್ಕೋಸ್ಕರ ಅವ್ರಿಗೆ ಶ್ರೀಕೃಷ್ಣ ಯೋಗಿ, ಅದಕ್ಕೆ ಅವರೆಲ್ಲ ಭಗವದ್ಗೀತೆ ಅಲ್ಲಿ ಎಲ್ಲ ಅರ್ಥ ಆಗೋ ಥರ ಅವ್ರಿಗೆಲ್ಲ ಹೇಳಿಬಿಟ್ಟು ಅವ್ರನ್ನ ಸಂಸಿದ್ಧರಾಗಿ ಮಾಡಿಸಿ ಆಮೇಲೆ ಯುದ್ಧ ಮಾಡಿಸ್ತಾರೆ. ಅದಕ್ಕೆ ಶ್ರೀಕೃಷ್ಣ ಯೋಗಿ ಅವರು ಪರಮಾತ್ಮ ಆಗಿದ್ದಾರೆ. ಧ್ಯಾನ ಮಾಡಿದರೆ ಭವಿಷ್ಯತ್ತು ಸಮಾಚಾರ ಬರುತ್ತದೆ, ಅಂದರೆ ನಾಳೆ ಏನಾಗುತ್ತೆ ಅಂತ ನಮ್ಗೆ ಇವಾಗೆ ಗೊತ್ತಾಗುತ್ತೆ ಧ್ಯಾನ ಚೆನ್ನಾಗಿ ಮಾಡಿದರೆ. ಈ ಧ್ಯಾನದಿಂದ ಡೆಸಿಷನ್ ತಗೊಳ್ಳಕ್ಕೆ ಕ್ಲಾರಿಟಿ ಬರುತ್ತದೆ, ನಾವು ಏನು ಮಾಡಬೇಕು, ನಾನು MBBS ಓದಬೇಕಾ, ಇಂಜಿನಿಯರಿಂಗ್ ಓದಬೇಕಾ ಅಂತ ಮಕ್ಕಳಿಗೆ ಒಂದು ಕನ್ಫ್ಯೂಷನ್ ಇರುತ್ತೆ. ಆ ಕನ್ಫ್ಯೂಷನಿಂದ ಧ್ಯಾನ ಮಾಡಿ ಕೂತ್ಕೊಂಡ್ರೆ ಅದನ್ನು ನಮಗೂ ಬರುತ್ತೆ, ನೀವು MBBS ಓದಿ ಇಲ್ಲಾಂದ್ರೆ ನೀವು ಇಂಜಿನಿಯರಿಂಗ್ ಓದಿ ಅಂತ ನಮಗೂ ಕ್ಲಾರಿಟಿ ಬರುತ್ತೆ. ಆ ಕ್ಲಾರಿಟಿ ಬೇಕಂದ್ರೆ ನಾವು ಧ್ಯಾನ ಮಾಡಲೇಬೇಕು. ಇಷ್ಟೊಂದು ಲಾಭಗಳು ಇದೆ ಅಂತ ಗೊತ್ತಿಲ್ಲದೆ ಎಷ್ಟೋ ಕಷ್ಟ ನಷ್ಟಗಳಕ್ಕೆ ಗುರಿ ಆಗ್ತಾ ಇದ್ದಾರೆ. ಧ್ಯಾನದಿಂದ ಎಷ್ಟೋ ಲಾಭಗಳು ಹೊಂದುತ್ತಾ ಇದ್ದಾರೆ. ನೀವು ಧ್ಯಾನ ಮಾಡಿದರೆ ರೈತರು ಯಾವ ಪಂಟ ಹಾಕೋಬೇಕು ಅಂತ ಡೆಸಿಷನ್ ತಗೋಬೇಕು ಅಂದರೆ ಅವರೂ ಧ್ಯಾನ ಮಾಡಬೇಕು. ಇವಾಗ ನಾವು ಕಾಟನ್ ಹಾಕ್ಬೇಕಾ, ಇಲ್ಲಾಂದ್ರೆ ವರಿ ಹಾಕ್ಬೇಕಾ, ಇಲ್ಲಾಂದ್ರೆ ರೈಸು ಜವಾರು ಕಾಟನು, ಇಲ್ಲಾಂದ್ರೆ ಬಾಜ್ರ ಯಾವ್ದು ಹಾಕ್ಬೇಕು ಈ ಸೀಸನಲ್ಲಿ ಅಂತ ಅವ್ರಿಗೆ ಡೌಟ್ ಬರುತ್ತೆ. ಅವಾಗ ಅವರು ಧ್ಯಾನದಲ್ಲಿ ಕೂತ್ಕೊಂಡ್ರೆ ಅವ್ರಿಗೂ ಕಿವಿಯಲ್ಲಿ ಕೇಳಿಸುತ್ತೆ ಏನಂತ, ರೈಸ್ 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 ಅಂತ. ಅಂದರೆ ಅವಾಗ ನೀವು ರೈಸ್ ಹಾಕಿದರೆ ಅದನ್ನು ಚೆನ್ನಾಗಿ ವರ್ಷ ಇದು ಚೆನ್ನಾಗಿ ವರ್ಷನೂ ಬರುತ್ತೆ, ಆಮೇಲೆ ಪಂಟನೂ ಚೆನ್ನಾಗಿ ಬರುತ್ತೆ, ನಿಮ್ಗೆ ಎಲ್ಲ ಲಾಭಗಳು ತುಂಬ ಸಿಗುತ್ತೆ ಅಂತ ನಮ್ಗೆ ಇದಾಗುತ್ತೆ. ಅಂದರೆ ನಾವು ಧ್ಯಾನ ಮಾಡಿದರೆ ಅದೆಲ್ಲ ಗೊತ್ತಾಗುತ್ತೆ. ಮಕ್ಕಳು ಎಕ್ಸಾಮ್ನಲ್ಲಿ ಬರೆಯೋಕ್ಕೆ ಮುಂಚೆ ಏನು ಪ್ರಶ್ನೆಗಳು ಬರಬೇಕಂತ ಥಾಟ್ ರಿಲೀಸ್ ಮಾಡಿದರೆ ಎಕ್ಸಾಮ್ನಲ್ಲಿ ಅದೇ ಬರುತ್ತದೆ. ಇವಾಗ ಓದ್ಕೊಂತ ಇರ್ತಾರೆ, ಫಸ್ಟ್ ಲೆಸನಲ್ಲಿ ಒಂದು 4 ಕ್ವಶನು, ಸೆಕೆಂಡ್ ಲೆಸನಲ್ಲಿ ಒಂದು 4 ಕ್ವಶನು ಓದ್ಕೊಂಡೇ ಇರ್ತಾರೆ. ಆ ಓದ್ಕೊಂಡವಾಗ ನಮಗೆ ನಾಳೆ ಎಕ್ಸಾಮ್ಗೆ ಹೋದಾಗ ನಮ್ಗೆ ಇವೇ ಕ್ವಶನ್ ಬರಬೇಕು ಅಲ್ಲಿ ಕ್ವಶನ್ ಪೇಪರಲ್ಲಿ ಅಂತ ಇವರು ಇಲ್ಲಿ ಥಾಟ್ ರಿಲೀಸ್ ಮಾಡಿಕೊಂಡು ಅದನ್ನೇ ಓದಿದರೆ ಎಕ್ಸಾಮ್ ಪೇಪರಲ್ಲಿ ಹೋಗಿ ನೋಡಿದರೆ ಅದನ್ನೇ ಅಲ್ಲಿ ಬಂದಿರುತ್ತೆ. ಸೊ ಆ ಥಾಟ್ ರಿಲೀಸ್ ಪವರ್ ಕೂಡ ಈ ಮಕ್ಕಳಿಗೆ ಬರುತ್ತೆ ಧ್ಯಾನದಿಂದ. ಯೋಗ ಕರ್ಮಸು ಕೌಶಲಂ, ಅಂದರೆ ಯೋಗದಿಂದ ಮಾಡೋ ಕರ್ಮಗಳಕ್ಕೆ ಸ್ಕಿಲ್ ಅಂದರೆ ನೈಪುಣ್ಯ ಬರುತ್ತದೆ. ನೀವು ಮಾಡಿ ಯಾವ ಒಂದು ಕೆಲಸಕ್ಕಾದ್ರೂ ಸ್ಕಿಲ್ ಜಾಸ್ತಿ ಆಗುತ್ತೆ, ಅಂದರೆ ನೈಪುಣ್ಯ ಬರುತ್ತೆ, ಎಫಿಷಿಯನ್ಸಿ ಬರುತ್ತೆ. ಅವರವ್ರು ಮಾಡೋ ವೃತ್ತಿಗಳಲ್ಲಿ ನೈಪುಣ್ಯ ಹೆಚ್ಚಾಗುತ್ತದೆ. ಅಂದರೆ ಬರೀ ಒಂದು ಓದೋದೇ ಅಲ್ಲ, ಬೇರೆ ಬೇರೆ ಕೆಲಸಗಳೆಲ್ಲ ಮಾಡ್ತಾ ಇರ್ತಾರಲ್ವ, ವೃತ್ತಿ ಕೆಲಸಗಳಂತಾರಲ್ವಾ ಅವರೆಲ್ಲಾನು, ಯಾವ ವೃತ್ತಿ ಮಾಡೋರಾದ್ರೂ ಆ ವೃತ್ತಿಯಲ್ಲಿ ಅವ್ರಿಗೆ ನೈಪುಣ್ಯ ಜಾಸ್ತಿ ಆಗುತ್ತೆ. ಧ್ಯಾನ ಮಾಡಿ ಡ್ರೈವಿಂಗ್ ಮಾಡಿದರೆ ನೀವು ಪರ್ಫೆಕ್ಟ್ ಆಗಿ ಡ್ರೈವಿಂಗ್ ಮಾಡ್ತೀರ. ಧ್ಯಾನಿ ಆದರೆ ಕೆಟ್ಟ ಸಮಯವನ್ನು ಒಳ್ಳೆಯದಾಗಿ ಮಾಡ್ಕೊತಾನೆ. ಧ್ಯಾನ ಮಾಡಿಲ್ಲ ಅಂದರೆ ಯಾರಾದರೂ ಬೈದರೆ ಅದು ಮನಸ್ಸಿಗೆ ತಗೊಂಡು ಸೂಸೈಡ್ ಮಾಡ್ಕೊತಾರೆ. ನೀವು ಧ್ಯಾನ ಮಾಡಿದರೆ ಯಾರೇ ನಿಮ್ಮನ್ನು ಬೈದ್ರೂ ನೀವು ಏನು ತಲೆಗೆ ಹಾಕೊಂಡಲ್ಲ, ಏನಕ್ಕಂದ್ರೆ ಅವ್ರೇನೋ ಮಾಡಿದರೆ ಅವರೇ ಕರ್ಮ ಕಟ್ಕೊತಾರೆ ಬಿಡು ಅಂತ ನಾವು ಸುಮ್ಮನೆ ಬಿಟ್ಬಿಡ್ತೀವಿ. ಇಲ್ಲ ನೀವು ಧ್ಯಾನ ಮಾಡಿಲ್ಲ, ಹಾಂ ಅವ್ರೇನೋ ಹೇಳಿದ್ರಲ್ವಾ ಅಂತ ನೀವು ಅದನ್ನು ಮನಸ್ಸಿಗೆ ತಗೊಂಡು ಅದನ್ನು ನೀವು ಸುಸೈಡ್ ಮಾಡ್ಕೊಳ್ಳೋಕ್ಕೆ ಅಷ್ಟುವರೆಗೂ ಹೋಗ್ತೀಯ ನೀವು. ಅದೆಲ್ಲ ಹೋಗ್ಬಾರ್ದು, ಆ ಥರ ಮಾಡಬಾರ್ದು ಅಂದರೆ ನೀವು ಧ್ಯಾನ ಮಾಡಲೇಬೇಕು. ಧ್ಯಾನದಲ್ಲಿ ಕೂತ್ಕೊಂಡು ಧ್ಯಾನ ಮಾಡ್ತಾ ಇದ್ದರೆ ಎಷ್ಟು ಗಂಟೆಗಳಾದ್ರೇನು ನೋಡಿದ್ರೇನು 5 ನಿಮಿಷರ 5 ನಿಮಿಷ ಥರ ನಿಮ್ಗೆ ಅನಿಸುತ್ತೆ. ಆ ಥರ ಅನಿಸಿದರೆ ನೀವು ಚೆನ್ನಾಗಿ ಧ್ಯಾನ ಸ್ಥಿತಿ ಬಂದಿದೆ ಅಂತ ಅರ್ಥ. ನೀವು 5 ಅವರ್ಸ್ ಕೂತ್ಕೊಂಡ್ರೆ ನಿಮಗೂ 5 ಮಿನಿಟ್ಸ್ ಥರ ಅನಿಸ್ಬೇಕು. ಇವಾಗೆ ಕೂತ್ಕೊಂಡಿದ್ನಲ್ವಾ, ಅಷ್ಟು ಬೇಗ 5 ನಿಮಿಷ 5 ಗಂಟೆ ಆಗಿದೆಯಾ ಅಂತ ನಿಮ್ಗೆ ಅನಿಸ್ಬೇಕು. ಅವಾಗ ನೀವು ಚೆನ್ನಾಗಿ ನೀವು ಧ್ಯಾನ ಸ್ಥಿತಿಯಲ್ಲಿ ಕೂತಿದ್ವಿ ಅಂತ ಅರ್ಥ. ಧ್ಯಾನದಲ್ಲಿ ಅಹಂ ಬ್ರಹ್ಮಾಸ್ಮಿ ಅಂದರೆ ಎಲ್ಲ ನಾನೇ ಅಂತ ಗೊತ್ತಾಗುತ್ತದೆ, ಬ್ರಹ್ಮಾನಂದ ಬರುತ್ತದೆ. ಅಹಂ ಬ್ರಹ್ಮಾಸ್ಮಿ ಅಂತೆ ನಾನು ಬ್ರಹ್ಮ, ನಾನೇ ಭಗವಂತ, ನಾನೇ ದೇವರು, ನಮ್ಮಲ್ಲಿರೋ ಆತ್ಮೆ ಭಗವಂತ ಅಂತ ನಮ್ಗೆ ಗೊತ್ತಾಗುತ್ತೆ. ಈ ಲಾಭಗಳೆಲ್ಲ ಎಲ್ಲರಿಗೂ ಬೇಕು.
ಮನಸ್ಸಿನಿಂದ ಎಲ್ಲ ಎಲ್ಲ ನಾನು ಹೊಂದಿದ್ದೀನಿ ಅಲ್ವಾ, ಎಷ್ಟು ಆನಂದವನ್ನು ಅದಕ್ಕೆ ಎಲ್ಲರೂ ಹೊಂದಬೇಕಂತ ನನ್ನ ಆಶೆ ಅಂತ ನಮ್ಮ ಗುರುಗಳಾದ ಬ್ರಹ್ಮಶ್ರೀ ಪತ್ರಿಜಿ ಅವರು ಹೇಳಿದರು. ಇದೆಲ್ಲ ಅನುಭವ ಅವ್ರಿಗಾಗಿದೆ, ಪತ್ರಿಜಿ ಗುರುಗಳಿಗೂ ಇದೆಲ್ಲ ಅನುಭವ ಆದ್ಮೇಲೆ ನಾನು ಹೊಂದಿರೋ ಅನುಭವಗಳನ್ನೆಲ್ಲ ನೀವು ಹೊಂದಬೇಕು ಅಂತಲೇ ಇವರು ನಮಗೆ ಇದೆಲ್ಲ ಒಂದು ಪುಸ್ತಕ ರೂಪದಲ್ಲಿ ಬರೆದಿದ್ದಾರೆ. ಪ್ರಾಥಮಿಕವಾಗಿ 7 ಅನುಭವಗಳು ಬರುತ್ತವೆ. ನಾವು ಧ್ಯಾನಕ್ಕೆ ಕೂತ್ಕೊಳ್ಳುವಾಗ 7 ಅನುಭವಗಳು ಬರುತ್ತವೆ. ಒಂದು, ಶರೀರ ತೇಲಿಕವಾಗಿ ಆಗುತ್ತದೆ, ಅಂದರೆ ವೆಯ್ಟ್ಲೆಸ್ ಆಗುತ್ತೆ, ಅಂದರೆ ನಮ್ಮ ಶರೀರ ವೆಯ್ಟ್ಲೆಸ್ ಆಗುತ್ತೆ. ಅದು ಫಸ್ಟ್ನೇ ಅನುಭವ. ಎರಡನೇ ಅನುಭವ, ಧ್ಯಾನದಲ್ಲಿ ಕೂತ್ಕೊಂಡಾಗ ತಲೆ ಮೇಲೆ ಶರೀರದ ಭಾಗದಲ್ಲಿ ಇಲ್ಲಿ ಒಂದು ಕಲ್ಲು ಕಲ್ಲಿಟ್ಟರೆ ಮೇಲೆ ಅಲ್ಲಿ ಎಷ್ಟು ಬರೋ ಭಾರ ಇರುತ್ತೋ ಅಷ್ಟು ಆ ಥರ ನಮಗೂ ಫೀಲ್ ಆಗ್ತೀವಿ ನಾವು. ಅದು ಎರಡನೇ ಅನುಭವ. ಮೂರನೇ ಅನುಭವ, ಎಲ್ಲ ಥರ ಕಲರ್ಸ್ ಕಾಣಿಸ್ತದೆ. ನಾವು ಕಣ್ಣು ಮುಚ್ಕೊಂಡು ಧ್ಯಾನ ಮಾಡುವಾಗ ಎಲ್ಲೋ ಎಷ್ಟೊಂದು ಕಲರ್ಸ್ ಎಲ್ಲ, ಎಲ್ಲೋ ವೈಟು ವಿಬ್ಜಿಆರ್ ಅಲ್ಲಿ ಎಷ್ಟು ಕಲರ್ಸ್ ಇರುತ್ತವೆ, ಆ ಕಲರ್ಸ್ ಎಲ್ಲ ನಮ್ಗೆ ಕಾಣಿಸ್ತಾ ಇರುತ್ತವೆ. ಶರೀರದಲ್ಲಿ ಬೆನ್ನು ಭಾಗದಲ್ಲಿ ವಿಪರೀತವಾಗಿ ನೋವು ಬರುತ್ತದೆ. ಸ್ಪೈನಲ್ ಕಾರ್ಡ್ ಅಲ್ಲಿ ಫುಲ್ಲು ನೋವು ಬರುತ್ತೆ. ನಾಡಿ ಮಂಡಲ ಶುದ್ಧಿ ಆಗುತ್ತದೆ, ಅದಕ್ಕೆ ನೋವು ಬರುತ್ತದೆ. ಧ್ಯಾನದಲ್ಲಿ ಇದ್ದಾಗ ನೋವುಗಳು ಬರುತ್ತವೆ. ಧ್ಯಾನ ಮಾಡುವ ಎಲ್ಲ ನೋವುಗಳನ್ನು ಧ್ಯಾನ ಮಾಡಿದಾದ್ಮೇಲೆ ಎಲ್ಲ ನೋವುಗಳು ಹೋಗುತ್ತವೆ. ಇದು ಆಚೆ ಆಚೆ ಕಡೆ ಇರೋ ಶರೀರ ಹಂಗೆ ಇರುತ್ತದೆ, ಒಳಗಡೆ ಇರೋ ಶರೀರ ಮಾತ್ರ ಫುಲ್ ಅಲ್ಲಾಡ್ತಾ ಇರುತ್ತದೆ. ನಾನು ಪಿರಮಿಡ್ ವ್ಯಾಲಿನಲ್ಲಿ ಮೇಲ್ಗಡೆ ಕಿಂಗ್ಸ್ ಚೇಂಬರ್ ಅಲ್ಲಿ ಕೂತ್ಕೊಂಡ್ರೆ ಎಷ್ಟು 1 ಅವರ್ ಕೂತ್ಕೊಂಡ್ರೆ 1 ಅವರನ್ನು ಫುಲ್ ನಮ್ಮ ಬಾಡಿ ಎಲ್ಲ ಫುಲ್ ಈ ತರ ಒಳಗಡೆ ಇರೋ ಬಾಡಿ ಅಲ್ಲಾಡ್ತಾನೆ ಇದೆ. ಆಚೆ ಕಡೆ ಇರೋ ಬಾಡಿ ಹಂಗೆ ಸೈಲೆಂಟ್ ಆಗಿ ಕೂತ್ಕೊಂಡಿರುತ್ತೆ, ಅದೇನು ಅಲ್ಲಾಡಲ್ಲ. ಆದ್ರೆ ಒಳಗಡೆ ಇರೋ ಬಾಡಿ ಫುಲ್ ಅಲ್ಲಾಡ್ತಾ ಅದು ನಮ್ಗೆ ಗೊತ್ತಾಗ್ತಾ ಇದೆ. ಅಂದ್ರೆ ನಾನು ನಮ್ಮ ಫ್ರೆಂಡನ್ನು ನೋಡಿ, ನೀವು ನಾನು ಈ ತರ ಕೂತ್ಕೊಂಡ್ರೆ ನಮ್ಮ ಚೇರು ಅಲ್ಲಾಡ್ತಾ ಇದೆ, ನನ್ನ ಬಾಡಿ ಎಲ್ಲ ಫುಲ್ ಶೇಕ್ ಆಗ್ತಾ ಇದೆ, ನೀವು ನೋಡಿ ಅಂತ ಅವ್ರನ್ನೇ ನಮ್ಮ ಮುಂದೆ ನಿಲ್ಸ್ಕೊಂಡಿದ್ದೀನಿ. ಅವ್ರು ನೋಡ್ಬಿಟ್ಟು ಏನು ಇಲ್ಲ ಅಂದ್ರೆ ಸೈಲೆಂಟ್ ಆಗೇ ಕೂತಿದ್ವಿ ನಾವು ಅಂತ ಅವ್ರು ಹೇಳಿದರು. ತಿರ್ಗಾ ಅವ್ರಿಗೂ ಹಂಗೆ ಅನಿಸ್ತಾ ಇದೆ ಅಂತ ಅಂದ್ರೆ ಅವರನ್ನು ಫುಲ್ ಅಲ್ಲಾಡ್ತಾ ಇದ್ದಾರೆ. ಅದೇ ಇದು 5ನೇ ಅನುಭವ. ಅಂದ್ರೆ ಫಸ್ಟ್ ಅನುಭವ ಏನು, ಬಾಡಿ ಫುಲ್ ತೇಲಿಕೆ ಆಗಿ ಅಂದ್ರೆ ಏನು ಬರುವೇ ಇರಲ್ಲ, ಫುಲ್ಲು ಲೈಟ್ ವೈಟ್ ಆಗುತ್ತೆ. ಸೆಕೆಂಡು, ನಮ್ಮ ತಲೆ ಮೇಲೆ ಒಂದು ಕಲ್ಲು ಇಟ್ಟದಂಗೆ ಫುಲ್ ಬರೋ ಭಾರ ಭಾರ ಅನಿಸುತ್ತೆ. ಮೂರನೇದು ಕಲರ್ಸ್ ಕಾಣಿಸುತ್ತೆ. ನಾಲ್ಕನೇದು ಈ ತರ ಸ್ಪೈನಲ್ ಕಾರ್ಡ್ ಎಲ್ಲ ಫುಲ್ಲು ನೋವು ಬರುತ್ತೆ. 5ನೇ ಅನುಭವ ಅಂದ್ರೆ ಒಳಗಡೆ ಬಾಡಿ ಫುಲ್ಲು ಡ್ಯಾನ್ಸ್ ಡ್ಯಾನ್ಸ್ ಮಾಡ್ತಾ ಇರುತ್ತೆ ಒಳಗಡೆ ಬಾಡಿ. ಆಚೆ ಕಡೆ ಈ ಸ್ಥೂಲ ಶರೀರ ಏನು ಮಾಡಲ್ಲ, ಹಂಗೆ ಇರುತ್ತೆ. ಎಲ್ಲಿ ಹೆಂಗೆ ಕುತ್ಕೊಂಡಿದ್ ಹಂಗೆ ಕುತ್ಕೊಂಡಿರುತ್ತೆ, ಅದೇನು 1 ಇಂಚುನು ಅಲ್ಲಾಡಲ್ಲ. ಒಳಗಡೆ ಇರೋದು ಮಾತ್ರ ಸ್ಥೂಲ ಶರೀರ, ಸ್ಥೂಲ ಸೂಕ್ಷ್ಮ ಶರೀರ ಅಲ್ಲಾಡ್ತಾ ಇರುತ್ತೆ. ಅದು 5ನೇ ಅನುಭವ. 6ನೇದು ಒಳಗಡೆ ಗುಂಡ್ರವಾಗಿ ತಿರುಗಿ ಆಚೆ ಬಂದು ವಿಹಾರ ಮಾಡುತ್ತದೆ, ಅದೇ ಸೂಕ್ಷ್ಮ ಶರೀರ ಯಾನ ಅಂತೀವಿ ನಾವು. ಅದಿನ್ನು ನನಗೂ ಆಗಿಲ್ಲ, ನನಗೂ 5ನೇ ಅನುಭವವರೆಗೂ ಆಗಿದೆ ಇವಾಗ. 6ನೇದು 7ನೇದು ಇನ್ನು ನನಗೂ ಆಗಿಲ್ಲ. ಈ 6ನೇ ಅನುಭವ, ಒಳಗಡೆ ಗುಂಡ್ರವಾಗಿ ತಿರುಗಿ ಆಚೆ ಬಂದು ವಿಹಾರ ಮಾಡುತ್ತದೆ. ಈ ಸೂಕ್ಷ್ಮ ಶರೀರ ಯಾನ ಅನ್ನೋದು ಈ ನಮ್ಮ ಸ್ಥೂಲ ಬಾಡಿದಿಂದ ಆಚೆ ಬಂದು ಅಲ್ಲೆಲ್ಲ ವಿಹಾರ ಮಾಡುತ್ತಂತ. ಅದು ನನಗಿನ್ನ ಆಗಿಲ್ಲ, ನನಗೂ 5ವರೆಗೆ 5 ಅನುಭವಗಳೇ ಬಂದಿದ್ದಾವೆ ಇಷ್ಟವರೆಗೂ. 7ನೇದು, ಟಿವಿನಲ್ಲಿ ಯಾವ ಚಾನಲ್ ಬೇಕಾದ್ರೆ ಆ ಚಾನಲ್ ಹಾಕೊಂಡು ನೋಡ್ತೀವಲ್ಲ, ಅದೇ ಥರ ನಮಗೂ ಬೆಟ್ಟಗಳು ಕೋಣೆಗಳು ಲೋಯೆಗಳು ಅದೆಲ್ಲ ನಮ್ಮ ಹತ್ರದಿಂದ ನೋಡ್ತೀವಿ. ಹತ್ರ ಅಂದರೆ ಇಷ್ಟು ಹತ್ರದಿಂದ ನಮ್ಮ ಕಣ್ಣು ಕಾಣಿಸುತ್ತೆ ನೋಡಿ, ಅಷ್ಟು ಹತ್ರದಿಂದ ನಾವು ಭೂತ ಕನ್ನಡಿ ಹಾಕಿ ನೋಡಿದರೆ ಎಷ್ಟು ಸ್ಪರ್ಶ ನೀಟಾಗಿ ಕಾಣಿಸುತ್ತೋ ಆ ಥರ ಕಾಣಿಸುತ್ತೆ. ಅದು 7ನೇ ಅನುಭವ. ಈ ಥರ 7 ಅನುಭವಗಳು ಎಲ್ಲರಿಗೂ ಬರುತ್ತವೆ. ನಮಗೂ ಇಷ್ಟವರೆಗೂ 5 ಅನುಭವಗಳು ಬಂದಿದ್ದಾವೆ, ಇನ್ನು 6 7ನೇದು ಇನ್ನು ಬಂದಿಲ್ಲ. ಇನ್ನು ಅಂದರೆ ನಾವು ಇನ್ನು ಪರ್ಫೆಕ್ಟ್ ಆಗಿ ಧ್ಯಾನ ಮಾಡಬೇಕು. ಅಷ್ಟು ಪರ್ಫೆಕ್ಟ್ ಆಗಿ ಮಾಡ್ತಾ ಇಲ್ಲ ಅಂತ ನನಗೂ ಅರ್ಥ ಆಗ್ತಾ ಇದೆ. 7 ಅನುಭವ ಬಂದಿಲ್ವಲ್ಲ ಇನ್ನು. ಅದಕ್ಕೆ ಹೊಂದಿದ ಜ್ಞಾನ ಹೆಚ್ಚಾಗುತ್ತದೆ, ಹಂಚಿದ ಜ್ಞಾನ ಹೆಚ್ಚಾಗುತ್ತದೆ. ನಾವು ಯಾವಾಗಲೂ ನಮ್ಮ ಜ್ಞಾನ ಹಂಚಬೇಕು. ಯಾವಾಗ ಹಂಚಿದ್ರೆ ಅದು ಹೆಚ್ಚಾಗುತ್ತದೆ. ಅಂದ್ರೆ ನನಗೆ ಇಷ್ಟು ಜ್ಞಾನ ಇದೆ, ಈ ಜ್ಞಾನವನ್ನು ನಾವು ಹಂಚಬೇಕು. ಇಲ್ಲ, ನಾನು ತಿಳ್ಕೊಂಡಿದ್ನಲ್ವಾ, ನನಗೆ ಗೊತ್ತಲ್ವಾ, ನಾನು ಇಂಪ್ರೂವ್ಮೆಂಟ್ ಆಗಿದ್ನಲ್ವಾ, ಸಾಕು ಅಂತ ಅನ್ಕೋಬಾರ್ದು. ಏನಕ್ಕೆ ಅಂದ್ರೆ ನಾವು ಸತ್ತೋದ್ಮೇಲೆ ಮೇಲಕ್ಕೆ ಹೋಗ್ತೀವಲ್ಲ, ಅಲ್ಲಿ ಮೇಲ್ಗಡೆ ಮಾಸ್ಟರ್ಸ್ ಇರ್ತಾರೆ. ಅಲ್ಲಿ ಮೇಲ್ಗಡೆ ಮಾಸ್ಟರ್ಸ್ ನಮ್ಮನ್ನ ಬೈತಾರೆ. ಬೈದ್ಬಿಟ್ಟು ನೀವೇನಕ್ಕೆ ನಿನ್ನ ಹತ್ರ ಇರೋ ಜ್ಞಾನವನ್ನು ಹಂಚಿಲ್ಲ, ಹಂಚಿಲ್ಲದೆ ನೀವು ಮೇಲಕ್ಕೆ ಬಂದಿದ್ರಲ್ಲ, ತಿರ್ಗಾ ಹೋಗಿ ಹೋಗಿ ಅದೆಲ್ಲ ಹಂಚಿಬಿಟ್ಟು ಬಾ ಅಂತ ತಿರ್ಗಾ ಕಲಿಸ್ತಾರೆ.
ಸೊ ಅದಕ್ಕೋಸ್ಕರ ನಾವು ಎಷ್ಟೇ ನಾವು ಓದಿದ್ರು, ನಾವು ನನ್ನ ಹತ್ರ ಜ್ಞಾನ ಇದ್ರು ಅದನ್ನೆಲ್ಲ ಹಂಚ್ಬೇಕು, ಇಲ್ಲೇ ಇಲ್ಲೇ ಹಂಚ್ಬಿಟ್ಟು ಹೋಗ್ಬೇಕು. ಮೇಲ್ಗಡೆ ಹೋಗುವಾಗ ಏನು ತಗೊಂಡು ಹೋಗ್ಬಾರ್ದು. ಪತ್ರಿಜ್ ಗುರುಗಳು ಹಂಗೆ ಮಾಡಿದ್ರಲ್ಲ, ಅವ್ರ ಹತ್ರ ಎಷ್ಟೊಂದು ಜ್ಞಾನ ಇತ್ತು, ಎಲ್ಲ ಇಲ್ಲೇ ಹಂಚ್ಬಿಟ್ಟೆ ಹೋಗವ್ರೆ, ಏನು ಒಂದೂ ಬಚ್ಚಿಟ್ಕೊಂಡು ಹೋಗಿಲ್ಲ, ಎಲ್ಲ ಹಂಚಿದ್ದಾರೆ. ಯಾವ್ದಾದ್ರೂ ಹಂಚಿದರೆ ಹೆಚ್ಚಾಗುತ್ತದೆ. ನೀವು ಧನ ಹಂಚಿದರೆ ಧನ ಹೆಚ್ಚಾಗುತ್ತದೆ, ಜ್ಞಾನ ಹಂಚಿದರೆ ಜ್ಞಾನ ಹೆಚ್ಚಾಗುತ್ತದೆ, ಯಾವುದು ಹಂಚಿದರೆ ಅದು ಹೆಚ್ಚಾಗುತ್ತದೆ. ಬಚ್ಚಿಟ್ಕೊಂಡ್ರೆ ಅದು ದೋಚ್ಕೊಂಡು ಹೋಗ್ತಾರೆ. ಸಮಯವೇ ಸಾಧನ, ಶ್ವಾಸವೇ ಗುರುವು. ಮಂತ್ರ, ನಾಮ, ಜಪ ಇದೆಲ್ಲ ನಿಷಿದ್ಧ. ನಾವು ಧ್ಯಾನ ಮಾಡುವಾಗ ಯಾವ ದೇವರನ್ನೂ ನೆನೆಸ್ಕೋಬಾರ್ದು. ಮಂತ್ರ ಯಾವ ಮಂತ್ರನೂ ನಾವು ಬಾಯಿಂದ ಇದು ಮಾಡಬಾರ್ದು, ಚಾಂಟಿಂಗ್ ಮಾಡಬಾರ್ದು, ಜಪ ಮಾಡಬಾರ್ದು. ಕೃಷ್ಣ 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 ನೋ, ರಾಮ 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 ನೋ, ಇದ್ಯಾವುದು ಮಾಡಬಾರ್ದು. ಭೌತಿಕ ಶರೀರವನ್ನು, ಸೂಕ್ಷ್ಮ ಶರೀರವನ್ನು ಜಾಯಿಂಟ್ ಮಾಡೋದೇ ಸಿಲ್ವರ್ ಕಾರ್ಡು. ಇವಾಗ ಇದು ಕಾಣಿಸ್ತಾ ಇರೋ ಶರೀರ ಭೌತಿಕ ಶರೀರ, ಒಳಗಡೆ ಇನ್ನೊಂದು ಸೂಕ್ಷ್ಮ ಶರೀರ ಇದೆ, ಆ ಎರಡಕ್ಕೂ ಒಂದು ಜಾಯಿಂಟ್ ಮಾಡೋದೇ ಸೂಕ್ಷ್ಮ ಸಿಲ್ವರ್ ಕಾರ್ಡ್ ಅಂತವೆ. ಅದನ್ನ ನಾವು ಸತ್ತೋಗೋ ಟೈಮಲ್ಲಿ ಈ ಸಿಲ್ವರ್ ಕಾರ್ಡ್ ಕಟ್ಟೋಗುತ್ತೆ, ಆ ಸಿಲ್ವರ್ ಕಾರ್ಡ್ ಕಟ್ಟೋದ್ಮೇಲೆ ನಾವು ಸತ್ತೋಗ್ತೀವಿ. ಧ್ಯಾನದಿಂದ ನಮಗೂ ತುಂಬಾ ಆತ್ಮಸ್ಥೈರ್ಯ ಬರುತ್ತದೆ, ಸೆಲ್ಫ್ ಕಾನ್ಫಿಡೆನ್ಸ್ ಬರುತ್ತದೆ. ನೀವು ಧ್ಯಾನ ಮಾಡ್ತಾ ಮಾಡ್ತಾ ಹೋದರೆ ನಿಮಗೂ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದೇ ಇಂಪ್ರೂವ್ ಆಗುತ್ತೆ, ಆಮೇಲೆ ಧೈರ್ಯನೂ ಬರುತ್ತೆ. ಏನೇ ಒಂದು ನಿಮಗೂ ಕಷ್ಟಗಳು ಈ ಥರ ನಷ್ಟಗಳು ಬಂದ್ರೂ ಅದನ್ನ ನೀವು ಫೇಸ್ ಮಾಡೋಕೆ ಶಕ್ತಿ ಬರುತ್ತದೆ. ಅದೆಲ್ಲ ನನಗೆ ಅನುಭವ ಆಗಿದೆ. ನಾನು ಇವಾಗ ತುಂಬ ಏನಂತೀರ ಆತ್ಮಸ್ಥೈರ್ಯ ತುಂಬ ಚೆನ್ನಾಗಿ ಅಂದರೆ ಇಂಪ್ರೂವ್ ಆಗಿದೆ. ಯಾವ ಕೆಲಸ ಆದ್ರೂ ಮಾಡಬಲ್ಲೆ ಅಂತ ಮನೋಧೈರ್ಯ ಬರುತ್ತದೆ. ಅದು ನನ್ನ ಕೈಯಲ್ಲಿ ಆಗಲ್ಲ ಅಂತ ಯಾವುದು ಅನ್ಸಲ್ಲ, ಯಾವುದಾದ್ರೂ ಪರವಾಗಿಲ್ಲ ನಾನು ಹೋಗಿ ಮಾಡ್ಕೊಂಡು ಬರ್ತೀನಿ ಅಂತ ಧೈರ್ಯ ಬಂದಿದೆ ನನಗೂ. 1.5 ವರ್ಷ ಆಯಿತು ನಮ್ಮ ಹಸ್ಬೆಂಡು ತೀರೋಗಿದ್ದಾರೆ, ಆದ್ರೂ ಪರವಾಗಿಲ್ಲ, ನಾನು ಯಾವುದಕ್ಕೂ ಎದುರ್ಕೊಂತ ಇಲ್ಲ. ಯಾವುದೇ ಒಂದು ನಮ್ಮ ಮುಂದ್ಗಡೆ ಒಂದು ಕೆಲಸ ಬರಲಿ, ಓಕೆ ನಾನು ಫೇಸ್ ಮಾಡ್ತೀನಿ, ನಾನು ಅದನ್ನು ಎದುರ್ಕೊಂತೀನಿ ಅಂತ ಒಂದು ಧೈರ್ಯ ಆತ್ಮಸ್ಥೈರ್ಯ ಅನ್ನೋದು ಬಂದಿದೆ. ಒಳ್ಳೆಯ ಅಭ್ಯಾಸಗಳೆಲ್ಲ ಬರುತ್ತವೆ, ಕೆಟ್ಟ ಅಭ್ಯಾಸಗಳೆಲ್ಲ ಹೋಗುತ್ತವೆ. ಈ ಧ್ಯಾನ ಮಾಡ್ತಾ ಇದ್ದರೆ ಒಳ್ಳೆಯ ಅಭ್ಯಾಸಗಳನ್ನು ನಾವು ಇಂಪ್ರೂವ್ ಮಾಡ್ಕೊತೀವಿ, ಕೆಟ್ಟ ಅಭ್ಯಾಸಗಳಲ್ಲೆಲ್ಲ ಮಾಯವಾಗುತ್ತವೆ. ನಾನೇ ಬ್ರಹ್ಮ, ನಾನೇ ಎಲ್ಲ ಅಂತ ತಿಳ್ಕೊಳ್ಳೋದು. ದೇಹವೇ ದೇವಾಲಯ ಪ್ರೋಕ್ತಃ ಜೀವೋ ದೇವೋ ಸನಾತನಃ ಅಂತ ಆದಿಶಂಕರಾಚಾರ್ಯರವರು ಹೇಳಿದರೆ. ತ್ರಿಜಗತಿ ಸಜ್ಜನ ಸಂಗತಿ ರೇಖ ಭವತಿ ಭವಾರ್ಜುನ ತರನೇ ನೌಕ ಅಂತ ಹೇಳಿದರೆ, ಅಂದರೆ ಈ ಸಜ್ಜನ ಸತ್ಯಂ ಗುರಿಂಚಿ ಯಾರು ಹೇಳ್ತಾರೋ ಅವ್ರ ಹತ್ರ ನಾವು ಕೂತ್ಕೊಂಡು ಅವ್ರು ಹೇಳೋ ಸಜ್ಜನ ಸಾಂಗತ್ಯವನ್ನು ನಾವೆಲ್ಲ ಕೇಳಬೇಕು. ಅದೇ ಅದಕ್ಕಿಂತ ಒಳ್ಳೆಯದು ಈ 3 ಜಗತ್ತಿನಲ್ಲಿ ಯಾವುದೂ ಇಲ್ಲ ಅಂತ ಆದಿಶಂಕರಾಚಾರ್ಯರವರೇ ಹೇಳಿದರೆ. ಸೊ ಅದಕ್ಕೆ ನಾವು ಅದನ್ನೆಲ್ಲ ಫಾಲೋ ಮಾಡಬೇಕು. ಆದಿಶಂಕರಾಚಾರ್ಯರು 3 ಲೋಕಗಳಲ್ಲಿ ದುಃಖ ಸಾಗರವನ್ನು ದೂರ ಮಾಡಬೇಕಂದ್ರೆ ಧ್ಯಾನ ಸಜ್ಜನ ಸಾಂಗತ್ಯ ಮಾಡೋಕ್ಕೆ ಮುಖ್ಯ ಮಾಡೋದೇ ಮುಖ್ಯ ಅಂತ ಹೇಳಿದರೆ. ಧ್ಯಾನದಿಂದ ಬರೋ ಆನಂದ, ಧ್ಯಾನ ಮಾಡಿದರೆ ಸಾವಿರ ಪಟ್ಟು ಜಾಸ್ತಿ ಆನಂದ ಬರುತ್ತದೆ ಅಂತ ಪತ್ರಿಜಿ ಅವರು ಹೇಳಿದರೆ. ಅದಕ್ಕೆ ಎಲ್ಲರೂ ಈ ಮಹಾ ಧ್ಯಾನವನ್ನು ಮಾಡಿ ಎಲ್ಲರೂ ಜ್ಞಾನಿಗಳು ಆಗೋಣ. ಈ ಧ್ಯಾನ ಮಾರ್ಗವೇ ಸಹಜವಾಗಿ ಸಂತೋಷದಿಂದ ಎಲ್ಲರೂ ಮಾಡಬಹುದಾಗಿದೆ. ನಾವೆಲ್ಲ ಈ ಧ್ಯಾನದಿಂದನೇ ಇಷ್ಟು ಆನಂದವಾಗಿ ಎನ್ಲೈಟನ್ ಆಗಿ ಪಾಸಿಟಿವ್ ಆಗಿ ದೃಢವಾಗಿದ್ದೀವಿ ಅಂದರೆ ಕಾನ್ಫಿಡೆಂಟ್ ಆಗಿ. ಅದಕ್ಕೆ ನಮ್ಮ ಗುರುಗಳಾಗ ಬ್ರಹ್ಮರ್ಷಿ ಪತ್ರಿಜಿ ಅವರು ಯಾವತ್ತೂ ಪ್ರಪಂಚವನ್ನೇ ಧ್ಯಾನಿಗಳಾಗಿ ಮಾಡೋಕ್ಕೆ ಸಂಕಲ್ಪ ಮಾಡಿದ್ರು. ಈಗ 1/3 ಭಾಗ ಆಗಿದೆ ಧ್ಯಾನ ಜಗತ್ತು. ಅದಕ್ಕೆ ನಾವೆಲ್ಲರೂ ಶಾಖಾಹಾರಿಗಳಾಗಿ ಧ್ಯಾನಿಗಳಾಗಿ ಒಂದು ಸಂಕಲ್ಪ ಇಟ್ಟುಕೊಂಡು ಪತ್ರಿಜಿ ಅವರು ಪಿರಮಿಡ್ ಜಗತ್, ಶಾಖಾಹಾರ ಜಗತ್, ಅಹಿಂಸಾ ಜಗತ್, ಧ್ಯಾನ ಜಗತ್ ಅಂತ ಇಷ್ಟೊಂದು ಜಗತ್ಗಳನ್ನೆಲ್ಲ ಅವರು ಕನಸು ಮಾಡಿದ್ರಲ್ವಾ, ಆ ಕನಸನ್ನು ನಾವು ನೆನೆಸು ಮಾಡಬೇಕಲ್ವಾ. ಈ PSSM ಉದ್ಯಮವನ್ನು ಎಷ್ಟೋ ವಿಧಗಳಲ್ಲಿ ಪತ್ರಿಜಿ ಫಾಲೋವರ್ಸು ಧ್ಯಾನಿಗಳು ಇದ್ದಾರೆ, ಇಂಟರ್ನ್ಯಾಷನಲ್ ಲೆವೆಲಲ್ಲಿನೂ ಇದ್ದಾರೆ ಅವರು ಫಾಲೋಯರ್ಸು. ಸೊ ಹಾಗೆ ಅವರಿಂದ ಧ್ಯಾನ ಮಾಡಿದರೇನ ಒಬ್ಬರೇ ಅಲ್ಲ, ಅದು ನಮ್ಮ ಪ್ರಾಣಿಗಳು ಪಕ್ಷಿಗಳು ಎಲ್ಲಾನು ಸಂತೋಷವಾಗಿರುತ್ತವೆ. ಅಂದರೆ ಧ್ಯಾನ ಮಾಡಿ ನಾವು ಒಬ್ಬರೇ ಸಂತೋಷವಾಗಿರ್ತಾ ಇಲ್ಲ, ಪಕ್ಷಿಗಳು ಜಂತುಗಳು ಅವನು ಸಂತೋಷವಾಗಿರುತ್ತೆ. ಯಾಕೆ ಅಂದರೆ ಅವರು ಮಾಂಸಾಹಾರ ತಿನ್ನಬಾರ್ದು ಅಂತ ಹೇಳಿದ್ರಲ್ವ, ಎಲ್ಲಾರನ್ನೂ ಶಾಖಾಹಾರಿಗಳಾಗಿ ಮಾಡಿಸಿದ್ರಲ್ವ, ಅದಕ್ಕೋಸ್ಕರ ಅವ್ರನ್ನು ಆ ಜೀವಿಗಳು ಜಂತು ಜೀವಿಗಳನ್ನು ಹ್ಯಾಪಿಯಾಗಿ ಇರ್ತಾ ಇದ್ದೇವೆ.
ನಾನು ಮುಂಚೆ ಈ ಧ್ಯಾನಕ್ಕೆ ಬರೋಕ್ಕಿಂತ ಮುಂಚೆ ನಾನ್ ವೆಜ್ ತಿಂತಾ ಇದ್ದೀನಿ. ಯಾವಾಗ ಪತ್ರಿ ಸರ್ ಪರಿಚಯ ಆದರೂ ಅವರು ಶೇಕ್ ಹ್ಯಾಂಡ್ ತಗೊಂಡಿದ್ದೀನಿ. ಎರಡನೇ ಸಲ ಅವ್ರನ್ನ ನೋಡಿದ್ದೀನಿ, ಆವಾಗ ಶೇಕ್ ಹ್ಯಾಂಡ್ ಕೊಟ್ಟರು. ಆ ಶೇಕ್ ಹ್ಯಾಂಡ್ ತಗೊಂಡಾಗ ಅವರು ಕೈಯಿಂದ ನಮಗೂ ಎನರ್ಜಿ ಪಾಸ್ ಮಾಡಿದ್ದಾರೆ. ನೆಕ್ಸ್ಟ್ ಡೇಯಿಂದ ನಾನು ನಾನ್ ವೆಜ್ ಬಿಟ್ಟಿದ್ದೀನಿ. ಸೊ ಅದಕ್ಕೆ ಗುರುಗಳು ಹೇಳಿದ್ದನ್ನು ನಾವು ಫಾಲೋ ಮಾಡಿದರೆ ನಮಗೆಲ್ಲ ಒಳ್ಳೆಯದೇ ಆಗುತ್ತೆ. ಅದಕ್ಕೆ ನೀವು ತಕ್ಷಣ ಧ್ಯಾನಿಗಳಾಗಿರಿ. ಆನಂದ ಆನಾಪಾನಸತಿ ಧ್ಯಾನ ಮೇಲೇನೆ ನೀವು ಶ್ವಾಸದ ಮೇಲೆ ಧ್ಯಾಸ ಇಟ್ಟು ಧ್ಯಾನ ಮಾಡೋಣ. ಇದೆಯೇ ಒಂದೇ ಸರಿಯಾದ ಧ್ಯಾನ. ಇದನ್ನೇ ಎಲ್ಲರೂ ಆಚರಣೆ ಮಾಡಬೇಕು. ಪತ್ರಿಜಿ ಗುರುಗಳು ಹೇಳಿದಷ್ಟು ಅವರು ಮಾಂಸಾಹಾರವನ್ನು ಬಿಡಬೇಕು, ಸರಿಯಾದ ಧ್ಯಾನ ಮಾಡಬೇಕು. ಈ ಎರಡದ ಬಗ್ಗೆನೇ ಜಾಸ್ತಿ ಎಲ್ಲ ಕಡೆನೂ ಅವರು ಮಾತಾಡ್ತಾ ಇರ್ತಾರೆ. ಎಲ್ಲಿ ಹೋದ್ರೂ ಮಾತಾಡೋದವರು ಒಂದೇ ಒಂದು ಶಾಖಾಹಾರ ರ್ಯಾಲಿ ಮಾಡ್ಬೇಕಂತಾರೆ, ಆಮೇಲೆ ಈ ಧ್ಯಾನ ಮಾಡಬೇಕು ಅಂತ ಹೇಳ್ತಾರೆ. ಅದನ್ನು ಸರಿಯಾದ ಧ್ಯಾನ ಮಾಡಬೇಕು. ಓಶೋ ಅವರು 108 ಪದ್ಧತಿಗಳು ಹೇಳಿದರು ಅಂತ, ಧ್ಯಾನ ಮಾಡೋ ಪದ್ಧತಿಗಳು. ಓಶೋ ಅಂದರೆ ಪತ್ರಿ ಸರ್ಗೆ ತುಂಬ ಇಷ್ಟ. ಆದರೆ ಅವರು ಹೇಳಿದ್ದು 108 ಪದ್ಧತಿಗಳನ್ನು ಇವರು ಟ್ರೈ ಮಾಡಿದರಂತ. ಪತ್ರಿ ಸರ್ ಟ್ರೈ ಮಾಡಿ ನೋಡಿಬಿಟ್ಟು ಇದೆಲ್ಲ ತಪ್ಪು, ಇದೆಲ್ಲ ರಾಂಗು ಅಂತ ಅದೆಲ್ಲ ಕಟ್ ಮಾಡಿಬಿಟ್ಟು ಬುದ್ಧ ಭಗವಾನ್ ಅವರು ಹೇಳಿದ್ದು ಆನಾಪಾನಸತಿ ಒಂದೇ ಕರೆಕ್ಟು ಅಂತ ಅದನ್ನೇ ಹೆಸರು ಚೇಂಜ್ ಮಾಡಿಬಿಟ್ಟು ಶ್ವಾಸದ ಮೇಲೆ ಗಮನ ಅಂತ ಹೆಸರು ಚೇಂಜ್ ಮಾಡಿಬಿಟ್ಟು ಇವಾಗ ನಮಗೂ ಕೊಟ್ಟವರೆ. ಸೊ ಅದನ್ನೇ ಗುರುಗಳು ಏನು ಹೇಳಿದರೋ ಅದನ್ನೇ ನಾವು ಮಾಡೋಣ ಮಾಸ್ಟರ್ಸ್. ಇಷ್ಟೊಂದು ಲಾಭಗಳಿದ್ದಾವೆ ಧ್ಯಾನದಿಂದ, ಇಷ್ಟೊಂದು ಪ್ರಯೋಜನಗಳಿದ್ದಾವೆ. ಇವೆಲ್ಲ ನಾವು ಪಡೆಯಬೇಕು ಅಂದರೆ ನಾವು ಗುರುಗಳು ಹೇಳಿದ್ದಷ್ಟು ಅವರು ಏನು ಹೇಳಿದರೋ ಅದನ್ನು ನಾವು ಫಾಲೋ ಮಾಡಿದರೆ ಮಾತ್ರ ನಮಗೂ ಇದೆಲ್ಲ ಸಿಗುತ್ತೆ. ಇಲ್ಲ ಅವ್ರೇನು ಹೇಳೋದು ನಾವೇನು ಮಾಡೋದು ಅಂತ ನಾವು ಅನ್ಕೊಂಡ್ರೆ ನಮಗೇನು ಸಿಗಲ್ಲ. ನಾವು ಅದನ್ನೆಲ್ಲ ಫಾಲೋ ಮಾಡ್ತಾ ಇದ್ದೀವಿ. 14 ವರ್ಷದಿಂದ ನಾವು ಪತ್ರಿ ಸರ್ ಹೇಳ್ದಂಗೆ ಅವರೆಲ್ಲ ಏನು ಹೇಳಿದರೂ ಅದನ್ನೆಲ್ಲ ಮಾಡ್ತಾ ಇದ್ದೀವಿ. ಸೊ ನಾನು ಎಷ್ಟೊಂದು ಲಾಭಗಳನ್ನು ಪಡೆದಿದ್ದೀನಿ ಇದರಲ್ಲಿ. ಅದೆಲ್ಲ ಹೇಳಬೇಕಂದ್ರೆ ನಮ್ಮ ಅನುಭವ ಹೇಳಬೇಕಂದ್ರೆ 1 ಅವರ್ ಆಗುತ್ತೆ. ಆಲ್ರೆಡಿ ಟೈಮ್ ಆಗೋಗಿದೆ. ನಾನು ಕೊಟ್ಟಿರೋದು 3 to 4 ಕೊಟ್ಟಿದ್ದರು. ಆಯಿತು, ನೆಕ್ಸ್ಟ್ ಟೈಮ್ ಯಾವಾಗನ್ನ ಕ್ಲಾಸಲ್ಲಿ ನನ್ನ ಅನುಭವಗಳೆಲ್ಲ ಹೇಳ್ತೀನಿ. ಅದೆಲ್ಲ ಪತ್ರಿ ಸರ್ ಹತ್ರ ನಾನು ಏನೇನು ಇದು ಮಾಡಿದ್ದೀನಿ ಅಂತ ಅದನ್ನ ಇನ್ನೊಂದು ಕ್ಲಾಸಲ್ಲಿ ನಾನು ಹಂಚ್ಕೊತೀನಿ ಅನುಭವ. ಓಕೆ, ಥ್ಯಾಂಕ್ ಯು ಮಾಸ್ಟರ್ಸ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್, ತುಂಬಾ ಅದ್ಭುತವಾದ ಅನುಭವ ಹೇಳಿದ್ದೀರಾ. ಮತ್ತೆ ನಿಮ್ಮ ಧ್ಯಾನ ಹಂಚಿಕೆ ಅಂದ್ರೆ ಧ್ಯಾನದಿಂದ ಏನು ಪ್ರಯೋಜನ, ಧ್ಯಾನ ಅಂದ್ರೆ ಏನು, ಧ್ಯಾನದಿಂದ ಏನ್ ಪ್ರಯೋಜನ, ಅದ್ ಮತ್ತೆ ನಿಮ್ಮ ಅನುಭವದ ಮೂಲಕ ನಮ್ಗೆ ಹಂಚಿದೀರಾ ಇವತ್ತು, ತುಂಬಾ ಅದ್ಭುತವಾಗಿತ್ತು. ಅದೇ ನಾವು ಆಧ್ಯಾತ್ಮಿಕವಾಗಿ ಮತ್ತೆ ಮಾನಸಿಕವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಬೆಳೀಲಿಕ್ಕೆ ಕೂಡ ಧ್ಯಾನ ತುಂಬಾ ಹೆಲ್ಪ್ ಮಾಡುತ್ತೆ. ಯಾಕಂದ್ರೆ ನಮ್ಗೆ ಆತ್ಮಶಕ್ತಿ ನಮ್ಮಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತಲ್ಲ, ಅವಾಗ ನಾವು ಬೆಳೀತಾ ಹೋಗ್ಬೋದು ಅನ್ನೋದು ನಾನು ಕಂಡುಕೊಂಡಿರೋದು ಧ್ಯಾನದಿಂದ. ತುಂಬಾ ಅದ್ಭುತವಾಗಿ ಹೇಳಿದ್ದೀರಾ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಎಂಡ್ ರೈಟ್ ಮಾಡಿ. ಮಧುರಮ್ಮ, ಹಾ ನಿಮ್ದು ಕಾಂಟ್ಯಾಕ್ಟ್ ನಂಬರ್ ಸ್ವಲ್ಪ ಕೊಡ್ತೀರಾ? ಯಾರ್ದು ಮೇಡಮ್? ನಿಮ್ದೆ 9444 944 88 88 54 54 280. ಓಕೆ ಮ್ಯಾಮ್, ಥ್ಯಾಂಕ್ ಯು. ಮೇಡಮ್ ಅವರೇ, ಹಲೋ ರೀ, ಹಲೋ ಮೇಡಮ್ ಅವರೇ, ನಂಬರ್ ಹೇಳ್ತೀನಿ ನಾನು ಸರ್. ಮಧುರಮ್ ಮೇಡಮ್, ಚಾಟ್ ಬಾಕ್ಸ್ ಗೆ ಹಾಕಿ ಆಯ್ತಾ, ನಂಬರ್ ಅನ್ನ ಚಾಟ್ ಬಾಕ್ಸ್ ಗೆ ಹಾಕಿ. ಓಕೆ ಮೇಡಮ್. ಮೇಡಮ್ ನಿಮ್ದು ಹಲೋ, ಯಾರು ಹಳೆ ಧ್ಯಾನಿಗಳಿದ್ರೆ ನಿಮ್ಮ ಅನುಭವ ಶೇರ್ ಮಾಡ್ತೀರಾ? ಇಲ್ಲ ನಿನ್ನೆ ನಾವು ಧ್ಯಾನ ಹಂಚಿಕೆ ನಾವು ಮಾಡಿದ್ವಿ, ಈಗ ಹೊಸ ಮಾಸ್ಟರ್ಸ್ ಗೆ ಕೇಳೋಣ ಮೇಡಮ್, ಹೇಗ್ ಅನಿಸ್ತು ಇವತ್ತು ಧ್ಯಾನ ಮಾಡಿದ್ರಿಂದ, ಈ ಧ್ಯಾನ ತಗೊಂಡಿದ್ರಿಂದ? ಇದಕ್ಕೆ ಏನಾದ್ರು ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳಿದ್ರೆ ಹೊಸ ಮಾಸ್ಟರ್ಸ್ ಹ್ಯಾಂಡ್ ರೈಸ್ ಮಾಡ್ಲಿ, ಅವ್ರ ಪ್ರಶ್ನೆಗಳನ್ನ ಕೇಳಿ ಮೇಡಮ್. ಆಯ್ತಾಯ್ತು. ಮಾಸ್ಟರ್ಸ್ ಮಾಡಿ. ಹಲೋ, ಹೇಳಿ ಸರ್. ಹೇಳಿ ಹೇಳಿ ಹಲೋ ಹೇಳಿ ಸರ್. ಮೇಡಮ್, ನಾನು ಮಾತಾಡಕ್ಕೆ ಕೇಳ್ತಾ ಇದ್ದಾರೆ. ಮೇಡಮ್ ಅವರೇ, ನಾನು ಬೆಳಿಗ್ಗೆ ಧ್ಯಾನ ಕುಂತಾಗ ಬಾಡಿ ಎಲ್ಲ ಫುಲ್, ಈಗ ಬಾಬಾಜಿ ಅವ್ರು ಹೆಂಗೆ ಆ ಕ್ರಿಯೆ ಎಕ್ಸಸೈಸ್ ಅಂತಾರ ನೋಡ್ರಿ, ಆ ಟೈಪ್ ಎಕ್ಸಸೈಸ್ ಅಲ್ಲತ್ತ ಮೇಡಮ್ ರೀ. ಏನಾಗ್ತದೆ? ಪೂರಾ ಇದು ಕ್ರಿಯೆ ಸ್ವಲ್ಪ ಎಕ್ಸಸೈಸ್ ಜೋರಾಗಿ ಕೇಳಿ ಸರ್, ಕೇಳಿಸ್ತಾ ಇಲ್ಲ ಅವರಿಗೆ. ಮೇಡಮ್ ರೇ, ಇದು ಬಾಬಾಜಿ ಅವ್ರದ್ದು ಅದು ಕ್ರಿಯಾ ಯೋಗ ಅಂತಾರೆ ನೋಡ್ರಿ, ಆ ಕ್ರಿಯಾ ಯೋಗ ತರ ನನ್ನ ಬಲ್ಬಿ ಅದೇ ತರ ಅಲ್ಲ ತರ ಎಕ್ಸಸೈಸ್. ಕ್ರಿಯಾಯೋಗ ನಾನೇನು ಮಾಡಿಲ್ಲ ಸರ್, ನನಗದು ಗೊತ್ತಿಲ್ಲ.
ಇಲ್ಲ ಇಲ್ಲ, ನಾನ್ ಮಾಡಿಲ್ರಿ ಮೇಡಮ್ ರೀ, ನಾ ಧ್ಯಾನ ಕುಂತಾಗಿ ತರ ಅಲ್ಲತ್ತರಿ. ಓಕೆ, ನಾನು ಧ್ಯಾನ ಕೊಡ್ತೀನಿ ನೋಡ್ರಿ, ಆನಾಪಾನ ಸತಿ ಧ್ಯಾನ ಮುಂತ ಶ್ವಾಸ ಮೇಲೆ ಧ್ಯಾನ ಇಡ್ತೀನಿ. ಇಟ್ಟಾಗ ಒಂದ್ 5 ನಿಮಿಷದಾಗ ಈ ತರ ಅಲ್ಲತ್ತರ ಮೇಡಮ್ ನಂಗ. ಈ ತರ ಅಂದ್ರೆ ಯಾವ ತರ ಆಗುತ್ತೆ? ಈಗ ನನಗ ಪೂರಾ ತೆಳಗಿನ ಹೊಟ್ಟೆಯಿಂದ ಉಸಿರು ಹೊರಗ್ ಹಾಕುತ್ತಾ ಮೇಲ್ ಪೂರಾ ತಲೆ ಕೊನೆವರೆಗೆ ಬರ್ತದ ಮೇಡಮ್. ಕೊನೆವರೆಗೆ ಬರೋದು ಇಲ್ಲಿ ಎಂಡ್ ಆಗ್ತದ್ರಿ. ಮತ್ತ ಹೊಕ್ಳು ತೆಳಗಿಂದ ಮತ್ತನು ಅಲ್ಲಿಂದ ಲಿಫ್ಟ್ ಮಾಡ್ಕೊತ ಉಸಿರು ಹೊರಗ್ ಹಾಕ್ತಾ ಮತ್ತ ಪೂರಾ ಇಲ್ಲಿಗೆ ಬರ್ತದ್ರಿ. 7 ಬಾರಿ ಬರ್ತದ ನೋಡ್ರಿ ಮೇಡಮ್, ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ 7 ಬಾರಿ ಬಂದ ಇಲ್ಲಿ ಎಂಡ್ ಆಗ್ತದ್ರಿ ಪೂರಾ ಕೊನೆ ತಲೆ. ಅದಕ್ಕೆ ಯಾಕೆ ಹಿಂಗ ಅಲ್ಲ ಅಂತ. ನೀವು ಧ್ಯಾನ ಹಂಗೆ ಮಾಡ್ತಾ ಮಾಡ್ತಾ ಹೋದ್ರೆ ನಿಮ್ಗೆ ಒಂದೊಂದೇ ಅನುಭವ ಆಗುತ್ತೆ. ಇವಾಗ ನಾನು 7 ಅನುಭವಸ್ ಹೇಳಿದ್ನಲ್ವಾ, ಒಂದೊಂದು ಫಸ್ಟ್ ಅನುಭವ ಅಂದ್ರೆ ನಿಮ್ ಬಾಡಿ ಎಲ್ಲ ಫುಲ್ಲು ವೆಯ್ಟ್ಲೆಸ್ ಆಗುತ್ತೆ, ಅಂದ್ರೆ ಬಾಡಿಯಲ್ಲಿ ಯಾವುದು ವೆಯ್ಟ್ ಅನ್ನೋದೇ ಇರಲ್ಲ, ಶರೀರ ಫುಲ್ ತೇಲಿಕವಾಗಿ ಆಗುತ್ತೆ. ಎರಡನೇದು ತಲೆ ಮೇಲೆ ಫುಲ್ ಒಂದು ಕಲ್ಲು ಇಟ್ಕೊಂಡಂಗೆ ಬರೋ ಭಾರ ಭಾರ ಆಗುತ್ತೆ. ಆತರ ಅನುಭವಗಳೆಲ್ಲ ಒಬ್ಬೊಬ್ರಿಗೆ ಒಂದೊಂದು ಅನುಭವ ಬರ್ತಾ ಇರುತ್ತವೆ, ಆತರ ಅನುಭವ ಮಾಡ್ತೀರಾ? ಹ್ಮ್ ಇವಾಗ್ನು ಅದೇ ತರ ಆಗಿದೆ ಮೇಡಮ್. ನನ್ ಬಾಡಿ ಪೈಲೆ ಹಳಗರಾಗಿತ್ತು, ಆಮೇಲೆ ತಲೆ ವಜ್ಜಿ ಆಗಿ ಫುಲ್ ಎನರ್ಜಿ ಬರೋದ್ ನನ್ ಗೊತ್ತಾಗ್ತದೆ ಮೇಡಮ್. ಮ್ಯಾಲಿನ ತಳ ಒಳಗಡೆ ಎನರ್ಜಿ ಹೋಗೋದು, ವೆರಿ ಗುಡ್, ವೆರಿ ಗುಡ್. ಹರಿಯೋದ್ ಗೊತ್ತಾಗ್ ಹ್ಮ್ ಹರಿಯೋದ್ ಗೊತ್ತಾಗ್ತದ್ರಿ ಎನರ್ಜಿ. ನಿಮ್ಗೆ ಎನರ್ಜಿ ಪೂರ ಕಾಲು ಬೆರಳು ಅವ್ರಿಗೆ ಹೋಗ್ತಾ ಇದೆ, ಹೋಗೋದು. ಒಳಗಡೆ ಹೋಗ್ತಾ ಇದೆ, ಒಳಗಡೆ ಹೋಗ್ತದ ಎಲ್ಲಾ ಕ್ಲೆನ್ಸಿಂಗ್ ಮಾಡುತ್ತೆ, ಅಂದ್ರೆ ನಾಡಿ ಮಂಡಲ ಶುದ್ಧಿ ಆಗುತ್ತೆ. ನಿಮ್ ಒಳಗಡೆ ಹಾ ರೀ ಏನಾದ್ರೂ ಮೇಡಮ್. ಕೊಳೆ ಇರುತ್ತೆ ಅದೆಲ್ಲ ಕ್ಲೀನ್ ಮಾಡುತ್ತೆ, ಏನಾದ್ರೂ ರೋಗ ಎಲ್ಲ ಕ್ಲೀನ್ ಆಗುತ್ತವೆ. ಅದೆಲ್ಲ ಒಳ್ಳೇದೇ, ಒಳ್ಳೇದೇ, ಅದೇನು ತಪ್ಪಲ್ಲ. ಹಿಂಗಲ್ರಿ, ಮತ್ತ ಪ್ರತಿ ಒಂದು ಪಾರ್ಟ್ಸ್ ನು ಎಕ್ಸಸೈಸ್ ಆಗ್ತದೆ ಸರ್ ಮೇಡಮ್. ಈಗ ನಾನು ಈಗ ಎಕ್ಸಸೈಸ್ ಹೆಂಗ್ ಮಾಡ್ತೀನಿ ನೋಡ್ರಿ, ಈ ಕಡೆ ಒಂದ್ ಸೈಡ್ ಹಿಂಗ್ ಲಿಫ್ಟ್ ಮಾಡ್ತದ, ಮತ್ ಈ ಕಡೆ ಒಂದ್ ಸೈಡ್ ಲಿಫ್ಟ್ ಮಾಡ್ತದ ಬಾಡಿ ಒಟ್ಟು ಹಿಂಗ ರೌಂಡ್ 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 ಅಲ್ಲೆಲ್ಲೆಲ್ಲ ಹಿಂಗ ರೌಂಡ್ ರೌಂಡ್ ಮಾಡ್ಕೊತ ಮ್ಯಾಲಕ್ಕೆ ತರ್ತಾರಿ ಫುಲ್. ಮತ್ತ ಉಲ್ಟಾ ಪಲ್ಟಾ ಏನ್ ಅದು ಹೇಳಕ್ಕೆ ಬರಲ್ಲ ನನ್ಗೆ, ಅಷ್ಟು ಅದ್ಭುತವಾಗಿ ಅನುಭವ ಅಲ್ಲ ಆಗ್ತಾ ಇದೆ ನಿಮ್ಗೆ. ನಿಮ್ ಅನುಭವ ಆಗ್ತಾ ಇದೆ ರೀ. ಕಾಸ್ಮಿಕ್ ಎನರ್ಜಿ ಒಳಗಡೆ ಹೋಗಿಬಿಟ್ಟು ನಿಮ್ಗೆಲ್ಲ ಅನುಭವ ಬರ್ತಾ ಇದೆ, ಒಳ್ಳೇದೇ ಅದು. ಅದೇನ್ ಕೆಟ್ಟದಲ್ಲ ಬಿಡಿ, ಏನು ಭಯ ಮತ್ ಹೆದರ್ಕೋಬಾರ್ದು, ಅದು ಒಳ್ಳೇದೇ ಅದು. ಬೆನ್ ಸೈಡ್ ಹಿಂದಿಂದ ಆಟೋಮೆಟಿಕ್ ಲಿಫ್ಟ್ ಮಾಡ್ತದ ಮೇಡಮ್ ಮ್ಯಾಲ್ಕೆ ಪೂರಾ. ಎಲ್ಲಿಗ್ ಬಂದ್ರು ಇಲ್ಲಿ ಮ್ಯಾಲಕ್ ಬರ್ತದ ನೋಡ್ರಿ, ಎಲ್ಲ ಎನರ್ಜಿ ಇಲ್ಲಿಗ್ ತಂದು ಇಲ್ಲಿ ಇಲ್ಲಿ ಬಂತಂದ್ರೆ ಒಂದ್ಸರ ವಜ್ಜಿ ಆಗಿ ಮತ್ತ ಸ್ಲೋಲಿ ಮತ್ತ ಆಯ್ತದ, ಮತ್ತ ತೆಳಗಿನ ಮತ್ತ ಮ್ಯಾಕ್ ತರ್ತದ್ರಿ, ಓಕೆ ಓಕೆ. ಮತ್ತೆ ತರ್ತದ್ರಿ. ಹಿಂಗ್ ತಂದ ಪ್ರತಿಯೊಂದು ಪಾರ್ಟ್ ನು ಮಾಡ್ತಾ ಎಕ್ಸಸೈಸ್ ಇದ್ರ ಮಾಡ್ತಾರೆ. ನೀವು ಪರ್ಫೆಕ್ಟ್ ಆಗಿ ಮಾಡ್ತಾ ಇದ್ದೀರಾ ಅಂತ, ಹಿಂಗ್ರೇ ಧ್ಯಾನ ಮೇಡಮ್. ಪರ್ಫೆಕ್ಟ್ ಆಗಿ ಮಾಡ್ತಾ ಇದ್ದೀರಾ. ನಿಮ್ಗೆ ಒಳಗಡೆ ಕಾಸ್ಮಿಕ್ ಎನರ್ಜಿ ಒಳಗಡೆ ಹೋಗ್ಬಿಟ್ಟು ಅದೆಲ್ಲ ನಿಮ್ಗೆ ಅನುಭವ ಆಗ್ತಾ ಇದೆ. ಸೊ ಇದು ಮತ್ತ ಒಳ್ಳೇದೇ. ಮತ್ರಿ ಮೇಡಮ್, ಇದು ತಲೆ ಅದ್ ನೋಡ್ರಿ, ತಲೆದ ಇಲ್ಲಿ ತೆಳಗಿನ ಮ್ಯಾಗ್ ಬಂದಾಗ ತಲೆ ಒಳಗ ಇದನ್ನ ಅಡ್ಜಸ್ಟ್ ಹ್ಯಾಂಗ್ ಮಾಡ್ತಂದ್ರೆ ತಲೆ ಒಂಥರ ಹಿಂಗಿಂಗ 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 ಎಕ್ಕ 4 ಸೈಡ್ ಮಾಡಿ ಕರೆಕ್ಟ್ ಆಗಿ ಕೂಡಿಸ್ತದ ಮೇಡಮ್ ಇಲ್ಲಿ. ಹ್ಮ್ ಈ ತರ ಆಗ್ತದ ನೋಡ್ರಿ ನನಗೆ. ನಮಸ್ತೆ ಸರ್. ಅದೆಲ್ಲ ಧ್ಯಾನದಿಂದ ಆಗ್ತಾ ಇರೋ ಅನುಭವ ಸರ್, ನಿಮ್ಗೆ ಧ್ಯಾನ ಚೆನ್ನಾಗಿ ಆಗ್ತಾ ಇದೆ ಅಂತ ಆಗ್ತಾ ಇದೆ ಸರ್, ಹಾ ರೀ ಅದೆಲ್ಲ ಮೇಡಮ್, ಧ್ಯಾನದಿಂದಾನೇ ಆಗೋದು. ಹೌದೌದು, ಚೆನ್ನಾಗಿ ಮಾಡ್ತಾ ಇದ್ರಲ್ವ, ಅದಕ್ಕೆ ಅನುಭವ ಬರ್ತಾ ಇದೆ ನಿಮ್ಗೆ. ಅದು ಒಳ್ಳೇದೇ ಬಿಡಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಯಾಕಂದ್ರೆ ನನಗೆ ಆಯ್ತ್ರಿ ಮೇಡಮ್. ಇನ್ನೊಂದ್ ಮೇಡಮ್, ಅದು ಮೈ ಹೀಟ್ ಆಯ್ತದ ಒಂದೊಂದ್ಸಲ, ಇವತ್ ಬೆಳಿಗ್ಗೆ ಪೂರಾ ತಣ್ಣಗಾಗಿತ್ರಿ ಮೈ. ಅದೇ ಧ್ಯಾನದಿಂದಾನೇ, ಧ್ಯಾನ ಚೆನ್ನಾಗಿ ಮಾಡ್ತಾ ಇದ್ರೆ ಅದೆಲ್ಲ ಅನುಭವಗಳು ಬರ್ತವೆ. ಏನತ್ತ ಓಕೆ ಏನೋ ಸರ್, ಆಯ್ತು ಓಕೆ ಸರ್. ಓಕೆ ಮಾಸ್ಟರ್ಸ್ ಮೇಡಮ್. ಇದ್ದಾರೆ, ಮಾತಾಡ್ಸೋಣ. ಓಕೆ ಥ್ಯಾಂಕ್ ಯು ಮೇಡಮ್. ನೆಕ್ಸ್ಟ್ ನಂಬರ್ ಯಾವುದು ಮಾಸ್ಟರ್ ಮೇಡಮ್ ರೇ? ನಂಬರ್ ರೀ, ನಂಬರ್ ನಂಬರ್ ಚಾಟ್ ಬಾಕ್ಸ್ ಅಲ್ಲಿ ಹಾಕ್ತೀವಿ ಸರ್. ಹಾಕ್ತೀರಿ ಮೇಡಮ್? ಹಾ ಹಾಕ್ತೀವಿ ಸರ್. ರೈಟ್, ನೆಕ್ಸ್ಟ್ ಓಕೆ ಬಸವರಾಜ್ ಸರ್ ಓಕೆ. ಮಾತಾಡ್ತೀರಾ? ಈ ಮೇಡಮ್ ಕೈ ಹತ್ತಿದ್ರ ನೋಡಮ್ಮ. ಮೇಡಮ್ ಹೆಸರೇನು? ಸರ್ ಇದು ಅನ್ಮ್ಯೂಟ್ ಆಪ್ಷನ್ ಇದೆ, ಅನ್ಮ್ಯೂಟ್ ಮಾಡ್ಕೊಳ್ಳಿ ಬಸವರಾಜ್ ಸರ್. ಬಸವರಾಜ್ ಸರ್ ಅನ್ಮ್ಯೂಟ್ ಮಾಡ್ಕೊಳ್ಳಿ ಸರ್. ಹಾ ಮಾತಾಡಿ ಸರ್. ವಾಯ್ಸ್ ಕೇಳ್ತಾ ಇಲ್ಲ ನಿಮ್ದು. ಮೇಡಮ್ ಇಲ್ಲಿ ಒಬ್ರು ಮೇಡಮ್ ಹ್ಯಾಂಡ್ ರೈಸ್ ಮಾಡಿದ್ರು ನೋಡಿ, ಅವ್ರನ್ನ ಅನ್ಮ್ಯೂಟ್ ಮಾಡ್ರಿ. ಸರ್ ಮಾತಾಡಿ, ಮಾತಾಡಿ ಸರ್ ಇಲ್ಲ, ದಯವಿಟ್ಟು ವಾಯ್ಸ್ ಬರ್ತಾ ಇಲ್ಲ ಬೇಗ. ಮೇಡಮ್, ವಾಯ್ಸ್ ಬರ್ತಾ.
ಕೇಳಿಸ್ತದ ಮೇಡಮ್? ಹೇಳಿ ಸರ್. ಮೇಡಮ್ ನಾವು ಮೊದಲಿಂದ ಧ್ಯಾನ ಮಾಡ್ತಿದ್ದೀವಿ ಮೇಡಮ್, ಆದ್ರೆ ಧ್ಯಾನದಲ್ಲಿ ಅಷ್ಟೇನು ಅನುಭವ ಆಗ್ತಿಲ್ಲ ಮೇಡಮ್. ಇನ್ನು ಚೆನ್ನಾಗಿ ಮಾಡಬೇಕು ಧ್ಯಾನ, ಅಂದ್ರೆ ಇನ್ನೂ ಮೇಡಮ್ ನಾವು ಚೆನ್ನಾಗಿ ತುಂಬಾ ದಿನ, ಮಾಡಬೇಕು. ಅಂದ್ರೆ ಅನುಭವ ಬರ್ತಿಲ್ಲ ಅಂದ್ರೆ ಇನ್ನೂ ಭಾಗ ಚೆನ್ನಾಗಿ ಮಾಡಿದ್ರೆ ಬರುತ್ತೆ. ಅಂದ್ರೆ ಆನಾಪಾನ ಸತಿ ಧ್ಯಾನ ಮಾಡಿರ್ಲಿಲ್ಲ ಮೇಡಮ್, ಬೇರೆ ತರದ್ ಮಾಡಿದ್ದೆ. ಇವಾಗ ಇದನ್ನೇ ಆಗಿರ್ಲಿಲ್ಲ ಮಾಡಿ, ಮೇಡಮ್. ಗುರುಗಳು ಹೇಳಿದ್ದು ಇದನ್ನೇ ಅಲ್ವಾ, ಆನಾಪಾನಸತಿ ಧ್ಯಾನವನ್ನೇ ಶ್ವಾಸದ ಮೇಲೆ ಗಮನ ಇಟ್ಟು ಮಾಡೋದು ಅಂತ ಪತ್ರಿಜಿ ಗುರುಗಳು ಹೇಳಿದ್ರಲ್ವಾ, ಇದನ್ನೇ ಮಾಡಿ, ಮಾಡಿದರೆ ನಿಮ್ಗೆ ತುಂಬಾ ರಿಸಲ್ಟ್ ಸಿಗುತ್ತೆ. ಇದು ಅತ್ಯಂತ ಯಾರು ಸಲಹೆ ಸರಳವಾದ ಬೇಕಾದ್ರೆ ಧ್ಯಾನ ಹೇಳಿ ಸರ್, ಮೇಡಮ್. ಇದನ್ನೇ ಮುಂದೆ ಮಾಡ್ತಾ ಇರಿ, ಆನಾಪಾನಸತಿ ಒಳ್ಳೇದಾಗ್ತಾ ಹೋಗುತ್ತೆ. ಓಕೆ ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಓಕೆ ಯು ಸರ್, ಥ್ಯಾಂಕ್ ಯು. ಮೇಡಮ್, ಇಲ್ಲಿ ಒಬ್ರು ಹ್ಯಾಂಡ್ ರೈಸ್ ಮಾಡಿದಾರೆ ನೋಡಿ. ಸುಚೇತಾ ಮೇಡಮ್, ಹೇಳಿಸ್ತಾ ಇಲ್ಲ. ಸುಚೇತಾ ಮೇಡಮ್ ಹ್ಯಾಂಡ್ ರೈಸ್ ಮಾಡಿದ್ರೆ ಮಾತ್ರ ಅವ್ರದ್ದು ಕಾಣಿಸುತ್ತೆ ಸರ್. ಮೇಡಮ್ ಮ್ಯಾಮ್ ಮಾಲಿನಿ ಮೇಡಮ್ ಮಾತಾಡಿ. ಅನ್ಮ್ಯೂಟ್ ಮಾಡಿದ್ರಾ? ಮಾಲಿನಿ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ಕಾರ ಮೇಡಮ್. ನಿಮಗೆ ತುಂಬಾ ಚೆನ್ನಾಗಿ ಎಲ್ಲ ತರದ ಧ್ಯಾನದಿಂದ ಆಗುವಂತ ಪ್ರಯೋಜನಗಳನ್ನೆಲ್ಲ ಹೇಳಿದ್ರಿ. ತುಂಬಾ ಎಲ್ಲರಿಗೂ ಅರ್ಥ ಆಗೋ ರೀತಿನಲ್ಲಿ ಸುಲಲಿತವಾಗಿ ಯಾವ ರೀತಿ ನಾವು ಸುಲಭವಾಗಿ ಧ್ಯಾನ ಮಾಡಬಹುದು ಅಂತ 7 ತರದ ಒಂದು ಟೈಪ್ಸ್ ಆಫ್ ಇದನ್ನ ಹೇಳಿ ನೀವೆಲ್ಲರಿಗೂ ತಿಳಿಸಿದ್ದೀರಾ. ತುಂಬಾ ಚೆನ್ನಾಗಿ ಮಾತಾಡಿದ್ದೀರಾ ಮೇಡಮ್, ಅದನ್ನ ನಾ ಹೇಳಬೇಕಿತ್ತು. ನೀವು ತುಂಬಾ ಮಾತಾಡ್ತಂಗ ತೆಲುಗು ಧನ್ಯವಾದ ಮೇಡಮ್. ನಿಮಗೆ. ಕನ್ನಡ ಕನ್ನಡ ಅವರಲ್ಲ, ನಾನು ತೆಲುಗವರು, ಇಲ್ಲಿ ಬಂದು ಕನ್ನಡ ಹೌದೌದು, ಕಲ್ತ್ಕೊಂಡಿದ್ದೀರಾ. ಇಲ್ಲ ಅರ್ಥ ಆಗತ್ತೆ, ನೀವು ಕನ್ನಡದವರಲ್ಲ ಅನ್ನೋದು ಅರ್ಥ ಆಗತ್ತೆ. ಆದ್ರೂ ಕೂಡ ಕನ್ನಡವನ್ನ ಎಷ್ಟು ಸಾಧ್ಯವೋ ಅಷ್ಟು ಚೆನ್ನಾಗಿ ನೀವು ಬಳಸಿ ಎಲ್ರಿಗೂ ಅರ್ಥ ಆಗೋ ರೀತಿ ನೀವು ಮಾತಾಡಿದ್ದೀರಿ. ಅದು ಮಹತ್ತರವಾದದ್ದು ಮೇಡಮ್. ಅದು ನಾನು ತುಂಬಾ ದಿನಗಳಿಂದ ತೆಲುಗು ನಿನ್ನೆ ಕೂಡ ಬರ್ತಾ ಇತ್ತು, ನನ್ನ ಮಧ್ಯ ಮಧ್ಯದಲ್ಲಿ ಇಲ್ಲ ತೆಲುಗು ಬರ್ತಾ ಇತ್ತು ಅರ್ಥ. ಬರ್ತಿತ್ತು, ಆದ್ರೂ ತುಂಬಾ ನೀಟಾಗಿ ಅರ್ಥ ಆಗೋ ಹಂಗೆ ಹೇಳ್ತಾ ಇದ್ರಿ ನೀವು. ತೆಲುಗು ಬಂದ್ರೂ ಕೂಡ ಸಮಸ್ಯೆ ಇಲ್ಲ, ತುಂಬಾ ಚೆನ್ನಾಗಿ ಹೇಳಿದ್ರೆ ತುಂಬಾ ಖುಷಿ ಆಯ್ತು. ಈಗ ಬಂದಿರುವಂತ ಹೊಸಬರು ಎಲ್ಲರಿಗೂ ನಿಮ್ಮ ಮಾತಿಂದ ಸಾಕಷ್ಟು ಅವ್ರಿಗೆ ಸಲಹೆಗಳು ಮತ್ತೆ ಅವ್ರಿಗೆ ಹೇಗೆ ಮಾಡ್ಬೇಕು ಧ್ಯಾನ ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀರಿ. ಎಲ್ಲರ ಪರವಾಗಿ ನಾನು ನಿಮ್ಗೆ ಧನ್ಯವಾದ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು. ಇದಿಷ್ಟನ್ನ ಮಾತಾಡ್ಬೇಕಾಗಿತ್ತು. ತುಂಬಾ ಚೆನ್ನಾಗಿ ತುಂಬಾ ವಿಷಯಗಳನ್ನ ನೀವು ಪ್ರಸ್ತುತ ಪಡಿಸಿದ್ರಿ. ತುಂಬಾ ಧನ್ಯವಾದಗಳು ಮೇಡಮ್. ನೀವು ಮತ್ತೆ ಈ ಮತ್ತೊಂದು ಭಿನ್ನಹ, ನನ್ನ ಒಂದು ಭಿನ್ನಹ ಏನು ಅಂದ್ರೆ, ಈಗ ನೆನ್ನೆ ಏನು ಧ್ಯಾನ ಮಾಡಿದ್ವಿ, ತಪ್ಪಿಗೆ ಇವತ್ತು ಮತ್ತೊಂದು ಸರಿ ನೀವು 20 ನಿಮಿಷ ಅಥವಾ 1/2 ಗಂಟೆ ಕಾಲ ಧ್ಯಾನವನ್ನ ಮಾಡಿಸಿದ್ರೆ ಎಲ್ಲರಿಗೂ ಅದರ ಒಂದು ಪ್ರಯೋಜನಗಳನ್ನ ಇರುತ್ತೆ ಮತ್ತೊಮ್ಮೆ ಇರುತ್ತೆ ಮೇಡಮ್. ಪಡ್ಕೊಳ್ತಾರೆ ಅಂತ ಮೇಡಮ್ ನಾ ಧ್ಯಾನ ಕೇಳ್ಕೊತಾ ಇರುತ್ತೆ, ಇದ್ದೆ. ಇವತ್ತು ಫಸ್ಟ್ ಆಧ್ಯಾತ್ಮಿಕ ಧ್ಯಾನ ತಗೊಂಡಿದ್ದೀವಿ, ನೆಕ್ಸ್ಟ್ ಧ್ಯಾನ ಇರುತ್ತೆ ಮೇಡಮ್, ಇವಾಗ ಮಾಡಿಸ್ತೀವಿ ಧ್ಯಾನ. ಧನ್ಯವಾದ ಮೇಡಮ್. ಥ್ಯಾಂಕ್ ಯು ಶಶಿಕಲಾ ಮೇಡಮ್, ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಒಬ್ರು ಇನ್ನೂ ಹ್ಯಾಂಡ್ ರೈಸ್ ಮಾಡಿದ್ದೆ ನೋಡಿ, ಅವ್ರಿಗೆ ಅನ್ಮ್ಯೂಟ್ ಮಾಡಿ ಮೇಡಮ್. ಸುಧಾಮಣಿ, ಸುಧಾಮಣಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಅವರಲ್ಲ, ಕೆಳಗಡೆ ಇರೋ. ನಮಸ್ಕಾರ ಹೌದು ಮೇಡಮ್. ಹೇಳಿ ಮೇಡಮ್. ನಮಸ್ತೆ ಮೇಡಮ್, ನಾನು 1.5 ತಿಂಗಳಿಂದ ಮೆಡಿಟೇಷನ್ ಸ್ಟಾರ್ಟ್ ಮಾಡಿದ್ದೀನಿ. ಆಕ್ಚುಲಿ ಪತ್ರಿಜಿ ಅವ್ರದ್ದಾಗ್ಲಿ ಈ ತರ ಪಿರಮಿಡ್ದಾಗ್ಲಿ ನಂಗೆ ಇದೆ ಅಂತಾನೆ ಗೊತ್ತಿರಲಿಲ್ಲ. ಈಗ ಯೂಟ್ಯೂಬ್ ನೋಡ್ತಾ ನೋಡ್ತಾ ಈ ಧ್ಯಾನಕ್ಕೆ ಇದಾಗಿದೆ. ಅದು ಮಾಡಕ್ ಶುರು ಮಾಡಿದ ಮೇಲೆ 1.5 ತಿಂಗಳಿಂದ ಹೆಂಗೆ ಅಡಿಕ್ಷನ್ ಆಗಿದ್ದೀನಿ ಅಂದ್ರೆ, ಪ್ರತಿ ನಿಮಿಷನೂ ನನಗೆ ಮೆಡಿಟೇಷನ್ ಅಲ್ಲೇ ಇರಬೇಕು ಅಂತ ಆಗ್ತಾ ಇದೆ. ಮತ್ತೆ ತಲೆ ಮೇಲೆ ಒಂದು ಮ್ಯಾಗ್ನೆಟ್ ಇಟ್ಟರೆ ನಾವು ಹೇಗೆ ಎಲ್ಲ ಎಳಿಯತ್ತೋ ಮೇಲೆ ಈಗ ಎಳಿಯತ್ತೆ ನನಗೆ. ಓಕೆ. ಮತ್ತೆ ತಲೆ ಭಾರ ಆಗೋದು, ಮತ್ತೆ ಮೆಡಿಟೇಷನ್ ಕೂತ್ಕೊಂಡ್ರೆ ಕೆಳಗಡೆ ಭಾಗ ಇಲ್ಲ ಅನ್ನೋ ತರ ಫೀಲ್ ಆಗ್ತಾ ಇರುತ್ತೆ. ಓಕೆ, ಅಂದ್ರೆ ನಿಮ್ಗೆ 1ನೇ ಅನುಭವ ಆಗಿದೆ, 2ನೇ ಅನುಭವನೂ ಆಗ್ತಾ ಇದೆ. ಮತ್ತೆ ಈಗ ನೀವೆಲ್ಲ ಹೇಳ್ತಾ ಇದ್ದೀರಿ ಸಾಮೂಹಿಕವಾಗಿ ಮೆಡಿಟೇಷನ್ ಮಾಡಿದ್ರೆ ತುಂಬಾ ಎನರ್ಜಿ ಸಿಗುತ್ತೆ, ಅದು ತುಂಬಾ ಇದಾಗುತ್ತೆ ಅಂತ. ಆದ್ರೆ ನನ್ಗೆ ಅದು ತದ್ವಿರುದ್ಧವಾಗಿ ಆಗ್ತಾ ಇದೆ. ನಾನು ಒಬ್ಳೆ ಒಂಟಿ ಕೂತ್ಕೊಂಡು ಅದು 2:30 3 ಗಂಟೆ ಆ ಟೈಮಲ್ಲಿ ಮಾಡಿದಾಗ ನಂಗೆ ತುಂಬಾ ಇಷ್ಟ ಆಗುತ್ತೆ.
ಅದು ಒಬ್ಳೇನೆ ಆತರ ಆಗ್ತಾ ಇದೆ, ಬಟ್ ಎಲ್ಲಾರು ಹಿಂಗ್ ಹೇಳ್ತಾ ಇರುವಾಗ ನಂಗ್ ಮಾತ್ರ ಯಾಕೆ ಈ ತರ ಆಗ್ತಾ ಇದೆ ಅಂತ ಪ್ರಶ್ನೆ ಬರ್ತಾ ಇದೆ. ಏನ್ ಪರವಾಗಿಲ್ಲ, ನೀವು ಚೆನ್ನಾಗಿನೇ ಮಾಡ್ತಾ ಇದ್ದೀರಾ. ಇನ್ನು ನಿಮ್ಗೆ ಜಾಸ್ತಿ ಬರ್ಬೇಕಂದ್ರೆ ಸಾಮೂಹಿಕ ಧ್ಯಾನದಲ್ಲಿ ನೀವು ಭಾಗವಹಿಸಿದ್ರೆ ಇನ್ನು ನಿಮ್ಗೆ ಇಂಪ್ರೂವ್ಮೆಂಟ್ ಬರುತ್ತೆ ಅಂತೆ ಅಷ್ಟೇ. ನೀವು ಇವಾಗ ಮತ್ತೆ ಕರೆಕ್ಟೇ ಕರೆಕ್ಟೇ. ಮತ್ತೆ ಒಂದ್ ಸ್ವಲ್ಪ ದಿನ ತುಂಬಾ ಇದಾಗಿರುತ್ತೆ ಮೇಡಮ್, ಒಂದು ಒನ್ ಆರ್ ಟೂ ಡೇಸ್ ತುಂಬಾ ಡಿಸ್ಟರ್ಬ್ ಆಗುತ್ತೆ, ಇದು ಯಾಕೆ ಹಿಂಗ್ ಮದ್ ಮಧ್ಯೆ ಹಿಂಗ ಆಗ್ತಾ ಇದೆ ಅಂತ ನಂಗೆ ನಾನ್ ವೆಜ್ ಗೊತ್ತಾಗ್ತಾ ಇಲ್ಲ. ತಿನ್ನಬಾರ್ದು ಮೇಡಮ್, ನಾನ್ ವೆಜ್ ಮನೇಲಿ ಮಾಡಬಾರ್ದು. ಇಲ್ಲ ಮೇಡಮ್, ನಮ್ಮ ಮನೇಲಿ ನಾನ್ ವೆಜ್ಜೇ ಇಲ್ಲ, ನಮ್ಮ ಅತ್ತೆಯವ್ರಿಗೂ ಅವರು ಫಸ್ಟ್ ಇಂದಾನು ಅವ್ರ ಈರುಳ್ಳಿ ಬೆಳ್ಳುಳ್ಳಿನೆ ಮುಟ್ಟಲ್ಲ, ನಾವು ಬ್ರಾಹ್ಮಿಣ್ಸ್ ಫ್ಯಾಮಿಲಿ, ಓಕೆ ಓಕೆ, ನಮ್ಮ ಮನೇಲಿ ಇಲ್ವೇ ಇಲ್ಲ ಅದು, ನಾನ್ ವೆಜ್ ಅನ್ನೋದೇ ಇಲ್ಲ. ನೋ ಪ್ರಾಬ್ಲಮ್. ಓಕೆ ಜಾಸ್ತಿ ಜಾಸ್ತಿ ಧ್ಯಾನ ಮಾಡ್ತಾ ಬನ್ನಿ ಮೇಡಮ್, ನಿಮ್ಗೆ ಅದ್ಭುತ ರಿಸಲ್ಟ್ ಸಿಗ್ತಾ ಹೋಗುತ್ತೆ, ಧ್ಯಾನ ಜಾಸ್ತಿ ಮಾಡ್ತಾ ಹೋಗ್ಬೇಕು. ಓಕೆ ಮೇಡಮ್, ಓಕೆ. ಬಟ್ ಥ್ಯಾಂಕ್ ಯು ಮೇಡಮ್. ಈಗ ಇನ್ನೊಂದು ಕ್ವಶನ್ ಅಷ್ಟೇ ಮೇಡಮ್, ಈಗ ನಾನು ಈ ಧ್ಯಾನಕ್ಕೆ ಬಂದಿದ್ದೀನಿ, ಈ ಸ್ಪಿರಿಚುಯಲ್ ಈಗ ಅಯ್ಯಪ್ಪ ಪಂಡಿ ಅವರದ್ದು ತುಂಬಾ ವಿಡಿಯೋಸ್ ನೋಡ್ತಾ ಇದ್ದೀನಿ, ಈಗ ABCD ಇಂದ ಸ್ಟಾರ್ಟ್ ಮಾಡಿದೀವಿ ಅಂದ್ರೆ ನಾನು ಎಲ್ಲಿಂದ ಅದನ್ನ ತಿಳ್ಕೊಳಕ್ ಪ್ರಯತ್ನ ಮಾಡ್ಬೇಕು? ಈಗ ಸೂಕ್ಷ್ಮ ಶರೀರ ಈ ತರದ್ದೆಲ್ಲ ವಿಡಿಯೋ ಮದ್ ಮಧ್ಯೆ ನೋಡ್ತಾ ಇದ್ದೀನಿ, ತುಂಬಾ ಗೊಂದಲ ಆಗ್ತಾ ಇದೆ, ನಾನು ಕರೆಕ್ಟ್ ಆಗಿ ಮೊದ್ಲಿಂದ ತಿಳ್ಕೊಬೇಕು ಅಂದ್ರೆ ಎಲ್ಲಿಂದ ಶುರು ಮಾಡ್ಲಿ? ಇಲ್ಲಿಂದ ಅಂದ್ರೆ ಪತ್ರಿ ಸರ್ ಬರೆದಿರೋ ಪುಸ್ತಕ ಇದೆ ನೋಡಿ, ಧ್ಯಾನ ಅಂತ. ಅದೆಲ್ಲ ತಗೊಂಡಿದ್ದೀನಿ ಮೇಡಮ್, ನೋವತ್ತಾ ಇದ್ದೀನಿ ಒಂದೊಂದೇ. ಇದರಲ್ಲಿ ತ್ರೀ ಬುಕ್ಸ್ ಇದೆ, ಧ್ಯಾನದಿಂದ ಲಾಭಗಳು, ಆನಾಪಾನ ಸತಿ, ಧ್ಯಾನ ಅನುಭವಗಳು ಇರುತ್ತೆ. ಇದೆಲ್ಲ ಓದಿ ಇದಾದ್ಮೇಲೆ ನೆಕ್ಸ್ಟ್ ಬೇರೆ ಪುಸ್ತಕಗಳೆಲ್ಲ ಇದೆ ಪತ್ರಿ ಸರ್ವಿ. ಆ ಪುಸ್ತಕಗಳೆಲ್ಲ ಓದ್ತಾ ಇದ್ರೆ, ಈ ತರ ವಿಡಿಯೋಗಳು ನೋಡ್ತಾ ಇದ್ರೆ ಓಕೆ. ನಾವು ಅಯ್ಯಪ್ಪ ಪಿಂಡಿ ಸರ್ ಹತ್ರ ಯಂಗ್ ಯಾಂಗ್ ಚಾಲೆಂಜ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೆ ನಾನು ನಿನ್ನೆಯಿಂದ, ಸೆಕೆಂಡ್ ಓಕೆ, ಥರ್ಡ್ ಚಾಲೆಂಜ್ ತಗೊಂಡಿದ್ದೀನಿ ಅದರಲ್ಲಿ. ನಾನು ತಗೊಂಡಿದ್ದೀನಿ ಮೇಡಮ್. ಮಹಾವತಾರ್ ಫೌಂಡೇಶನ್ ಅಲ್ಲಿ ಎಲ್ಲ ತರ ಬುಕ್ ಸಿಗುತ್ತೆ ಮೇಡಮ್, ನೀವಲ್ಲಿ ಮೇಡಮ್ ಈಗ ಆಗಲೇ ಸಾಕಷ್ಟು ನಮ್ದು ಅಡ್ಮಿನ್ ತಗೊಂಡಿದ್ದೀನಿ. ಅವ್ರಿಗೆ ಯಾರಿಗಾದ್ರು ಕಾಂಟ್ಯಾಕ್ಟ್ ಮಾಡಿ ಹೇಳ್ತಾರೆ ಮೇಡಮ್ ಎಲ್ಲಿ ಓಕೆ ಹೇಗೆ ಮೇಡಮ್, ತರಿಸೋದು ಥ್ಯಾಂಕ್ ಯು ಅಂತೆಲ್ಲ, ಮೇಡಮ್, ಥ್ಯಾಂಕ್ ಯು. ಎಲ್ಲ ತರ ಬುಕ್ಸ್ ಇದೆ ನಮ್ಮ ಮಹಾವತಾರ್ ಫೌಂಡೇಶನ್ ಅಲ್ಲೇ ಸಿಗುತ್ತೆ ಎಲ್ಲ ಮೇಡಮ್ ತರ ನಾನು ಬುಕ್ಸ್. ಅನ್ವೇಟ್ ಮಾಡಿ ಮೇಡಮ್. ಓಕೆ, ಥ್ಯಾಂಕ್ ಯು ಮೇಡಮ್, ಓಕೆ, ಥ್ಯಾಂಕ್ ಯು. ಅನ್ಮ್ಯೂಟ್ ಮಾಡ್ಕೊಳ್ಳಿ ಸುಚೇತಾ ಸರ್. ಸುಚೇತಾ ಮೇಡಮ್, ಮೇಡಮ್ ಇನ್ನ ಒಂದು ಎರಡರಿಂದ ಮೂರು ಪ್ರಶ್ನೆ ತಗೊಳ್ಳಿ, ಮೆಡಿಟೇಷನ್ ಸ್ಟಾರ್ಟ್ ಮಾಡ್ಸೋಣ. ಅನ್ಮ್ಯೂಟ್ ಮಾಡ್ಕೊಳ್ಳಿ ಮೇಡಮ್, ಸುಚೇತಾ ರಾವ್ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ ಮೇಡಮ್. ಮೇಡಮ್ ನೀವು ಮಾತಾಡ್ತಾ ಇದ್ರೆ ನಮ್ಗೆ ಕೇಳಿಸ್ತಾ ಇಲ್ಲ, ಅನ್ಮ್ಯೂಟ್ ಅವ್ರು ಮಾಡಿಲ್ಲ ಅನ್ಮ್ಯೂಟ್ ಮಾಡ್ಕೊಂಡಿಲ್ಲ ಮೇಡಮ್. ನೆಕ್ಸ್ಟ್ ಅವಕಾಶ ಕೊಡಿ, ಅಷ್ಟರಲ್ಲಿ ಇವ್ರದ್ದು ಅನ್ಮ್ಯೂಟ್ ಆಗೋಷ್ಟ್ರಲ್ಲಿ. ಬೇರೆ ಯಾರಾದ್ರೂ ಇದಾರಾ? ಯಾರು ಇಲ್ಲ ಇನ್ನ. ಇಲ್ಲ ಮೇಡಮ್, ಯಾರು ಇಲ್ಲ, ಮಾಸ್ಟರ್ಸ್ ಹೊಸಬ್ರು ಯಾರು ಏನ ಕೇಳೋದಿದ್ಯಾ ಮಾತಾಡಿ, ನಿಮ್ಮ ಧ್ಯಾನದ ಅನುಭವವನ್ನು ಹೇಳ್ಕೊಳ್ಳಿ, ಇವತ್ತಿನ ಕ್ಲಾಸಿನ ಬಗ್ಗೆ ಯಾರಾದ್ರೂ ಹೇಳೋರಿದ್ರೆ ಹೊಸಬ್ರು ಹ್ಯಾಂಡ್ ರೈಸ್ ಮಾಡಿ, ಹ್ಯಾಂಡ್ ರೈಸ್ ಮಾಡಿದ್ರೆ ನಮಗೆ ಕರೆಕ್ಟ್ ಆಗಿ ಗೊತ್ತಾಗುತ್ತೆ ಅನ್ಮ್ಯೂಟ್ ಮಾಡ್ಲಿಕ್ಕೆ. ಅವರು ಅನ್ಮ್ಯೂಟ್ ಮಾಡ್ಕೊಳ್ತಾ ಇಲ್ಲ ಮೇಡಮ್, ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಅನ್ಸುತ್ತೆ. ನಿಮ್ಮ ಧ್ಯಾನ ಧ್ಯಾನ ಆಯ್ತು, ಟೈಮ್ ಆಗೋಯ್ತು. ಧ್ಯಾನ ಕೂಸಿನ ಟೈಮ್ ಆಯ್ತು ಮೇಡಮ್, ತುಂಬಾ ಟೈಮ್ ಆಗಿದೆ ಇವತ್ತು. ಓಕೆ, ಹಾಂ ಅಶ್ವಿನಿ ಮೇಡಮ್, ಅಶ್ವಿನಿ ಮೇಡಮ್ ಹಾಂ ಎಸ್ ಇದ್ದೀರಾ? ಮೇಡಮ್, ಸರ್ ಎಸ್ ಅದು ಮೇಡಮ್. 15th ಬಗ್ಗೆ ಒಂದ್ 5 ನಿಮಿಷ ಹೇಳಿ ಮೇಡಮ್. ಓಕೆ, ವೆಲ್ನೆಸ್ ಪ್ರೋಗ್ರಾಮ್ ನಮಸ್ಕಾರ ಎಲ್ಲ ಮಾಸ್ಟರ್ಸ್ಗೂ ನಮಸ್ಕಾರ. ಹೀಗೆ ಸೆಪ್ಟೆಂಬರ್ 15ರಂದು ನಮ್ಮ ಮಹಾವತಾರ್ ಫೌಂಡೇಶನ್ ಅಲ್ಲಿ ಥೆರಪಿಗಳು ಅಂದ್ರೆ ಉಚಿತವಾಗಿ ಎಲ್ಲ ತಜ್ಞರು ಅಲ್ಲಿ ಆಗಮಿಸಿರ್ತಾರೆ. ಯಾವುದೇ ಕಾಯಿಲೆ, BP, ಶುಗರ್, ಆಮೇಲೆ ಮೊಣಕಾಲು ನೋವು, ಯಾವುದೇ ಇರ್ಲಿ ಎಲ್ಲದಕ್ಕೂ ಒಂದು ಉಚಿತವಾದ ಚಿಕಿತ್ಸೆ ಇರುತ್ತೆ. ನೀವೆಲ್ಲರೂ ಸಹ ಅವತ್ತು ಒಂದು ಫೆಸ್ಟ್ ಅಂತ ಮಾಡ್ತಾ ಇದ್ದೀವಿ, ಹಾಗಾಗಿ ಎಲ್ರು ಕೂಡ 15ನೇ ತಾರೀಕು ನೀವು ಬರಬಹುದು. ತುಂಬಾ ಉಪಯೋಗಗಳು ನೀವು ಅಲ್ಲಿ ಪಡಿತೀರಾ. ಹಾಗೆ ಅಲ್ಲಿ ಒಂದು ಎರಡನೇ ಪಿರಮಿಡ್ ವ್ಯಾಲಿ ಅಂತಾನೆ ಅದನ್ನ ಹೇಳ್ಬೋದು. ಅಲ್ಲಿ ಎಲ್ಲಾ ರೀತಿಯ ಪಿರಮಿಡ್ಸ್ ಇದಾವೆ. ಹಾಗೆ ಏನಾದ್ರೂ ಪರ್ಚೇಸ್ ಮಾಡಿದ್ರೆ ನಮಗೆ ಅಲ್ಲಿ ಸಿಗುತ್ತೆ, ಎಲ್ಲಾ ರೀತಿಯ ಆರ್ಗ್ಯಾನಿಕ್ ಫುಡ್ ನಮ್ಗೆ ಲಭ್ಯವಿರುತ್ತೆ. ಹಾಗಾಗಿ ಮಾಸ್ಟರ್ಸ್ ನೀವು ಇದರ ಉಪಯೋಗಗಳನ್ನ ಪಡ್ಕೋಬಹುದು ಅಂತ ಹೇಳ್ತೀವಿ. ಎಲ್ಲಿ ಓಕೆ ಮೇಡಮ್, ಮಾಸ್ಟರ್ಸ್ ಎಲ್ಲಿ? ಮಹಾವತಾರ್ ವೈಟ್ ಫೌಂಡೇಶನ್ ಫೀಲ್ಡ್. ಇರುತ್ತೆ, ನಾವು ವಾಟ್ಸಾಪ್ ಅಲ್ಲಿ ಅದನ್ನ ಹಾಕ್ತೀವಿ. ಹೇಳಿ ಮೇಡಮ್. ಮಹಾವತಾರ್ ಫೌಂಡೇಶನ್ ವೈಟ್ ಫೀಲ್ಡ್ ಅಡ್ರೆಸ್ ಇದೆ. ನಿಮ್ಗೆ ಯಾರಿಗಾದ್ರೂ ನಿಮ್ಗೆ ಬರುವಂತದ್ದು ಆಸಕ್ತಿ ಇದ್ರೆ ಖಂಡಿತವಾಗ್ಲು ನಿಜವಾಗ್ಲು ಒಂದು ಒಳ್ಳೆಯ ಉಪಯೋಗ ನಿಮ್ಗೆ ಇದರಿಂದ ಲಭ್ಯವಾಗುತ್ತೆ. ನಾವು ಗ್ರೂಪ್ ನಲ್ಲಿ ಶೇರ್ ಮಾಡ್ತೀವಿ, ಸರಿ ಆ ಪೋಸ್ಟರ್ ನ ಶೇರ್ ಮಾಡ್ತೀವಿ, ಮತ್ತೆ ಅಡ್ರೆಸ್ ಕೂಡ ಗೂಗಲ್ ಅಡ್ರೆಸ್ ಶೇರ್ ಮಾಡ್ತೀವಿ. ಓಕೆ ಮಾಸ್ಟರ್ಸ್, ಥ್ಯಾಂಕ್ ಯು. ನಿಮ್ಗೆ ಏನಾದ್ರು ಓಕೆ ಮೇಡಮ್, ಕೇಳ್ಬೇಕು ಅಂತಂದ್ರೆ ಅಲ್ಲಿ ಅಡ್ಮಿನ್ಸ್ ನಂಬರ್ ಇರುತ್ತಲ್ಲ, ಅವರಿಗೆ ಕಾಲ್ ಮಾಡಿ ಅವರಿಗೆ ಇನ್ಫಾರ್ಮ್ ಮಾಡ್ತಾರೆ ನಿಮ್ಗೆಲ್ಲ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಮೇಡಮ್.
ಓಕೆ ಶಶಿಕಲಾ ಮೇಡಮ್ ಧ್ಯಾನ ಕೂತ್ಕೊಳ್ಳೋಣ. ಚೆನ್ನಾಗಿ ಹೇಳಿದ್ರು ಇವತ್ತು ಅನುಭವನ, ಈಗ ಧ್ಯಾನ ಮಾಡಿಸೋಣ. ಎಲ್ಲರೂ ಈ ತರ ಮಾಡಿಸ್ತಾರ ಮೇಡಮ್? ಮಾಡಿಸ್ತಾರಂತೆ ಅವರು, ಶಶಿಕಲಾ ಮೇಡಮ್ ಮಾಡಿಸ್ಲಿ. ಕೈಯಲ್ಲಿ ಕೈ ಇಟ್ಕೊಂಡು ಕಾಲ್ ಮೇಲೆ ಕಾಲ್ ಹಾಕೊಂಡು ಎಲ್ಲರೂ ಧ್ಯಾನ ಸ್ಥಿತಿಯಲ್ಲಿ ಕೂತ್ಕೊಳ್ಳೋಣ. ಓಕೆ ಮಾಸ್ಟರ್ಸ್, ಎಲ್ಲರೂ ಸ್ಟಾರ್ಟ್ ಮಾಡಿ. ಕಾಲ ಕ್ರಾಸ್ ಮಾಡ್ಕೊಳ್ಳಿ, ಹೊಸಬ್ರಿದ್ದೀರಾ. ನಿಧಾನವಾಗಿ ಕಣ್ಮುಚ್ಚಿ, ಬೆನ್ನು ನೇರವಾಗಿರಲಿ, ಕುತ್ತಿಗೆ ನೇರವಾಗಿರಲಿ. ಆರಾಮವಾಗಿ ಕುಳಿತುಕೊಳ್ಳಿ. ನಿಮ್ಮ ಗಮನ ಕೇವಲ ಉಸಿರಾಟದ ಮೇಲಿರಲಿ. ಆಲೋಚನೆಗಳು ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ, ಅದರ ಕಡೆ ನಿಮ್ಮ ಗಮನ ಬೇಡ. ಕೇವಲ ನಿಮ್ಮ ಗಮನ ಶ್ವಾಸದ ಮೇಲೆ. ಮುಖದ ತುಂಬಾ ಮಂದಹಾಸ ಇರಲಿ. ಧ್ಯಾನ ಸರ್ವತ್ ಪ್ರಸಾದನ, ಧ್ಯಾನ ಸರ್ವ ರೋಗ ನಿವಾರಿ. ಆಲೋಚನೆಗಳು ಬರ್ತಾ ಇರ್ಲಿ, ಹೋಗ್ತಾ ಇರ್ಲಿ, ನಿಮ್ಮ ಗಮನ ಕೇವಲ ಉಸಿರಾಟದ ಮೇಲೆ ಇರಲಿ. ಧ್ಯಾನ ಸರ್ವ ರೋಗ ನಿವಾರಿ. ಸಹಜ ಸರಳವಾದ ಉಸಿರಾಟ, ಉಚ್ಛ್ವಾಸ ನಿಚ್ಛ್ವಾಸ ಕಡೆ ಗಮನ, ಮುಖದಲ್ಲಿ ಮಂದಹಾಸವಿದೆ.
ಓಕೆ ಮಾಸ್ಟರ್ಸ್, ನಿಮ್ಮ ಎರಡೂ ಹಸ್ತಗಳನ್ನು ಬಿಚ್ಕೊಂಡು ಕಣ್ಣ ಮೇಲೆ ಹಾಕ್ಕೊಳ್ಳಿ. 5, 4, 3, 2, 1, 0. ನಿಧಾನಕ್ಕಾಗಿ ಓಪನ್ ಮಾಡ್ರಿ. ಬಂದೇ ಬಂದೆ. ಈ ಅದ್ಭುತವಾದ ಧ್ಯಾನಕ್ಕೆ ಒಂದು ಚಪ್ಪಾಳೆ. ಇವತ್ತು ಮೌನ ಧ್ಯಾನ ಮಾಡಿದೀವಿ ನಾವು ವಿಥೌಟ್ ಮ್ಯೂಸಿಕ್. ಯಾರಾದ್ರೂ ಧ್ಯಾನದ ಅನುಭವ ಹಂಚ್ಕೊಳ್ಳೋರು ಇದ್ದೀರಾ ಹೊಸೊಬ್ರು? ಮೇಡಮ್, ಧ್ಯಾನ ಮಾಡೋ ಟೈಮಲ್ಲಿ ಮ್ಯೂಸಿಕ್ ಆಡ್ ಮಾಡಬಾರ್ದಾ? ಆ ಮ್ಯೂಸಿಕ್ ಆಡ್ ಮಾಡಿದ್ವಲ್ಲ, ಮತ್ತೆ ತೆಗೆದ್ಬಿಟ್ವಿ. ಅದಕ್ಕೆ ಏನ್ ಹೇಳಿ? ಮ್ಯೂಸಿಕ್ ಆಡ್ ಮಾಡಬಾರ್ದಾ ಧ್ಯಾನ ಮಾಡೋ ಟೈಮಲ್ಲಿ? ಮಾಡ್ಬೋದು ಮೇಡಮ್, ಮಾಡ್ಕೋಬಹುದು. ಮೌನ ಧ್ಯಾನನು ಮಾಡ್ಬೇಕು, ಈ ಧ್ಯಾನನು ಮಾಡ್. ಮೌನ ಧ್ಯಾನ ಮಾಡಿದ್ರು ತೊಂದರೆ ಇಲ್ಲ. ನಂಗೆ ಹೊಸದಲ್ವಾ, ಮ್ಯೂಸಿಕ್ ಆಡ್ ಮಾಡೋ ಟೈಮಲ್ಲಿ ಸ್ವಲ್ಪ ಇನ್ಫಾರ್ಮ್ ಮಾಡಿ, ನಾನು ಆಡ್ ಮಾಡ್ತೀನಿ. ಹೌದೌದು. ಇಲ್ಲ ಮೇಡಮ್, ಇಲ್ಲ, ಅದೇ ಉಸಿರಿನ ಮೇಲೆ ಗಮನ ಮಾಡ್ತಾ ಮೌನ ಧ್ಯಾನನು ಮಾಡ್ಬೋದು. ಇವತ್ತು ಟೈಮಿನ ಸ್ವಲ್ಪ ಸಮಯ ಅಭಾವ ಇತ್ತಲ್ಲ. ಮೇಡಮ್ ನಿಮಿಷ, ಮಹೋದರ್ ಫೌಂಡೇಶನ್ ನೀವು ಹೋಸ್ಟ್ ಆಗಿ ಮಾಡ್ತಾ ಇದಾರಲ್ಲ ಮೇಡಮ್, ಅವ್ರು ಮಾತಾಡ್ತಾ ಇದಾರೆ. ಮೇಡಮ್ ಮೆಡಿಟೇಷನ್ ಮಾಡ್ಬೇಕಾದಾಗ ನೀವು ಇದನ್ನ ಮ್ಯೂಸಿಕ್ ಅನ್ನು ಆನ್ ಮಾಡ್ಬೇಕು ಮೇಡಮ್. ಮತ್ತೆ ಇದು ನಮ್ದು ಕ್ಲಾಸ್ ಅಲ್ಲಿ ಈಗ ಜ್ಞಾನ ಹಂಚಿಕೆ ಆಗ್ತಾ ಇರುತ್ತಲ್ಲ, ಶಶಿಕಲಾ ಮೇಡಮ್ ಹೇಳ್ತಿರ್ಬೇಕಾದ್ರೆ ರೆಕಾರ್ಡಿಂಗ್ ಆನ್ ಮಾಡ್ಬೇಕಾಗಿತ್ತು. ಅವಾಗ ರೆಕಾರ್ಡಿಂಗ್ ಆನ್ ಆಗ್ಲಿಲ್ಲ. ಪರವಾಗಿಲ್ಲ ಮೇಡಮ್, ಧ್ಯಾನದಿಂದ ಆಯ್ತು. ನಾಳೆಯಿಂದ ಈಗ ಯಾವಾಗ ವೆಲ್ಕಮ್ ಮಾಡ್ತಾರಲ್ಲ ಮೇಡಮ್, ಅವಾಗಿಂದನು ರೆಕಾರ್ಡಿಂಗ್ ಆನ್ ಆಗ್ಬೇಕು. ಈಗ ಯಾಕಂದ್ರೆ ಯೂಟ್ಯೂಬ್ ಹೋಗುತ್ತಲ್ಲ, ಸೊ ಅದಕ್ಕೋಸ್ಕರ ಫಸ್ಟ್ ಇಂದನು ರೆಕಾರ್ಡ್ ಆನ್ ಆಗ್ಬೇಕು ಮೇಡಮ್. ಓಕೆ, ಓಕೆ ಶೋರ್, ಥ್ಯಾಂಕ್ ಯು ಮೇಡಮ್. ಆಮೇಲೆ ಮ್ಯೂಸಿಕ್ ನಾವು ಸ್ಟಾರ್ಟ್ ಮಾಡ್ತೀವಲ್ವಾ ಮೇಡಮ್, ಅವಾಗಲೇ ಆಗ್ಬೇಕು. ನಾನು ಅದಕ್ಕೆ ಮೌನ ಧ್ಯಾನ ಮಾಡ್ಸಿದ್ದೆ, ತೊಂದರೆ ಇಲ್ಲ ಮೇಡಮ್. ಇವತ್ತು ಒಂದಿನ ನಾವು ಅಂದ್ರೆ ಸಹಜ ಸ್ಥಿತಿಗೆ ಬನ್ನಿ, ಆರಾಮವಾಗಿ ಕುಳಿತುಕೊಳ್ಳಿ ಅಂತ ಹೇಳ್ತೀವಲ್ವಾ, ಅದ್ ಹೇಳಿ ಒಂದ್ 2 ನಿಮಿಷಕ್ಕೆ ನೀವು ಮ್ಯೂಸಿಕ್ ಆನ್ ಮಾಡಿದ್ರೆ ಆಯ್ತು. ಓಕೆ ಶೋರ್, ಹೌದು ಮೇಡಮ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಇದು ಹೋಸ್ಟ್ ಆಗಿದ್ದೀರಲ್ಲ, ಭವಾನಿ ಮೇಡಮ್ ನಿಮ್ಮ ಹೆಸರು? ಮೇಡಮ್ ನಂಬರ್ ಚಾಟ್ ಬಾಕ್ಸ್ ಹಾಕಿ. ಓಕೆ ಮ್ಯಾಮ್, ಓಕೆ ಓಕೆ ಮ್ಯಾಮ್. ಓಕೆ ಮಧುರಾ ಮೇಡಮ್, ನಿಮಿಷ ಮಾತಾಡ್ಬೋದಾ? ಹಾ ಮಾತಾಡಿ ದೀಪಾ ಮೇಡಮ್, ಮಾತಾಡಿ. ನಿಮ್ ಇದು ಹೇಳಿ ಎಲ್ಲರಿಗೂ, ಬೆಳಗ್ಗೆ 365 ಡೇಸ್ ಇಂದು ಮತ್ತೆ ಕ್ಲಾಸಸ್ ಬಗ್ಗೆ ಹೇಳಿ ಮೇಡಮ್, ಒಂದ್ 5 ನಿಮಿಷ. ಇಲ್ಲ ಮೇಡಮ್, ನಾನು ಸ್ವಲ್ಪ ಬೇರೆ ಹೇಳಬೇಕಾಗಿತ್ತು, 1 ನಿಮಿಷ ಮಾತಾಡ್ತೀನಿ ಮೇಡಮ್, ಜಾಸ್ತಿ ಟೈಮ್ ತಗೊಳ್ಳಲ್ಲ. ನಮಸ್ತೆ ಮಾಸ್ಟರ್ಸ್. ಈಗ ಈ ಕ್ಲಾಸ್ ಅಲ್ಲಿ ದಿನಾ ಜಾಯಿನ್ ಆಗೋದ್ರಿಂದ ನಿಮ್ಗೆ ಒಂದೇ ಸರಿನೂ ಎಲ್ಲಾನು ಪ್ರತಿಫಲ ಸಿಗೋದಿಲ್ಲ. ಡೈಲಿ ಜಾಯಿನ್ ಆಗ್ತಾ ಇರ್ಬೇಕು, ಅವಾಗಲೇ ನಿಮ್ಗೆ ಇದ್ರದ್ದು ಏನ್ ಅನ್ನೋದು ಸಿಗುತ್ತೆ. ಈಗ ಒಂದೇ ಸಾರಿಗೆ ನಾನು ಬೆಳಗ್ಗೆ ಕ್ಲಾಸ್ ಅಲ್ಲೂ ಹೇಳ್ತಾ ಇದ್ದೆ, ಬಂಗಾರದ ಗಣಿ ಹೋದಾಗ, ಬಂಗಾರ ಗಣಿಯನ್ನ ಅಗ್ದಾಗ ಅಗ್ದಾಗ ಮಾತ್ರ ಅಲ್ಲಿ ಲಾಸ್ಟ್ಗೆ ನಮ್ಗೆ ಬಂಗಾರ ಸಿಗುತ್ತೆ. ಫಸ್ಟ್ಗಿನ ಇಲ್ಲಿ ಕ್ಲಾಸಿಗೆ ಸೇರ್ಕೊಂಡ್ಬಿಟ್ವಿ, ನಮ್ಗೆಲ್ಲ ಸಿಗುತ್ತೆ ಅಂತ ಅನ್ಕೋಬಾರ್ದು. ಡೈಲಿನು ನೀವು ಜಾಯಿನ್ ಆಗ್ತಾ ಇರ್ಬೇಕು. 2 ದಿವಸ ಜಾಯಿನ್ ಆದೆ, 3ನೇ ದಿವಸ ಬಿಟ್ಟೆ, ಮತ್ತೆ 4ನೇ ದಿವಸ ಜಾಯಿನ್ ಆದೆ, ಎಕ್ಸಿಟ್ ಆದೆ ಮಾಡಿದ್ರೆ ನಿಮ್ಗೆ ಇದ್ರಿಂದ ಏನು ಇಫೆಕ್ಟ್ ಆಗೋದಿಲ್ಲ. ಡೈಲಿ ಕ್ಲಾಸಿಗೆ ಜಾಯಿನ್ ಆಗ್ಬೇಕು ಅಂತ ನಾನು ಎಲ್ಲ ಮಾಸ್ಟರ್ಸ್ ಅಲ್ಲೂ ಕೇಳ್ಕೊಳ್ತೀನಿ. ಮತ್ತೆ ಈಗ ಇಲ್ಲಿ ಧ್ಯಾನ ನಾವು ಸ್ವಲ್ಪ 20 ನಿಮಿಷ ಮಾಡಿಸಿದೀವಲ್ಲ, ನೀವು ಡೈಲಿ ಈಗ ಬೆಳಗ್ಗೆ ಮತ್ತೆ ಮಧ್ಯಾಹ್ನ ಮತ್ತೆ ರಾತ್ರಿ ಮಲ್ಕೊಳ್ಳೋ ಟೈಮ್ ಅಲ್ಲಿ ಧ್ಯಾನ ಮಾಡೋದ್ರಿಂದನೇ ತುಂಬಾ ಅನುಕೂಲ ಅಂತ ನಮ್ಗೆ ಕ್ಲಾಸ್ ಅಲ್ಲಿ ಗುರುಜಿ ಎಲ್ಲ ಹೇಳ್ತಾ ಇರ್ತಾರೆ. ಇವತ್ತು ನೀವು ಮಲ್ಕೋಬೇಕಾದ್ರೂ ಅಷ್ಟೇನೆ, ನೀವು ಧ್ಯಾನ ಮಾಡಿ ಮಲ್ಕೊಳ್ಳಿ. ಅದರಿಂದ ನಿಮ್ಗೆ ಏನೇ ನಿಮ್ದು ಹಿಂದಿನ ಜನ್ಮದ ಕರ್ಮಗಳು ಏನೇ ಇದ್ರು ಈಗ ತಗೊಂಡ್ ಬಂದಿರ್ತಿರ್ಲಿಲ್ಲ, ಏನೇ ಕಾಯಿಲೆ ಆಗಿರ್ಬೋದು, ಥೈರಾಯ್ಡ್ ಆಗಿರ್ಬೋದು, ಬಿಪಿ ಆಗಿರ್ಬೋದು, ಶುಗರ್ ಆಗಿರ್ಬೋದು, ಯಾವ್ದೇ ತರ ಕ್ಯಾನ್ಸರ್ ಆಗಿರ್ಬೋದು, ಅದನ್ನೆಲ್ಲ ನೀವು ಅಲ್ಲಿ ಕಳ್ಕೊಂತೀರಾ. ಮತ್ತೆ ಏನಾದ್ರೂ ಪಾಪ ಮಾಡಿದ್ರು ಸಹ ಇದು ಧ್ಯಾನದಲ್ಲಿ ಕಳ್ಕೊಂತೀವಿ ಅನ್ನೋದು ನಮ್ಗೆ ಧ್ಯಾನದ ಕ್ಲಾಸ್ ಅಲ್ಲಿ ಹೇಳ್ಕೊಟ್ಟಿದ್ದಾರೆ. ದಯವಿಟ್ಟು ನಿಮ್ಗೆ ಏನಾದ್ರೂ ನಿಮ್ ಸಮಸ್ಯೆಗಳನ್ನ ಇಲ್ಲಿ ಧ್ಯಾನದಲ್ಲೇ ನಾವು ಕಳ್ಕೊಬಹುದು, ಮತ್ತೆ ನಾವು ಧ್ಯಾನದಿಂದ ನೆಮ್ಮದಿಯನ್ನ ಪಡಿಬಹುದು. ಅದಕ್ಕೋಸ್ಕರ ನೀವು 3 ಹೊತ್ತು ದಿನಾಲೂ ಧ್ಯಾನ ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ. ಮತ್ತೆ ಸಮಗ್ರ ಜೀವನ, ಇದು ಸಮಗ್ರ ಸ್ವಾಸ್ಥ್ಯ ಅಂತ ಸೆಪ್ಟೆಂಬರ್ 15ಕ್ಕೆ ಮಹೋತ್ತರ್ ಫೌಂಡೇಶನ್ ಅಲ್ಲಿ ಒಂದು ಫೆಸ್ಟ್ ಅಂತ ಇಟ್ಕೊಂಡಿದ್ದಾರೆ. ಅದು ತುಂಬಾ ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾ ಇದ್ದಾರೆ. ಯಾರಿಗಾದ್ರೂ ಏನಾದ್ರೂ ಸಮಸ್ಯೆಗಳು ಇದ್ರೆ ಅಲ್ಲಿ ಖಂಡಿತ ಬರಬಹುದು. ನಿಮ್ಮ ಒಂದು ಸಮಸ್ಯೆಗಳಿಗೆ ಅಲ್ಲಿ ಉಚಿತವಾಗಿ ಚಿಕಿತ್ಸೆ ಕೊಡ್ತಾರೆ. ಆದ್ರೆ ಮೆಡಿಸಿನ್ ಏನಾದ್ರೂ ತಗೊಳ್ಳೋದಿದ್ರೆ ಅದು ಹರ್ಬಲ್ ಇರುತ್ತೆ, ಆಯುರ್ವೇದಿಕ್ ಇರುತ್ತೆ. ಅದನ್ನ ನೀವು ದುಡ್ಡು ಕೊಟ್ಟು ಮೆಡಿಸಿನ್ ಮಾತ್ರ ತಗೊಳ್ಳೋದಿದ್ರೆ ಅದು ದುಡ್ಡು ಕೊಟ್ಟು ತಗೋಬೇಕು. ಟ್ರೀಟ್ಮೆಂಟ್ ಎಲ್ಲ ಫ್ರೀ ಇರುತ್ತೆ, ಮತ್ತೆ ಪರಿಹಾರ ಸಹ ನಿಮ್ಗೆ ಫ್ರೀಯಾಗಿ ಹೇಳ್ಕೊಡ್ತಾರೆ. ಅದಕ್ಕೆಲ್ಲ ಏನು ನಿಮ್ಗೆ ದುಡ್ಡನ್ನ ತಗೊಳ್ಳೋದಿಲ್ಲ. ದಯವಿಟ್ಟು ಯಾರಾದ್ರೂ ಬರೋರಿದ್ರೆ ಖಂಡಿತ ಸೆಪ್ಟೆಂಬರ್ 15ಕ್ಕೆ ಬನ್ನಿ.
ಉಚಿತವಾಗಿರುವಂತಹ ಚಿಕಿತ್ಸೆನ ಪಡೀರಿ. ಅಲ್ಲಿ ಎಲ್ಲರೂ ಬರ್ತಾರೆ, ಆಯುರ್ವೇದಿಕ್ ಅವ್ರು ಬರ್ತಾರೆ, ಮರ್ಮಾ ಥೆರಪಿಸ್ಟ್ ಬರ್ತಾರೆ, ಮತ್ತೆ ಯೋಗ ಹೇಳ್ಕೊಡೋ ಟೀಚರ್ ಬರ್ತಾರೆ. ನಿಮ್ಗೆ ಯಾವುದೇ ಸಂಬಂಧ ಇರುವಂತಹ ಕಾಯಿಲೆಗಳು ಏನಾದ್ರೂ ಇದ್ರೆ ಅಲ್ಲಿ ಖಂಡಿತ ನೀವು ಅವ್ರಿಗೆ ಹೇಳಿ ಪರಿಹಾರವನ್ನ ಮಾಡ್ಕೋಬಹುದು ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ. ಓಕೆ, ಮಾತಾಡಕ್ ಅವಕಾಶ ಮಾಡಿಕೊಟ್ಟಂತಹ ಎಲ್ಲ ಮಾಸ್ಟರ್ಸ್ಗೂ ಥ್ಯಾಂಕ್ ಯು ಸೋ ಮಚ್. ಆದಷ್ಟು ಯಾರೂ ಎಕ್ಸಿಟ್ ಆಗ್ಬೇಡಿ. ಮತ್ತೆ ಬೆಳಗ್ಗೆ ಸಹ ಕ್ಲಾಸ್ ಇರುತ್ತೆ, ಬೆಳಗ್ಗೆ 5 ರಿಂದ 7 ಇರುತ್ತೆ. ಇಲ್ಲಿ ಯಾರ್ಯಾರು ಹೊಸಬ್ರು ಜಾಯ್ನ್ ಆಗಿದ್ದೀರಲ್ಲ, ಬೆಳಗ್ಗೆ ಕ್ಲಾಸ್ ಅಲ್ಲಿ ಜಾಯ್ನ್ ಆಗಿ. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ಮಾಸ್ಟರ್, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ದೀಪಾ ಮೇಡಮ್. ಅದೇ ಯಾರು ಮತ್ತೆ ಅಂದ್ರೆ ಕ್ಲಾಸ್ ಮುಗಿಯೋವರೆಗೂ ಇರಿ. ಫಸ್ಟ್ ಜ್ಞಾನ ಇರುತ್ತೆ, ಆಮೇಲೆ ಧ್ಯಾನ ಇರುತ್ತಲ್ಲ, ಎರಡೂನು ತಗೊಳ್ಬೇಕು. ಇಲ್ಲಾಂದ್ರೆ ಫಸ್ಟ್ ಧ್ಯಾನ ಇರುತ್ತೆ, ಆಮೇಲೆ ಜ್ಞಾನ ಇರುತ್ತೆ. ಅಂದ್ರೆ ನಿಮಗೆ ಹೇಗೆ ಸೇರಿದೆ ಹಾಗೆ ಎಂಡ್ ಮಾಡಿ ಹೋದ್ರೆ ನಿಮ್ಗೆ ಅದ್ರದ್ದೆಲ್ಲ ಫುಲ್ ಏನ್ ಕ್ಲಾಸ್ ಇಂದ ಸಿಗುತ್ತೋ ಬೆನಿಫಿಟ್ ಎಲ್ಲ ಸಿಗ್ತಾ ಹೋಗುತ್ತೆ. ಪ್ರತಿದಿನ ಅಟೆಂಡ್ ಆಗ್ಬೇಕು. ಒಂದಿನ ಬರೋದು, 2 ದಿನ ಬಂದ್ರೆ ನಿಮ್ಗೆ ಅದ್ರದ್ದು ಜ್ಞಾನ ಗೊತ್ತಾಗಲ್ಲ. ಯಾರಾದ್ರೂ ಧ್ಯಾನದ ಬಗ್ಗೆ ಮಾತಾಡೋರು ಇದ್ದೀರಾ ಹೊಸಬ್ರು? ಇದು ಒಂದು ಚೈನ್ ಅಂತ ಹೇಳಿ ಮೇಡಮ್, ಚೈನ್ ಲಿಂಕ್ ಇರುತ್ತೆ, ಕೊಂಡಿ ಒಂದು ಕೊಂಡಿಗೆ ಒಂದು ಕೊಂಡಿ ಲಿಂಕ್ ಇರುತ್ತೆ, ಚೈನ್ ಲಿಂಕ್ ಇರುತ್ತೆ. ಡೇ ಬೈ ಡೇ ಇದಕ್ಕೆ ಒಂದಕ್ಕೊಂದು ಲಿಂಕ್ ಆಗ್ತಾ ಹೋಗುತ್ತೆ. ಆದಷ್ಟು ಎಲ್ಲಾರು ದಿನ ಜಾಯಿನ್ ಆದ್ರೆ ಅದೊಂದು ಕನೆಕ್ಷನ್ ಸಿಗುತ್ತೆ ನಿಮ್ಗೆ ಲಾಸ್ಟ್ ವರ್ಗುನು ಅಂತ ಹೇಳಲಿಕ್ಕೆ ನಾನು ಒಂದು ಇಷ್ಟಪಟ್ಟೆ. ಓಕೆ, ಥ್ಯಾಂಕ್ ಯು. ಮೇಡಮ್, ನಾನು ಲೆಫ್ಟ್ ಆಗ್ತೇನೆ, ಬೇರೆ ಕ್ಲಾಸ್ ಇದೆ. ಓಕೆ ಮೇಡಮ್, ಓಕೆ. ಬಸವರಾಜ್ ಸರ್ ಮಾತಾಡಿ, ಅನ್ಮ್ಯೂಟ್ ಮಾಡ್ಕೊಳ್ಳಿ ಸರ್. ಮೇಡಮ್ ನಮಸ್ತೆ, ಅದ್ಭುತವಾಯ್ತು ಮೇಡಮ್ ಧ್ಯಾನ. ಥ್ಯಾಂಕ್ ಯು, ಥ್ಯಾಂಕ್ ಹಲೋ ಯು ಸರ್. ಮೇಡಮ್, ಮ್ಯೂಸಿಕ್ ಜೊತೆ ಮಾಡೋದು ಒಂಥರ ಒಂಥರ ಧ್ಯಾನನೇ, ಮೌನ ಧ್ಯಾನನೂ ಒಂಥರ ಧ್ಯಾನನೇ. ಮೌನ ಧ್ಯಾನನೇ ಅಂದ್ರೆ ನಾವು ಸುಮ್ಮನೆ ಧ್ಯಾನ ಮೇಲೆ ಗಮನ ಮಾಡ್ಕೊಂಡು ಹರಿಸ್ತಾ ಇರ್ತೀವಲ್ವಾ, ಹಾಗಾದ್ರೆ ಧ್ಯಾನ ಚೆನ್ನಾಗಿ ಹೋಗ್ತಾ ಇರುತ್ತೆ. ಹೇಳಿ ಸರ್. ಹಾಂ ಮೇಡಮ್, ಒಂಥರ ಇಲ್ಲಿ ಫೀಲ್ ಆಗ್ತರ ಆಗುತ್ತೆ ಮೇಡಮ್. ಏನ್ ಹೇಳಿ, ಕೇಳಿಸ್ತಾ ಇಲ್ಲ, ವಾಯ್ಸ್ ಬ್ರೇಕ್ ಆಗ್ತಾ ಇದೆ. ಒಂಥರ ಇಲ್ಲಿ ಹಣೆ ಮಧ್ಯೆ ಇಲ್ಲಿ ಫೀಲ್ ತರ ಆಗುತ್ತೆ ಮೇಡಮ್, ಒಂಥರ ಫ್ರೆಶ್ ಮಾಡ್ದಂಗೆ ಸೆಳೆದಂಗ ಅದೇ ಆಗುತ್ತೆ. ಅನುಭವ ಆಗ್ತಾ ಇದೆ ಅಂತ ಸರ್, ನಿಮ್ಗೆ ಅನುಭವ ಆಗ್ತಾ ಇದೆ ಅಂತ. ಧ್ಯಾನದು ಅದು ಕಾಸ್ಮಿಕ್ ಎನರ್ಜಿ ಪಾಸ್ ಆಗ್ತಾ ಇರುತ್ತಲ್ಲ ನಮ್ಗೆ, ಯಾವ ಹಾ ಯಾವ ಭಾಗದಲ್ಲಿ ಆದ್ರೂ ಆಗ್ಬೋದು ಆ ಅನುಭವ. ಮೇಡಮ್, ಇದು ಆಹಾರ ಪದ್ಧತಿ ಏನಾದರೂ ಥ್ಯಾಂಕ್ ಯು ಸರ್. ಬದಲಾಯಿಸಬೇಕಾಗ್ತದಾ ಮೇಡಮ್ ಧ್ಯಾನದಲ್ಲಿ? ಇಲ್ಲ ಸರ್, ಅದು ಆಹಾರ ಪದ್ಧತಿ ಅಂತ ಏನಿಲ್ಲ. ಅಂದ್ರೆ ಸಮತೋಲನ ಆಹಾರ ಎಲ್ಲ ತಗೊಳ್ಬೇಕು. ನೀವು ಬೆಳಿಗ್ಗೆ 365 ಡೇಸ್ ಕ್ಲಾಸ್ ಇದೆ ಸರ್, ಅದಕ್ಕೆ ಜಾಯಿನ್ ಆಗಿ. ಅಲ್ಲಿ ಸಮಗ್ರ ಜೀವನ ಶೈಲಿ ಎಲ್ಲ ಇರುತ್ತೆ ಕ್ಲಾಸಸ್. ನೀವು ಯಾವ ತರ ಆಹಾರ ತಗೋಬೇಕು, ಧ್ಯಾನ ಯಾವ ತರ ಅಂದ್ರೆ ಮನೆ ಮದ್ದುಗಳು ಎಲ್ಲ ಪ್ರೋಗ್ರಾಮ್ ಇದೆ ಸರ್ ಅಲ್ಲಿ. ಅಲ್ಲಿ ಅಟೆಂಡ್ ಆಗಿ ನಿಮ್ಗೆ ಎಲ್ಲದು ಸಿಗ್ತಾ ಹೋಗುತ್ತೆ ಅಲ್ಲಿ. ಥ್ಯಾಂಕ್ ಯು. ಸುಧಾಮಣಿ ಮೇಡಮ್ ಮಾತಾಡಿ. ಏನಿಲ್ಲ ಮೇಡಮ್, ಅದು ದಿನ ಜಾಯಿನ್ ಆಗ್ಬೇಕು ಅನ್ಕೊಂಡಿದ್ದೀನಿ. ಹಲೋ, ಹಲೋ ಹೇಳಿ ಮೇಡಮ್, ಮಾತಾಡಿ, ಕೇಳ್ತಾ ಇದ್ದೆ. ಅದೇ ಮೇಡಮ್, ನಿನ್ನೆ ಜಾಯಿನ್ ಆಗಕ್ಕಾಗಿರ್ಲಿಲ್ಲ ನನಗೆ, ಓಕೆ, ಈಗ ಕಂಟಿನ್ಯೂ ಹಂಗೆ ಜಾಯಿನ್ ಆಗ್ತೀನಿ ಮೇಡಮ್. ನಿನ್ನದು ವಿಡಿಯೋ ಸಿಗುತ್ತೆ ಮೇಡಮ್, ನಮ್ಮ ಮಹಾತ್ ಅವರ ಚಾನೆಲ್ ಅಲ್ಲಿ, ಟಿವಿ ಚಾನೆಲ್ ಸಿಗುತ್ತೆ, ಸಬ್ಸ್ಕ್ರೈಬ್ ಓಕೆ ಮಾಡ್ಕೊಳ್ಳಿ. ಓಕೆ ವಿಡಿಯೋಸ್ ಅಲ್ಲಿ ಅಪ್ಲೋಡ್ ಆಗಿರುತ್ತೆ, ಓಕೆ ನೋಡ್ಕೊಳ್ಳಿ ನಿನ್ನೆದು ಏನಿತ್ತು ಕ್ಲಾಸ್ ಅಂತ. ಓಕೆ, ನಿನ್ನೆದು ಸಿಗುತ್ತೆ ಹಂಗಾದ್ರೆ. ಹಾ, ನಿನ್ನೆದು ಇರುತ್ತೆ. ಹಾಂ ಸರಿ ಮೇಡಮ್, ಓಕೆ ಮೇಡಮ್. ಪ್ರತಿದಿನ ಅಟೆಂಡ್ ಆಗಿ ಮೇಡಮ್. ಹಾಂ ಆಯ್ತು, ಖಂಡಿತ ಆಗ್ತದೆ. ಥ್ಯಾಂಕ್ ಯು ಥ್ಯಾಂಕ್ ಯು. ಮಾಸ್ಟರ್ಸ್, ಇನ್ನ ಒಬ್ರುಗೆ ಅಥವಾ ಇಬ್ರುಗೆ ಅವಕಾಶ ಇದೆ, ನೀವು ಮಾತನಾಡ್ಬೋದು. ಅನ್ಮ್ಯೂಟ್ ಮಾಡ್ಕೊಳ್ಳಿ, ಯಾರಾದ್ರೂ ಮಾತಾಡೋರಿದ್ರೆ. ಮೇಡಮ್, ಅವ್ರು ಸುಚೇತಾ ರಾವ್ ಅವ್ರ ಮನೇಲಿ ಒಬ್ರು ಮೊಮ್ಮಗಳು ಇದ್ದಾಳೆ ಅನ್ಸುತ್ತೆ, ಅವ್ರಿಗೆ ಸ್ವಲ್ಪ ಹೇಳ್ಕೊಡಕ್ ಹೇಳಿ. ಯಾಕಂತಂದ್ರೆ ಅವ್ರಿಗೆ ಅನ್ಮ್ಯೂಟ್ ಮಾಡೋದು ಗೊತ್ತಾಗ್ತಿಲ್ಲ ಪಾಪ. ಅವ್ರು 2 ದಿವಸದಿಂದನೂ ನಿನ್ನೆಯಿಂದನೂ ಹ್ಯಾಂಡ್ ರೈಸ್ ಮಾಡ್ತಿದ್ದಾರೆ, ಗೊತ್ತಾಗ್ತಿಲ್ಲ. ನಿನ್ನೆ ಅವ್ರ ಮನೇಲಿ ಮಾಡ್ಕೊಂಡಿದ್ರು ಮೇಡಮ್, ನಿನ್ನೆ ಮಾಡ್ಕೊಂಡಿದ್ರು, ಇವತ್ತು ಅವ್ರಿಗೆ ಆಗ್ತಾ ಇಲ್ಲ ಅನ್ಮ್ಯೂಟ್ ಮಾಡ್ಕೊಳಕ್ಕೆ. ಇಲ್ಲ, ಅಲ್ಲಿ ಯಾರೋ ಮೊಮ್ಮಗಳು ಇದ್ದಾಳೆ ಅನ್ಸುತ್ತೆ, ಅವ್ರಿಗೆ ಸ್ವಲ್ಪ ಹೇಳ್ಕೊಡ್ಲಿಕ್ಕೆ ಹೇಳಿ. ಅದು ಅನ್ಮ್ಯೂಟ್ ಮಾಡ್ಕೊಳೋದು ಹೇಗೆ ಅಂತ ಗೊತ್ತಾದ್ರೆ ಅವ್ರು ನಾಳೆಯಿಂದ ಅವರೇ ಮಾಡ್ಕೊಳ್ತಾರೆ. ಅವರ ಮೈಕ್ ಬಟನ್ ಮೇಲೆ ಪ್ರೆಸ್ ಮಾಡ್ಬೇಕಿತ್ತು ಮೇಡಮ್, ಸುಚೇತಾ ಮೇಡಮ್. ಎಡಗಡೆ ನಿಮ್ಮ ಭಾಗದಲ್ಲಿ ಎಡಗಡೆ ಒಂದು ಮೈಕ್ ಬಟನ್ ಇರುತ್ತೆ, ಪ್ರೆಸ್ ಮಾಡಿ ಒಂದು ಮೇಡಮ್. ಸಿಂಬಲ್ ಇರುತ್ತಲ್ಲ ಮೇಡಮ್, ಸಿಂಬಲ್ಗೆ ಪ್ರೆಸ್ ಮಾಡಿ.
ಹಲೋ ಮ್ಯಾಮ್. ಹಲೋ ನಮಸ್ತೆ. ಹಲೋ ಮ್ಯಾಮ್ ನಮಸ್ತೆ. ಸುಚೇತಾ ರಾವ್ ಮಾತಾಡ್ತಾ ಇದ್ದಾರೆ, ಮಾತಾಡಿ ಮೇಡಮ್. ಹಲೋ ಹೇಳಿ ಮೇಡಮ್. ಹಲೋ ಹಲೋ, ಕೇಳಿಸ್ತಾ ಇದೆ ಹೇಳಿ. ಕೇಳಿಸ್ತಿದ್ಯಾ? ಮಾತಾಡಿ. ನಾನು ನಿನ್ನೆ ಅಷ್ಟೇ ಜಾಯಿನ್ ಆಗಿರೋದು. ಓಕೆ. ನನಗೆ ನಿನ್ನೆ ಒಂದು ದಿನದ ಕ್ಲಾಸ್ ಆಯಿತು, ಇವತ್ತು ಎರಡನೇ ದಿನದ ಕ್ಲಾಸ್ ಆಯಿತು. ನನಗೆ ಧ್ಯಾನ ಇದರಿಂದ ತುಂಬಾ, ಇವತ್ತು ತುಂಬಾನೇ ಒಂದು ರೀತಿಯ ಇರಿಟೇಟ್ ಮತ್ತು ಸಿಟ್ಟು ಬರ್ತಾ ಇತ್ತು. ಬಟ್ ಸಮ್ ಹೌ ಅದು ಒಂದು ಲೈನ್ ಅಲ್ಲಿ ನನಗೆ ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯ ಆಯ್ತು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಿಮಗೆ ಆಗ್ತಾ ಇದೆ ಅಂತ ಧ್ಯಾನದ ಅನುಭವ ಒಂದೊಂದೇ ಪರ್ಸೆಂಟ್ ಆಗ್ತಾ ಇದೆ ಮೇಡಮ್, ಒಟ್ಟಿಗೆ ಸಿಗಲ್ಲ, ಮಾಡ್ತಾ ಮಾಡ್ತಾ. ಬಟ್ ಹೌದು, ಒಂದು ಸಂಭವ ಜೋರು ಸಿಟ್ಟು ಬರ್ತಿತ್ತು, ಬಟ್ ಒಂದ್ ಲೈನ್ ಅಲ್ಲಿ ನಾನು ಅದನ್ನ ಕಂಟ್ರೋಲ್ ಮಾಡ್ಕೊಳ್ಳುವಲ್ಲಿ ಜಯ ನೋಡಿದೆ ಅಂತ ನಂಗೆ ಅನ್ಸುತ್ತೆ. ಓಕೆ ಮೇಡಮ್, ನಿಮ್ಮನ್ನ ನೀವು ಹೇಗೆ ಅರ್ತ್ಕೋಬೇಕು ಅಂತ ತಿಳ್ಕೊಳ್ತಾ ಇದ್ದೀರಾ. ಹೌದು ಹೌದು, ಸಿಕ್ಕಾಪಟ್ಟೆ ಡಿಪ್ರೆಷನ್ ಇದೆ ನನ್ಗೆ. ಬಟ್ ಅದು ತುಂಬಾ ಅದ್ರ ಮೇಡಮ್ ಹೇಳಿದಾಗೆ ತುಂಬಾ ಅದರ ಆಳಕ್ಕೆ ಹೋಗಿ ಮತ್ತೆ ಅದರ ಅನುಭವ ಪಡೆಯುವಷ್ಟು ಬರೋದು ಸ್ವಲ್ಪ ಕಷ್ಟ ಆಗ್ತದೆ. ಆದ್ರೆ ಒಂದು ನಾನ್ ಮಾಡಬಲ್ಲೆ ಅನ್ನೋದೊಂದು ಅನಿಸಿದೆ. ಅದಕ್ಕಾಗಿ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ನಿನ್ನೆ ಮೇಡಮ್, ಥ್ಯಾಂಕ್ ಸುನೀತಾ ಮೇಡಮು ತುಂಬಾ ಚೆನ್ನಾಗಿ ಹೇಳ್ಕೊಟ್ರು, ಇವತ್ತು ಲಕ್ಷ್ಮಿ ಮೇಡಮು ತುಂಬಾ ಚೆನ್ನಾಗಿ ಹೇಳ್ಕೊಟ್ರು, ನೀವು ಶಶಿಕಲಾ ಮೇಡಮ್, ತುಂಬಾ ಚೆನ್ನಾಗಿ, ಶಶಿಕಲಾ ಮೇಡಮ್ ಸುಶೀಲಾ ಮೇಡಮ್, ಶಶಿಕಲಾ ಮೇಡಮ್ ತುಂಬಾ ಚೆನ್ನಾಗಿ ಹೇಳ್ಕೊಟ್ರು. ಪತ್ರಿ ಅವರ ಬುಕ್ಸ್ ನಾನು ಇಲ್ಲಿ ಸಪ್ನಾ ಬುಕ್ ಹೌಸ್ ಅಲ್ಲಿ ಸಿಗತ್ತೆ, ತಗೊಳ್ತೇನೆ, ಓಕೆ ಮೇಡಮ್. ತಗೊಂಡು ನಾನು ಅದನ್ನ ಓದ್ತೇನೆ. ನಿಮ್ಗೆ ಅಲ್ಲಿ ಸಿಗ್ಲಿಲ್ಲ ಅಂದ್ರೆ ಮಹಾವತಾರ್ ಫೌಂಡೇಶನ್ ಅಲ್ಲಿ ಸಿಗುತ್ತೆ ಮೇಡಮ್, ನೀವು ಆಯ್ತು, ನಿಮ್ಮ ಇಲ್ಲಿ ಇದ್ರಲ್ಲಿ ಸಿಗತ್ತೆ ಅಲ್ವಾ? ನಿಮ್ಮ ಅಡ್ಮಿನ್ ಇದ್ರೆ ಇರ್ತಾರಲ್ಲ ತ್ರೂ ಅವರಿಗೆ ಕಾಲ್ ವಾಟ್ಸಾಪ್ ಮಾಡಿ ಮೂಲಕ, ಹೇಳ್ತಾರೆ. ಹೌದು, ನಿಮ್ಮಿದ್ರ ಮೂಲಕ ತ್ರೂ ಗೂಗಲ್ ಮೂಲಕನೂ ನಿಮ್ಮ ವಾಟ್ಸಾಪ್ ಮೂಲಕನೂ ನಾನು ತರಿಸ್ಕೊಳ್ತೇನೆ. ಓಕೆ ಮೇಡಮ್, ನೀವು ಈ ಓಕೆ. ಕ್ಲಾಸ್ ಶುರು ಮಾಡಿದ್ದು ನನ್ನಂತ ಎಷ್ಟೋ ಜನರಿಗೆ ಒಳ್ಳೇದಾಗ್ಬಹುದು. ಇವತ್ತು ಒಂದು ಚಿಕ್ಕ ಮಗುವಿನಿಂದ ಹಿಡಿದು ಅಬಾಲ ವೃದ್ಧರಾಗಿಯೂ ಈ ಒಂದು ಚಿಂತನ ಮಂಥನ ಅನ್ನೋದುಂಟಲ್ಲ, ಅದು ತುಂಬಾನೇ ಕಾಡಿಸ್ತದೆ. ಒಮ್ಮೆ ಅಳ್ಬೇಕು ಅನ್ಸುತ್ತೆ, ಒಮ್ಮೆ ನಗ್ಬೇಕನ್ಸುತ್ತೆ, ಜೋರಾಗಿ ಕಿರ್ಚಬೇಕು, ಇಲ್ಲ ಯಾರನ್ನಾದ್ರೂ ಬಾಯಿಗೆ ಬಂದ ಹಾಗೆ ಬೈಬೇಕು, ಆತರ ಸಿಕ್ಕಾಪಟ್ಟೆ ಇರಿಟೇಟ್ ಆಗ್ತದೆ. ಇದನ್ನೆಲ್ಲ ಕಂಟ್ರೋಲ್ ಮಾಡ್ಲಿಕ್ಕೆ ನಿಮ್ಮ ಧ್ಯಾನ ಸಹಕಾರಿ ಆಗ್ಬಹುದು ಅನ್ಕೋತೇನೆ. ಆಗುತ್ತೆ ನಾನು ಮೇಡಮ್, ನಂಬಿಕೆ ಇಡಬೇಕು. ಸುಮಾರು, ಹೌದು, ನಾನು ಮುಂಚೆ ಸುಮಾರು ಒಂದು 27 ಆಸನಗಳು ಯೋಗ ಮೆಡಿಟೇಷನ್ ಕೌನ್ಸಿಲಿಂಗ್ ಎಲ್ಲ ಫಾರಿನ್ ಸ್ಟೂಡೆಂಟ್ಸ್ ಗೆ ಮಾಡಿದ್ದೇನೆ. ಆದ್ರೆ ನನ್ಗೆ ಮಾಡಿಕೊಳ್ಳುವಾಗ ನನಗೆ ಈ ರೀತಿ ಒಂದು ಅನುಭವ ಆಗ್ತದೆ, ಮತ್ತೆ ಯಾರ ಮೇಲೂ ನಂಬಿಕೆ ಅನ್ನೋದು ಬರ್ತಾ ಇಲ್ಲ. ಅವರು ಸರಿ ಇಲ್ಲ, ಇವ್ರು ಸರಿ ಇಲ್ಲ, ಒಂದೊಂದು ರೀತಿಯೂ ಸರಿ ಇಲ್ಲ, ಏನೋ ವ್ಯವಸ್ಥೆ ಎಲ್ಲ ಅವ್ಯವಸ್ಥೆ ಆಗಿದೆ. ನನ್ಗೆ ಇಲ್ಲ ನಾನು ಮೇಡಮ್, ನೀವು ನನ್ಗೆ ನೋಡುವ ದೃಷ್ಟಿಯನ್ನು ಬದಲ ಮಾಡ್ಕೊಳ್ಳಿ ಮೇಡಮ್, ತಾನಾಗೆ ಎಲ್ಲ ಸಿಗ್ತಾ ಹೋಗುತ್ತೆ. ನನ್ಗೆ ಹುಷಾರಿಲ್ಲದೆ ಹೆಚ್ಚು ಕಮ್ಮಿ 1.5 ತಿಂಗಳ ಮೇಲಾಯ್ತು ನಾನು ಅಡ್ಮಿಟ್ ಆಗಿದ್ದೆ. ನಂಗೆ ಹೈಪರ್ ಶುಗರ್ ಜಾಸ್ತಿ ಆಗ್ಬಿಟ್ಟಿತ್ತು, ಅನಂತರ ಅಂತೂ ನಾನು ಸತ್ತೇ ಹೋಗ್ತೇನೆ ಅನ್ನುವ ರೀತಿಯಲ್ಲೇ ನಾನು ಬದುಕಿ ಬಂದಿದ್ದೇನೆ ಇದುವರೆಗೂ. ಇಲ್ಲಿ ಒಳಗಡೆ ಒಂದು ನನ್ನ ಆತ್ಮದ ಒಳಗಡೆ ಆ ಒಂದು ಚೈತನ್ಯ ಅನ್ನೋದೇ ಇಲ್ಲ ಮೇಡಮ್, ಟೊಳ್ಳು. ಐ ಆಮ್ ಫೀಲಿಂಗ್ ಐ ಆಮ್ 0 ಅಂತ. ನಾನೊಂದು ಟೊಳ್ಳಾಗಿ ಹೋಗಿರಬಹುದಾ? ನನ್ನ ಅವಶ್ಯಕತೆ ಯಾರಿಗೂ ಇಲ್ಲ, ನಾನು ಯಾರಿಗೂ ಬೇಕಾಗಿಲ್ಲ ಅನ್ನೋದು ಒಂದ್ ರೀತಿ ಗೆಜ್ಜಲು ತರ ನನ್ನ ತಲೆಯಲ್ಲಿ ತುಂಬಿ ಹೋಗಿದೆ. ಇದರಿಂದೆಲ್ಲ ನಿಮಗೋಸ್ಕರ ನೋಡ್ಬೇಡಿ ಅಮ್ಮ, ನಿಮಗೋಸ್ಕರ ಮಾಡ್ಕೊಳ್ಳಿ, ನಿಮ್ಮನ್ನ ನೀವು ಅರ್ತ್ಕೊಳ್ತಾ ಹೋಗಿ, ನಿಮ್ಮ ಆತ್ಮಶಕ್ತಿಯನ್ನು, ನಿಮ್ಮ ಆತ್ಮ ಜ್ಞಾನವನ್ನು ಜಾಸ್ತಿ ಮಾಡ್ಕೊಳ್ತಾ ಹೋಗಿ, ಆಗ ನಿಮಗೆ ಎಲ್ಲ ಸಿಗ್ತಾ ಹೋಗುತ್ತೆ. ಎಲ್ಲಿ ನೋಡಿದ್ರು ನೆಗೆಟಿವ್ ಮೇಡಮ್, ಎಲ್ಲಿ ನೋಡಿದ್ರು ನೆಗೆಟಿವ್, ಎಲ್ಲಿ ನೋಡಿದ್ರು ನೆಗೆಟಿವ್ ಪರ್ಸನ್, ಎಲ್ಲಿ ನೋಡಿದ್ರು ನೆಗೆಟಿವ್ ವ್ಯಕ್ತಿತ್ವ, ಆತರನೇ ಅನ್ನಿಸ್ತದೆ ನನ್ಗೆ. ಪಾಸಿಟಿವ್ ನ ಹೇಗೆ ತಗೊಳ್ಳೋದು? ಅವ್ರದ್ದು ನಂಬರ್ ತಗೊಳ್ಳಿ ಮೇಡಮ್, ಯಾಕಂತಂದ್ರೆ ನಮ್ದು ಬೆಳಗ್ಗೆ ಕ್ಲಾಸ್ ಅಲ್ಲಿ ಒಬ್ರು ಸರ್ ಇದ್ರು, ಅವ್ರಿಗೆ ತುಂಬಾ ಡಿಪ್ರೆಷನ್ ಆಗಿತ್ತು, ಅವ್ರಿಗೀಗ ಡಿಪ್ರೆಷನ್ ಇಂದ ಹೊರಗಡೆ ಬಂದು
ತುಂಬಾನೇ ಚೆನ್ನಾಗಿದ್ದಾರೆ. ಇವ್ರದ್ದು ಇವ್ರಿಗೆ ಸ್ವಲ್ಪ ಕನ್ಸಲ್ಟೇಷನ್ ಕೊಡ್ಸೋಣ, ನಾವು ನಮ್ಮ ಸರ್ಗಳು ಇದಾರಲ್ಲ ಅವ್ರ ಹತ್ರ ಕೊಡ್ಸೋಣ. ಅವ್ರ ನಂಬರ್ ತಗೊಳ್ಳಿ ಮೇಡಮ್, ಯಾಕಂತಂದ್ರೆ ಇವ್ರದ್ದು ಏನೇ ಸಮಸ್ಯೆ ಇದ್ರು ಅವ್ರು ಕ್ಲಿಯರ್ ಮಾಡೋಣ. ಯಾಕಂದ್ರೆ ನಮ್ಮ ಮೇಡಮ್ ನಿಮ್ ನಂಬರ್ ಹೇಳಿ, ನಾನು ಬರ್ಕೊಡ್ತೀನಿ, ನೋಟ್ ಮಾಡ್ಕೊಡ್ತೀನಿ. ಚಾಟ್ ಬಾಕ್ಸಿಗೆ ಆಗಕ್ ಆಗುತ್ತಾ ಇಲ್ವಾ ದೀಪ ಅವರೇ? ನಾನು ನಂಬರೇ ತಗೋತೀನಿ. ಅವ್ರು ನಡೀತೆ ಹೇಳಿದ್ರೆ ಬರ್ಕೊಂಬಿಡಿ ಮೇಡಮ್, ಯಾಕಂತಂದ್ರೆ ಇವ್ರಿಗೆ ಕನ್ಸಲ್ಟೇಷನ್ ಮಾಡ್ಸೋಣ. ಅವ್ರು ಮಾತಾಡಿದ್ರೆ ಇವ್ರು ಸರಿ ಇದಾಗುತ್ತೆ ಮೇಡಮ್. ಯಾಕಂದ್ರೆ ನಮ್ಮ ಗ್ರೂಪ್ ಅಲ್ಲಿ ಒಬ್ಬರು ತುಂಬಾ ಹಲೋ ಡಿಪ್ರೆಷನ್ ಇರೋ ಹೋಗಿದ್ದಾರೆ, ಅವ್ರಿಗೆ ನಾವು ಕನ್ಸಲ್ಟೇಷನ್ ಮಾಡ್ಸಿ ಸರಿ ಆಗಿದ್ದಾರೆ ಈಗ. ಮೇಡಮ್ ನಂಬರ್ ಹೇಳಿ ನಿಮ್ದು. 900 9 900 867 ಓಕೆ 1369. ಓಕೆ ಮೇಡಮ್, ಥ್ಯಾಂಕ್ ಯು. ನನ್ಗೆ ಇವತ್ತು ಹಲೋ ಎರಡನೇ ದಿನದ ಕ್ಲಾಸು. ಐ ಆಮ್ ಟೂ ಹ್ಯಾಪಿ. ಅದೇ ಹೇಳಿದೆ ಅಲ್ಲ, ಒಂದು ಲೈನು, ಒಂದು ಸಣ್ಣ ಗೆರೆ ಅಂತಾರಲ್ಲ, ಆ ರೀತಿ ಕಂಟ್ರೋಲ್ ಮಾಡಿಕೊಂಡೆ. ಬರ್ ತುಂಬಾನೇ ಸಿಟ್ಟು ಬರ್ತಿತ್ತು, ತುಂಬಾನೇ ಇರಿಟೇಟ್ ಆಗ್ತಿತ್ತು ನಂಗೆ. ಓಕೆ ಮೇಡಮ್, ಓಕೆ. ನೀವು ಧ್ಯಾನ ಮಾಡ್ತಾ ಬನ್ನಿ ಮೇಡಮ್, ಇದ್ ಜೊತೆಗೆ ಇರಿ, ನಮ್ಮ ಕ್ಲಾಸ್ ಜೊತೆಗೆ ಎನರ್ಜಿ ನಿಮಗೂ ಬರ್ತಾ ಇರುತ್ತೆ, ನೀವು ಚೇಂಜ್ ಆಗ್ತಾ ಇರ್ತೀರ, ನಿಮ್ಮ ದೃಷ್ಟಿಕೋನವನ್ನು ಬದಲು ಮಾಡ್ಕೊಳ್ತಾ ಇರ್ತೀರ, ಅವಾಗ ಎಲ್ಲದೂ ಚೆನ್ನಾಗಿ ಕಾಣಿಸ್ತಾ ಹೋಗುತ್ತೆ. ಹಲೋ ಮ್ಯಾಮ್, ಮಾರ್ನಿಂಗ್ ಕ್ಲಾಸಸ್ ಇದೆ ಮೇಡಮ್, ಅದಕ್ಕೆ ನೀವು ಜಾಯಿನ್ ಆಗಿ, ನಾವು ಜಾಯಿನ್ ಮಾಡಿಸ್ತೀವಿ ಅದರಲ್ಲಿ. ಆಯ್ತು. ಅಲ್ಲಿ ಹಲೋ ಎಲ್ಲ ಮ್ಯಾಮ್, ನಿಮ್ಗೆ ಮಾಹಿತಿ ಸಿಗುತ್ತೆ, ಈ ತರ ಅಂದ್ರೆ ಸಮಗ್ರ ಜೀವನ ಮತ್ತೆ ಮನೆ ಮದ್ದು ಆ ತರದ್ದೆಲ್ಲ ಇರುತ್ತೆ ಮೇಡಮ್, ಅಲ್ಲಿ ನಿಮ್ಗೆ ತುಂಬಾ ಉಪಯೋಗ ಆಗುತ್ತೆ ಆ ಕ್ಲಾಸ್. ಹಲೋ ಮ್ಯಾಮ್, ತುಂಬಾ ಹಲೋ. ಮಾಡಿಸ್ಕೊಟ್ರೆ. ಓಕೆ ಮೇಡಮ್, ಥ್ಯಾಂಕ್ ಯು. ಹಲೋ ಹಲೋ ಮ್ಯಾಮ್, ಮಾತಾಡಿ. ನಿನ್ನೆ ಕ್ಲಾಸ್ ಯಾವ ರೀತಿ ಜಾಯ್ನ್ ಆಗ್ಬೇಕು ಮ್ಯಾಮ್? ನಿನ್ನೆ ನಂಗೆ ಜಾಯ್ನ್ ಆಗ್ಲಿಕ್ಕೆ ಆಗ್ಲಿಲ್ಲ. ಯಾವ ಕ್ಲಾಸಿಗೆ? ನಿನ್ನೆ ನಿನ್ನೆ ಕ್ಲಾಸ್. ಅದು ಸಬ್ಸ್ಕ್ರೈಬ್ ಮಾಡಿ ಮೇಡಮ್, ಮಹಾತಾರ ಮಹಾ ಅವತಾರ್ ಯೂಟ್ಯೂಬ್ ಚಾನಲ್ ಇದೆ ನಮ್ದೊಂದು, ಟಿವಿ ಚಾನಲ್ ಇದೆ, ಅಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ. ಅಲ್ಲಿ ನಿಮ್ಗೆ ನಿನ್ನೆ ಕ್ಲಾಸಿಂದೆಲ್ಲ ಸಿಗುತ್ತೆ ಮೇಡಮ್. ಮಹಾವತಾರ. ಓಕೆ ಮ್ಯಾಮ್, ಓಕೆ ಮ್ಯಾಮ್. ನಾನು ಇವಾಗ 15 ಡೇಸ್ ಇಂದ ಮೆಡಿಟೇಷನ್ ಮಾಡ್ತಾ ಇದ್ದೀನಿ, ಓಕೆ. ಆದ್ರೆ ನಂಗೆ ಇನ್ನೂ ಅದ್ರದ್ದು ಫೀಲ್ ಬರ್ತಾ ಇಲ್ಲ ಮೇಡಮ್. ಅಂದ್ರೆ ತಲೆಯಲ್ಲಿ ಏನೇನೋ ವಿಚಾರ ಬರ್ತಾ ಇದೆ. ಎಷ್ಟು ದಿನ ಆಯ್ತು ಮೇಡಮ್? ಅದೇ 15-20 ಡೇಸ್ ಆಯ್ತು ಮೇಡಮ್, ರೆಗ್ಯುಲರ್ ಮಾಡ್ತಾ ಮೇಡಮ್ ಇದ್ದೀನಿ. ಮಾಡ್ತಾ ಹೋಗಿ, ಈಗ ಫಸ್ಟ್ ಸ್ವಲ್ಪ ಹೊತ್ತು ಬರಲ್ಲ, ಒಂದು ಸ್ವಲ್ಪ ದಿನ ನಿಮ್ಗೆ ಆಲೋಚನಾ ರಹಿತ ಸ್ಥಿತಿ ಬರಲ್ಲ, ಥಾಟ್ಸ್ ಬರ್ತಾನೆ ಇರುತ್ತೆ. ಸ್ಟಾರ್ಟಿಂಗ್ ಅಲ್ಲಿ ನೀವು 20 ಮಿನಿಟ್ಸ್ ಅದಕ್ಕೆ ಬೇಕಾಗಿರುತ್ತೆ, ಅಂದ್ರೆ ನಾವು ಆ ಸ್ಥಿತಿಗೆ ಹೋಗ್ಲಿಕ್ಕೆ. ನೀವು ಧ್ಯಾನ ಮಾಡ್ತಾ 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 ದಿನಕ್ಕೆ ಒಂದು 3 ಸಾರಿ ಮಾಡಿ ಮೇಡಮ್, ಬೆಳಗ್ಗೆ ಮಧ್ಯಾಹ್ನ ಮತ್ತೆ ಸಾಯಂಕಾಲ. ಜಾಸ್ತಿ ಧ್ಯಾನ ಮಾಡಿದಂಗು ನಿಮ್ದು ಯೋಚನೆಗಳು ಕಡಿಮೆ ಆಗ್ತಾ ಬರುತ್ತೆ ಮೇಡಮ್, ಅವಾಗ ನಿಮ್ಗೆ ಶೂನ್ಯ ಸ್ಥಿತಿ ಅನುಭವ ಆಗುತ್ತೆ. ಓಕೆ ಓಕೆ ಓಕೆ, ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಕಮಲಾ ಶರ್ಮಾ ಸರ್ ಮಾತಾಡ್ತೀರಾ? ಕಮಲಾ ಶರ್ಮಾ. ಅನ್ಮ್ಯೂಟ್ ಮಾಡ್ಕೊಳಕ್ ಹೇಳಿ ಮೇಡಮ್. ಮೇಡಮ್ ಸಮಯ ಆಗ್ತಾ ಇದೆ, ದಯವಿಟ್ಟು ಇನ್ನೊಬ್ಬರಿಗೆ ಮಾತ್ರ ಅವಕಾಶ ಕೊಡೋಣ ಮೇಡಮ್, ಆಯ್ತು, ಸಮಯ ಆಗ್ತಾ ಇದೆ. ಹೌದೌದು, ಒಬ್ರು ಯಾರಾದ್ರೂ ಮಾಸ್ಟರ್ಸ್ ಮಾತನಾಡಿ, ಮಾತಾಡಿ, ಹೊಸಬ್ರು ಯಾರಾದ್ರೂ ಮಾತಾಡಿ ಒಬ್ರು. ಸರ್ ನೀವು ಅನ್ಮ್ಯೂಟ್ ಮಾಡ್ಕೊಳ್ಳಿ, ಬಟನ್ ಇದೆಯಲ್ಲ ಮೈಕ್ ಬಟನ್, ಅದ್ರ ಮೇಲೆ ಪ್ರೆಸ್ ಮಾಡಿ, ಲೆಫ್ಟ್ ಸೈಡ್. ಕಮಲಾ ಶರ್ಮಾ ಸರ್ ಅನ್ಮ್ಯೂಟ್ ಮಾಡ್ಕೊಳ್ಳಿ ಸರ್, ಅನ್ಮ್ಯೂಟ್ ಮಾಡ್ಕೊಳ್ಳಿ, ಮ್ಯೂಟ್ ಬಟನ್ ಇದೆ ನೋಡಿ. ಇಲ್ಲ, ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಅನ್ಸುತ್ತೆ, ಹಿಂದಿಯವ್ರ ಅನ್ಸುತ್ತೆ ಮೋಸ್ಟ್ಲಿ, ಅವ್ರಿಗೆ ಕನ್ನಡ ಅರ್ಥ ಆಗ್ತಿಲ್ಲ. ರಾಮ್ ಬ್ಯಾಂಕ್ ಹಿಂದಿ ಕ್ಲಾಸ್ ಏನಾ ಭಯ? ಓ ರಾತ್ರೇನಾ ಹಿಂದಿ ಕ್ಲಾಸ್? ರಾತ್ 9 ಬಜೆ ಟು 10:30 ತಕ್ಕ ಏನಾ ಕ್ಲಾಸ್? ಆಪ್ ಜಾಯಿನ್ ಕೇ ಆಪ್ಕ ನಂಬರ್ ಭೇಜಿ ನಾ ಮೇ ಆಪ್ಕ ರಾತ್ ಕ್ಲಾಸ್ ಕೋ ಆಪ್ ಏಕ್ ಲಿಂಕ್ ಭೇಜ್ ದಿಯಾ ಆಪ್ಕೋ ಆಪ್ಕೋ ವಾಟ್ಸಪ್ ನಂಬರ್ ಕೇ ಲಿಯೆ ಆಪ್ ಕ್ಲಾಸ್ ಕೋ ಜಾಯಿನ್ ಕಿಯೇ. ಶಾಂತಮ್ಮ ಅಂತ ಇದೆ ಆಪ್ಕ ನಂಬರ್ ವಾಟ್ಸಪ್ ಚಾಟ್ ಬಾಕ್ಸ್ ಮೇ ಲಿಖೋ ಭಯ. ಹಿಂದಿ ಕ್ಲಾಸ್ ರಾತ್ 9 ಬಜೆ ಸ್ಟಾರ್ಟ್ ಹುವ ಹಿಂದಿ ಕ್ಲಾಸ್. ಓಕೆ ಸರ್, ಥ್ಯಾಂಕ್ ಯು. ಓಕೆ ಮೇಡಮ್, ಕ್ಲಾಸ್ ಟೈಮ್ ಆಗಿದೆ, ಮುಗಿಸಿ. ಓಕೆ, ಎಂಡ್ ಮಾಡಿ ಮೇಡಮ್, ನಂಬರ್ ಒಂದು ತಗೊಳ್ತೀನಿ. ಏನ್ ಮಾಡ್ತೀರಾ? ಎಂಡ್ ಮಾಡಿ.
ಅವ್ರ ನಂಬರ್ ಕೊಡಕ್ ಆಗ್ತಾ ಇದೆಯಾ? ತಗೊಂಡೆ ಮೇಡಮ್. ಓಕೆ ಮಾಸ್ಟರ್ಸ್, ಎಲ್ಲರಿಗೂ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಎರಡನೇ ದಿವಸ ಧ್ಯಾನದ ಪ್ರಯೋಜನಗಳು ಏನು ಅಂತ ಎಲ್ಲರೂ ತಿಳ್ಕೊಂಡಿದ್ದೀವಿ. ಭಾಗವಹಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀವಿ. ಮತ್ತೆ ನಾಳೆ ಹೊಸ ವಿಷಯ ಮತ್ತೆ ಹೊಸ ಮಾಸ್ಟರ್ನೊಂದಿಗೆ ಭೇಟಿಯಾಗೋಣ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು. ಓಕೆ ಭವಾನಿ ಮೇಡಮ್, ಹೆಂಡ್ ಮಾಡಿ. ಓಕೆ ಮ್ಯಾಮ್. ಓಕೆ ಹಾಗೆ ಮಾಸ್ಟರ್ ಮಾತಾಡಿ, ಏನೋ ಅನ್ಮ್ಯೂಟ್ ಮಾಡ್ತಾ ಇದ್ದೀರಾ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಕ್ವಶನ್ ಇದ್ರೆ ಅಡ್ಮಿನ್ ನಂಬರ್ ಇರುತ್ತೆ ಈ ಗ್ರೂಪ್ ನಲ್ಲಿ, ಅವ್ರಿಗೆ ಕಾಲ್ ಮಾಡ್ಬೋದು. ಹೇಳಿ ಬಸವರಾಜ್ ಸರ್. ಕೇಳಿಸ್ತದ ಮೇಡಮ್? ಇದು ಪಿರಮಿಡ್ ಕ್ಯಾಪ್ ಹಾಕೊಂಡ್ರೆ ಎಕ್ಸ್ಟ್ರಾ ಸರ್, ಅದು ಪಿರಮಿಡ್ ಕ್ಲಾಸ್ ಕಾಸ್ಮಿಕ್ ಬರುತ್ತೆ. ಎನರ್ಜಿ ಪಾಸ್ ಏಕೆಂದ್ರೆ ಸರ್ ಕ್ಲಾಸ್ ಎಂಡ್ ಮಾಡಿದೀವಿ, ಏಕೆಂದ್ರೆ ಪಿರಮಿಡ್ ಕ್ಲಾಸ್ ಬರುತ್ತೆ ಸ್ವಲ್ಪ ದಿನದಲ್ಲೇ ಬರುತ್ತೆ. ನಿಮ್ಗೆ ಏನಾದ್ರೂ ಇದ್ರ ಬಗ್ಗೆ ಮಾಹಿತಿ ಬೇಕು ಅಂತಂದ್ರೆ ಅಡ್ಮಿನ್ ನಂಬರ್ ಇರುತ್ತೆ, ಆ ಅಡ್ಮಿನ್ ನಂಬರ್ಗೆ ಕಾಲ್ ಮಾಡಿ. ಓಕೆನಾ? ಅಡ್ಮಿನ್ ನಂಬರ್ ಕಾಲ್ ಮಾಡಿ ಸರ್. ಬಸವರಾಜ್ ಸರ್, ಅಡ್ಮಿನ್ ನಂಬರ್ ಅಲ್ಲಿದೆ ನೋಡಿ, ನಿಮ್ದು ವಾಟ್ಸಪ್ ಗ್ರೂಪ್ ಅಲ್ಲಿ ಇರುತ್ತೆ. ಯಾರಿಗಾದ್ರೂ ಕಾಲ್ ಮಾಡಿ, ಅವರು ಸಜೆಷನ್ ಕೊಡ್ತಾರೆ. ಮತ್ತೆ ಪಿರಮಿಡ್ ಕ್ಲಾಸಸ್ ಬರುತ್ತೆ, ಮುಂದಿನ ಸೆಷನ್ ಅಲ್ಲಿ ಕ್ಲಾಸ್ ಇದೆ ಮೇಡಮ್ ಸರ್. ಅದರಲ್ಲಿ ನೀವು ನಿಮ್ಮ ಡೌಟ್ ಎಲ್ಲ ಕ್ಲಿಯರ್ ಮಾಡ್ಕೊಳ್ಳಿ ಆಯ್ತಾ? ಈಗ ಎಂಡ್ ಮಾಡೋಣ ಅಶ್ವಿನಿ ಮೇಡಮ್. ಇದೀಗ ಎಂಡ್ ಮಾಡಿ.